ಆಹಾರವೇ ಔಷಧ ಎಂಬ ಶೀರ್ಷಿಕೆ ಅಡಿಯಲ್ಲಿ ದೇಸಿರಿ ನ್ಯಾಚುರಲ್ ಸಂಸ್ಥೆಯವರು ಡಾಕ್ಟರ್ ಖಾದರ್ ಅವರ ಉಪನ್ಯಾಸವನ್ನು ಆಯೋಜಿಸಿದ್ದು ಆಧುನಿಕ ಜೀವನ ಶೈಲಿಯ ಎಡರು ತೊಡರುಗಳು ಹಾಗೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತಲೆತಲಾಂತರಗಳಿಂದ ಅನುಸರಿಸಿದ ಆಹಾರ ಕ್ರಮಗಳನ್ನು, ಸಿರಿಧಾನ್ಯ ಮಹತ್ವಗಳನ್ನು, ಕಷಾಯಗಳು ಹಾಗೂ ಅಡಿಗೆ ಎಣ್ಣೆಗಳನ್ನು ಎತ್ತಿನಗಾಣದಿಂದ ತಯಾರಿಸುತ್ತಿದ್ದ ವಿಧಾನಗಳು ಹಾಗೂ ಅದರ ಉಪಯೋಗಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿರುತ್ತಾರೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ನೆರೆದಿರತಕ್ಕಂಥ ಸುಮಾರು 700 ಜನಗಳ ಪೈಕಿ ಬಹಳ ಮಂದಿ ಕೇಳಿದ ಪ್ರಶ್ನೆಗಳಿಗೆ ಸಮಾಧಾನವನ್ನು ಡಾಕ್ಟರ್ ಖಾದರ್ ಅವರು ಹೇಳಿರುತ್ತಾರೆ. ಕಳೆದ 20 ವರ್ಷದ ನನ್ನ ಈ ಪಯಣ ಈಗ ಒಂದು ಹಂತಕ್ಕೆ ಬರ್ತಾ ಇದೆ ಅಂತ ನನಗೆ ಭರವಸೆ ಸಿಗ್ತಾ ಇದೆ. ನನಗೆ ನೆನಪಿದೆ, ಇಲ್ಲಿ ಐ ಥಿಂಕ್ ಇದೇ ಜಾಗದಲ್ಲಿ 2014-15 ನನಗೆ ನೆನಪಿದೆ, ಎಲ್ಲರೂ ಆರೋಗ್ಯವಾಗಿರೋದಕ್ಕೆ ಹಕ್ಕಿದೆ, ಕಳೆದ 40-50 ವರ್ಷಗಳಲ್ಲಿ ಇಡೀ ಮಾನವ ಜಾತಿ ಆರೋಗ್ಯವಾಗಿ ಜೀವನ ಮಾಡಬೇಕು, ಆರೋಗ್ಯವಾಗಿ ಇರಬೇಕು ಅನ್ನುವುದನ್ನು ತನ್ನ ಕೈಯಿಂದ ತಾನಾಗೆ ಅನಾರೋಗ್ಯದ ಕಡೆಗೆ ಪ್ರಯಾಣ ಮಾಡ್ತಾ ಬಂದಿದೆ. ಅದಕ್ಕೆ ಪುರಾವೆಗಳು ತುಂಬ ಇವೆ. 8 ತಿಂಗಳ ಹಿಂದೆ ಒಂದು ಮಗು, 7 ವರ್ಷ ಮಗು ಕರ್ಕೊಂಬಂದಿದ್ದಾರೆ ತಾಯಿ ತಂದೆ. ವಯಸ್ಸು 28-29 ಇರ್ಬೋದು ತಾಯಿದು. ಕಳೆದ 6 ವರ್ಷದಿಂದ ನಾನು ನಿದ್ದೆ ಮಾಡಬೇಕು ಅಂದರೆ ಭಯ ಆಗ್ತಾ ಇದೆ ಡಾಕ್ಟ್ರ್. ಯಾಕಂದರೆ ನನ್ನ ಮಗಳು ಯಾವಾಗ ನಾನು ಮಂಚದ ಮೇಲೆ ಕೂತಿರ್ತೀನಿ ಮಲಗಿರ್ತೀನಿ, ಒಂದು ಚಾಕುನೋ ಒಂದು ಪಿನ್ನೋ ಒಂದೇನೋ ತಂದು ಚುಚ್ಚುತ್ತಾ ಇರ್ತಾಳೆ ನನ್ನನ್ನು ನಾನ್ ಸ್ಟಾಪ್ ಪರ್ಸಿಸ್ಟೆಂಟ್. ಆರು ವರ್ಷ ಆಗಿದೆ ಡಾಕ್ಟ್ರೆ. ನಾನು ಬಾಂಬೆಗೆ ಜಸ್ಲೋಕ್ ಹಾಸ್ಪಿಟಲ್, ವೆಲ್ಲೂರು, ನಿಮ್ ಹ್ಯಾಂಡ್ಸು, ಎಲ್ಲ ಕಡೆ, ಇನ್ಫ್ಯಾಕ್ಟ್ ನಮ್ಮ ತಮ್ಮ ಅಮೆರಿಕಾದಲ್ಲಿದ್ದಾರೆ, ಅಮೆರಿಕಕ್ಕೂ ಹೋಗಿದ್ದೀನಿ. ಅಲ್ಲಿ 6 ತಿಂಗಳು ಔಷಧಿ ಮಾಡಿಸ್ಕೊಂಡು ಬಂದಿದ್ದೀವಿ. ಇಲ್ಲಿ ತನಕ ಒಂದು ಚೂರು ಬಿಡುವಿಲ್ಲದೆ ಆ ಮಗು ಪಿನ್ ಕಾಣಿಸಿದ್ರು ಚಾಕು ಕಾಣಿಸಿದ್ರು ತಗೊಳ್ಳೋದು ಚುಚ್ಚೋದು, ತಗೊಳ್ಳೋದು ಚುಚ್ಚೋದು, ಹುಡುಕೊಂಡು ಹುಡುಕೊಂಡು ಹೋಗಿ ಮಾಡ್ತಾಳೆ. ಸೊ ಐ ಹ್ಯಾವ್ ನಾಟ್ ಸ್ಲೆಪ್ಟ್ ಇನ್ ದ ಲಾಸ್ಟ್ 6 ಇಯರ್ಸ್. ಆಯ್ತಮ್ಮ, ಕುಸುಬೆ ಎಣ್ಣೆ ಇದೇ ಬಾಟ್ಲಿಂದ ನಮ್ಮ ಕ್ಲಿನಿಕ್ ಹತ್ರ ಶಾಪಲ್ಲಿ ಈ ಎಣ್ಣೆ ಮಾರ್ತಾರೆ. ಒಂದು ಬಾಟಲು ಕುಸುಬೆ ಎಣ್ಣೆ, ಒಂದು ಬಾಟಲು ಹುಚ್ಚೆಳ್ಳೆಣ್ಣೆ, ಒಂದು ಬಾಟಲ್ ಕೊಬ್ಬರಿ ಎಣ್ಣೆ ತಗೊಂಡೋಗಿ ಮಗುಗೆ ಖಾಲಿ ಹೊಟ್ಟೆಗೆ ಒಂದು 3 ದಿವಸ ಕುಸುಬೆ ಎಣ್ಣೆ, 3 ದಿವಸ ಹುಚ್ಚೆಳ್ಳೆಣ್ಣೆ, 3 ದಿವಸ ಕೊಬ್ಬರಿ ಎಣ್ಣೆ, 9 ಡೇಸ್ ಆದಮೇಲೆ ಮತ್ತೆ ರೊಟೇಷನ್ ಮಾಡಿಸ್ತಾ ನವಣೆ ಕೊರಲೆ ಗಂಜಿ ಮಾಡಿ 3 ಹೊತ್ತು ಕುಡಿಸಿ. ಆಕೆ ಗಂಡ ಬೆಂಗಳೂರಿಂದ ಬಂದಿದ್ದರು, ಬೆಂಗಳೂರಲ್ಲಿದ್ದಾರೆ, ಈ ಟೆಕ್ ಕಂಪ್ನಿಯಲ್ಲಿ ಈಸ್ ಎ ಬಿಗ್ ಶಾಟ್ ಅಂದರೆ 200 ಜನ ಆತನ ಕೆಳಗಡೆ ಕೆಲಸ ಮಾಡ್ತಾರೆ. ಇವರೆಲ್ಲ ಕೈ ತುಂಬ ಕೆಲಸ, ಕೈ ತುಂಬ ದುಡ್ಡು ಅಂದರೆ ಅವನಿಗೆ ಮೈ ತುಂಬ ದುಡ್ಡು. ಅರ್ಥ ಆಯ್ತಾನೆ ಹೇಳಿ?
ಎಲ್ಲ ಡಾಕ್ಟರು ಏನೇನೋ ಮಾತಾಡ್ತಾರೆ, ಟೂ ಮೆನಿ ಟರ್ಮಿನಾಲಜೀಸ್, ಇದು ಅಟೆನ್ಷನ್ ಡೆಫಿಸಿಟ್, ಆಟಿಸ್ಟಿಕ್ ಕಿಡ್, OCD, ಡಿಫರೆಂಟ್ಲಿ ಏಬಲ್ಡ್, ಆಲ್ ಕೈಂಡ್ಸ್ ಆಫ್ ಈ ಫೈಲ್ ಲಿಸ್ಟ್ ಇದೆ. ಆ್ಯಂಡ್ ಮನೆಯಲ್ಲಿ ಯಾರೂ ನಿದ್ದೆ ಮಾಡ್ತಾಯಿಲ್ಲ ಲಾಸ್ಟ್ 6 ಇಯರ್ಸ್. 9 ಡೇಸ್ 3 ಎಣ್ಣೆ ಕುಡಿದು ನವಣೆ ಕೊರಲೆ ತಿಂದಿದ್ದಾರೆ. 9th day ದ ಬೇಬಿ ಸ್ಟಾಪ್ಡ್ ಟಚಿಂಗ್ ದಿ ನೈಫ್ ಪಿನ್ ಆ್ಯಂಡ್ ದೆನ್ ದೇ ಹ್ಯಾವ್ ಬೀನ್ ಸ್ಲೀಪಿಂಗ್. ಇಟ್ಸ್ ಬೀನ್ 8 ಮಂತ್ಸ್. And this is not the story of one kid. We have been producing this kind of kids in the last 15 years. 120 jana makkalu prapanchadalli hutta idare. 120 makkalu hutta idare. Hinde 1950s idara anke amsha koti kobbari iravaru. There used to be 1 in crore. Now we have 20 kids. Attention deficit, hyperactive diseases, differently abled, autistic, OCD, obsessive compulsive. Madidde madbeku. Tagadu. Okay. Hanga odukolodu hanga idodu. Some people keep pulling their hair. Some people go and pull the other's hair. Some people go and hit their head. Some people take a stone and hit others. There is something gone here in the CPU while the kid is born. Why did that happen? Andre kalada neevellaru nanage diabetes bandide, gangrene agide, rheumatism agide, arthritis agide, heart alli block agide, ಲಕ್ವ ಹೊಡೆದಿದೆ, ಇವೆಲ್ಲ ರೋಗಗಳು. ಬಟ್ ದೆನ್ ದ ಹ್ಯೂಮನ್ ರೇಸ್ ಹ್ಯಾಸ್ ಡೆವಲಪ್ಡ್ ಇನ್ ದ ಲಾಸ್ಟ್ 15-20 ಇಯರ್ಸ್ ಸಮಥಿಂಗ್ ವಿಚ್ ವಿ ಡು ನಾಟ್ ನೋ. ದಟ್ ವಿ ಆರ್ ನೌ ಪ್ರೊಡ್ಯೂಸಿಂಗ್ 20 out of 100 ಕಿಡ್ಸ್ ನಾನ್ ಫಂಕ್ಷನಲ್ ಅಂತ. ಅಂದರೆ ಈ ಮಕ್ಕಳು ಫಂಕ್ಷನಲ್ ಆಗಿ ಇಲ್ಲ, ಬೆಳವಣಿಗೆ ಸರಿ ಇಲ್ಲ. ಅಂದರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಡಿಸೀಸಸ್. ಇನ್ನು ಅಷ್ಟೇ ಅವರು ಮಕ್ಕಳು ಇಲ್ಲಿ ನರಗಳ ಸಂಯೋಜನೆ ಮಾಡ್ತಾ ಇದ್ದಾಗ ಹೊಟ್ಟೆಯಲ್ಲಿ ಸಮಥಿಂಗ್ ವೆಂಟ್ ರಾಂಗ್. ಅದನ್ನು ಸರಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾನು ಆರೋಗ್ಯದ ಬಗ್ಗೆ ಮಾತಾಡ್ತಾ ಇಲ್ಲ, ಹುಟ್ಟು ಆ ಮಗು ಅಂಡ ಪಿಂಡ ಆಗೋದು ಪಿಂಡ ಮಗು ಆಗೋದ್ರಲ್ಲಿ ಏನೋ ಗೊಂದಲ ಮಾಡುವಂಥ ಕೆಲಸಗಳನ್ನು ನಾವು ಕಳೆದ 20 ವರ್ಷದಲ್ಲಿ ಮಾಡಿದ್ದೀವಿ ಅಂತ. 20 ಕಿಡ್ಸ್, 120 ಜನ ಹಿಂಗೆ ಹುಟ್ತಾ ಇದ್ದಾರೆ. ಹುಚ್ಚು ಮಕ್ಕಳನ್ನು ಹುಟ್ಟಿಸ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಆ ಹುಚ್ಚು ಮಕ್ಕಳಲ್ಲಿಲ್ಲ, ಈಗ ನಮಗೂ ಹುಚ್ಚಿಡಿದಿದೆ. ಏನು ಮಾಡ್ತಾ ಇದ್ವಿ ನಮಗೂ ಗೊತ್ತಾಗ್ತದೆ. ಅಂದರೆ ಹುಚ್ಚುತನ ಸಾಮಾಜಿಕವಾಗಿ ಯಾವ ಕೆಲಸಕ್ಕೂ ಬಾರದು. ಅಷ್ಟೇ ಅಲ್ಲ, ಬೇರೆಯವರನ್ನು ತೊಂದರೆ ಮಾಡ್ತಕ್ಕಂಥದ್ದು, ತಮ್ಮ ಕೆಲಸಗಳನ್ನು ತಾವು ನೋಡ್ಕೊಳ್ಳೋಕ್ಕಾಗದೇ ಇರೋದು. ಅಷ್ಟೇ ಅಲ್ಲ, ತಮಗೆ ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿ ಹುಟ್ಟಿಸ್ಕೊಂಡಿರೋದು. ಈ ಒಂದು ಗಂಭೀರವಾದ ಸ್ಥಿತಿಯನ್ನು ನಾನು ಹಿಂದೆ ಹೇಳ್ತಾ ಇದ್ದಾಗೆಲ್ಲ ಹೆಣ್ಮಕ್ಕಳಿಗೆ ಮುಟ್ಟಾಗೋದು 6 ವರ್ಷಕ್ಕಾಗ್ತಾ ಇದೆ, ತುಂಬ ಕಷ್ಟ ಆಗಿದೆ, ಸೋ ಮೆನಿ ಮಿಲಿಯನ್ಸ್ ಆಫ್ ವಿಮೆನ್ ಆರ್ ಸಫರಿಂಗ್ ಅಂತ ನಾನು ಸೆನ್ಸಿಟಿವ್ ಆಗಿದ್ದಿದ್ದು ಆಹಾರದ ಬಗ್ಗೆ ಹುಡುಕಾಟ ಶುರು. ಅಂದರೆ ನಾವು ನಿಜವಾಗಲೂ ಜೀವನ ಮಾಡುವಾಗ ಆರೋಗ್ಯವಾಗಿ ಇರುವುದು ಬಗ್ಗೆ ಯಾರಿಗೂ ಗಮನ ಇಲ್ಲ. ರೋಗ ಬಂದ ಮೇಲೆ ಈ ಟ್ಯಾಬ್ಲೆಟ್ ತಗೊಳ್ಳೋಣ, ಆ ಟ್ಯಾಬ್ಲೆಟ್ ತಗೊಳ್ಳೋಣ, ಅಮೆರಿಕಾಯಿಂದ ಟ್ಯಾಬ್ಲೆಟ್ ತಗೊಳ್ಳೋಣ, ಜಪಾನೀಸಿಂದ ಟ್ಯಾಬ್ಲೆಟ್ ತಗೋಣ, ಟಿಬೆಟಿಂದ ಟ್ಯಾಬ್ಲೆಟ್, ಈ ಥರ ಗೊಂದಲಗಳಲ್ಲಿ ಒದ್ದಾಡ್ತಾ ಇದ್ದೀವಿ. ಬಟ್ ನೋ ಸೈಂಟಿಸ್ಟ್, ನೋ ಡಾಕ್ಟರ್, ನೋ ಯೂನಿವರ್ಸಿಟಿ, ನೋ
ರಾಜಕಾರಣಿಗಳು ಯಾರು ನಾವು ಆರೋಗ್ಯವಾಗಿ ಜೀವನ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ. ಅಂದರೆ ಮನುಷ್ಯ ಆರೋಗ್ಯವಾಗಿ ಜೀವನ ಮಾಡೋದಕ್ಕೆ ಹಕ್ಕು ಇಲ್ಲದೇ ಥರ ಆಗಿಬಿಟ್ಟಿದೆ. ಓ ಇಟ್ಸ್ ಕಾಮನ್. ಈಗ ಹೆಣ್ಮಕ್ಕಳು ಹೆರಿಗೆ ಹಾಸ್ಪಿಟಲ್ಗೆ ಹೋಗಲೇಬೇಕು, ಸಿಸೇರಿಯನ್ ಮಾಡಿಸ್ಕೊಳ್ಳೇಬೇಕು, ಅದು ಕಾಮನ್ ಆಗಿಬಿಟ್ಟಿದೆ. ನಾರ್ಮಲ್ ಡೆಲಿವರೀಸ್ ಅಬ್ನಾರ್ಮಲ್ ಆಗಿಬಿಟ್ಟಿವೆ. ಅಂದರೆ ಇಷ್ಟು ಭಯಾನಕ ಸ್ಥಿತಿಗೆ ನಾವು ಯಾಕೆ ಬಂದಿದ್ದೀವಿ ಅಂತ ಈ ಡಾಕ್ಟರ್ಗಳಾಗಲಿ, ವಿಶ್ವವಿದ್ಯಾನಿಲಯಗಳಾಗಲಿ, ಅಥವಾ ದೊಡ್ಡ ದೊಡ್ಡ ಮೀಡಿಯಾ ಸೋಕಾಲ್ಡ್ ವಾರ್ತಾಪತ್ರಿಕೆಗಳು ಅಥವಾ ಟಿ ವಿ ಸ್ಟೇಷನ್, ನೋ ಒನ್ ಕೇರ್ಸ್, ನೋ ಒನ್ ಹ್ಯಾಸ್ ಎನಿ ಡಿಸ್ಕಷನ್ ಅಬೌಟ್ ದಿಸ್. ನಿಜವಾಗಲೂ ನಾವೆಲ್ಲರೂ ಮಾತಾಡಬೇಕಾಗಿದ್ದು ಯಾಕೆ 100 ಜನಕ್ಕೆ 30 ಜನ ಡಯಾಬಿಟಿಸ್ ಬಂದಿದೆ, 38 ಜನಕ್ಕೂ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಇವೆಲ್ಲ ಯಾರೂ ಯೋಚನೆ ಮಾಡ್ತಾ ಇಲ್ಲ, ಪ್ರಶ್ನೆ ಕೇಳ್ತಾ ಇಲ್ಲ. ಎಲ್ಲೋ ಖಾದರ್ ಅಂತ ಅವನು ಬಂದಿದ್ದಾನೆ, ನವನೆ ಸಾಮೆ ಆರ್ಕ ಕೊರಲು ಊದಲು ತಿಂದರೆ ಇದು ವಾಸಿ ಆಗ್ತಾ ಇದೆ ಅಂತ ಹೇಳಿದ್ರೆ ಆಲ್ರೆಡಿ ತಜ್ಞರು ಉಟ್ಕೊಂಡು ಬಂದಿದ್ದಾರೆ, ಈ ಮಿಲ್ಲೆಟ್ಸ್ ತಿಂದರೆ ಥೈರಾಯ್ಡ್ ಬರುತ್ತಂತೆ ಅಂತ ಅಪಪ್ರಚಾರ ಅನ್ನೋದಕ್ಕಿಂತ ತಮ್ಮ ತಜ್ಞತೆಯನ್ನು ತಿಳಿಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದಾರೆ. ಈ ತಜ್ಞರಿಗೆ ನವನೆ ಗೊತ್ತಿಲ್ಲ, ಕೊರಲೆ ಗೊತ್ತಿಲ್ಲ, ಆರ್ಕ ಗೊತ್ತಿಲ್ಲ, ಊದಲು ಅಂದರೆ ಅಂತ ಪದ ಹೇಳೋದಕ್ಕೂ ಬರ್ತಾ ಇಲ್ಲ ತುಂಬ ಜನಕ್ಕೆ. ಇವರೆಲ್ಲರೂ ತಜ್ಞರಾಗ್ಬಿಟ್ಟಿದ್ದಾರೆ ಬಿಕಾಸ್ ದೇ ಹ್ಯಾವ್ ಬೀನ್ ಟ್ರೀಟಿಂಗ್ ಸಮ್ ಡಿಸೀಸಸ್. ಈ ನ್ಯೂರೋ ಡಾಕ್ಟರ್ಸ್ ಎಲ್ಲರಿಗೂ ಈ ಪದಗಳು ಗೊತ್ತಿಲ್ಲ, ದೇ ಸ್ಟಾರ್ಟ್ ಕಾಮೆಂಟಿಂಗ್ ಅಪಾನ್ ದ ಫುಡ್. ಅವ್ರು ಏನಪ್ಪ ನೀವು ತಿನ್ನಿಸ್ತಾ ಇದ್ದೀರಾ ಅಂತ ಒಬ್ಬರಾದರೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈ ಥರ ಮೆಂಟಲಿ ಡಿಸ್ಟರ್ಬ್ಡ್, ಡಿಫರೆಂಟ್ಲಿ ಏಬಲ್ಡ್ ಈ ಥರ ಮಕ್ಕಳೆಲ್ಲರಿಗೂ ಸಕ್ಕರೆ ಒಂದು ಕಣ ಬಾಯಿಗಾದರೆ ಅವ್ರ ಪ್ರಾಬ್ಲಮ್ಸ್ ಮುಮ್ಮಡಿ ಮುಮ್ಮಡಿ ಆಗ್ತವೆ. ಸಕ್ಕರೆ ಟನ್ಗಟ್ಟಲೆ ತಿನ್ನಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ದ ಹೋಲ್ ಹ್ಯೂಮನ್ ರೇಸ್ ಇಸ್ ಪ್ರೊಡ್ಯೂಸಿಂಗ್ ಈ ಕೊಬ್ಬು. ಒಂದು ಕೆಜಿ ಸಕ್ಕರೆ ಬೆಳೆಸೋದಕ್ಕೆ 28,000 ಲೀಟರ್ ನೀರು, ಕುಡಿಯೋದಕ್ಕೆ ನೀರಿಲ್ಲ ನಮಗೆಲ್ಲರಿಗೂ, ಒದ್ದಾಡ್ತಾ ಇದ್ದೀವಿ. ಆದರೆ ಸಕ್ಕರೆ ಉತ್ಪಾದನೆ ಮಾಡೋದಕ್ಕೆ ಒಂದು ಕೆಜಿಗೆ 28,000 ಲೀಟರ್ ನೀರು ಬಳಸ್ತಾ ಇದ್ದೀವಿ. ಈ ಸಕ್ಕರೆ ಇಸ್ ದ ಪೆನಲ್ಟಿಮೇಟ್ ಪ್ರಾಡಕ್ಟ್ ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ಟಲ್ಲಿ. ಅದನ್ನು ನಾವು ಒಂದು ಕಣ ಬಾಯಿಗೆ ಹಾಕೋಬಾರದು. ಆದರೂ ಗೌರ್ನಮೆಂಟ್ಸು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಸು, ಸೈಂಟಿಸ್ಟು ಎಲ್ಲರೂ ಸೇರಿ ಒಂದು ದಿವಸನೂ ಇದು ನಮಗೆ ಬೇಡದೇ ಇರೋದು, ಇಷ್ಟಕ್ಕೆ ಇಷ್ಟು ನೀರು ಕಟ್ಟಬಾರ್ದು, ಇದೆಲ್ಲ ನಮಗೆ ಬೇಕಾಗಿಲ್ಲ, ಬೇಡಲೇಬೇಡ ನಾವು ಇದು ಬೆಳೆಯೋದನ್ನು. 1,000 ಎಕರೆಗಟ್ಟಲೆ ಕಬ್ಬು ಬೆಳೀತಾ ಇದ್ದೀವಿ, 1,000 ಎಕರೆ ಪ್ರತಿ ವರ್ಷ ಬರಡು ಭೂಮಿ ಆಗ್ತಾ ಇದೆ ಈ ಆಧುನಿಕ ಕೃಷಿ ಪದ್ಧತಿಗಳಿಂದ. ಈ ಕಬ್ಬು ಬೆಳೆಯೋದ್ರಿಂದ ಡ್ಯಾಮ್ಗಳ ಕೆಳಗಡೆ ಇರೋ 1,000 ಸಾಗು ಭೂಮಿ, ವ್ಯವಸಾಯ ಭೂಮಿ ನಾಶ ಆಗ್ತಾ ಇದೆ, ಮರಳು ಭೂಮಿಯಾಗಿ ಪರಿವರ್ತನೆ ಮಾಡ್ತಾ ಇದ್ದೀವಿ. ಇಸ್ರೋ ಅಂಕಿಅಂಶಗಳ ಪ್ರಕಾರ 2015-2010 ಈ 5 ವರ್ಷದಲ್ಲಿ ನಾವು 26% ವ್ಯವಸಾಯ ಭೂಮಿ, ಸಾಗುಬಡಿ ಭೂಮಿ, ಕೃಷಿ ಭೂಮಿ ಮರಳು ಭೂಮಿಯಾಗಿ ಪರಿವರ್ತನೆ ಮಾಡಿದ್ದೀವಿ. ಒಂದೇ ಒಂದು ಕಾರಣ, ಈ ಅಕ್ಕಿ, ಈ ಗೋಧಿ, ಈ ಕಬ್ಬು ಬೆಳೆಯೋದ್ರಿಂದಾನೇ, ಇನ್ನು ಯಾವ ಕಾರಣನೂ ಇಲ್ಲ. ಅಂದರೆ ನೀವು ಎಲ್ಲರೂ ಸಕ್ಕರೆಗೆ ಬಾಯಿಗೆ ಹಾಕ್ಕೊಳ್ಳೋ ಪ್ರತಿ ಒಬ್ಬ ಸಾಮಾನ್ಯ ಜನ ಇದಕ್ಕೆ ಮೂಲಭೂತವಾಗಿ ಕಾರಣವಾಗಿರ್ತೀರ. ಹಾಕ್ಕೊಂಡಿದ್ದೀರಾ, ಹಾಕ್ಕೊಂಡ ಮೇಲೆ ನಿಮ್ಮ ಅಂಡ ಪಿಂಡವಾದಾಗ ಆ ವೀರ್ಯಕನ ಬಂದು ಕೂಡಿದಾಗ ಸರಿಯಾಗಿ ಕೂಡದೆ ಈ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಯಾಕಂದರೆ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಈ ಗೊಂದಲ ಉಂಟಾಗಿದೆ ಅಂತ ಈ ಡಾಕ್ಟರ್ಗಳು ವಿಜ್ಞಾನಿಗಳು ಹೇಳೋದಕ್ಕೆ ಮುಂದೆ ಬರ್ತಾ ಇಲ್ಲ. ಅಂದರೆ ಮಾನವ ಜಾತಿಯಲ್ಲಿ ಈ ರೀತಿ ಬುದ್ಧಿಮಾಂದ್ಯರ ಮಕ್ಕಳನ್ನು ಹುಟ್ಟದೇ ಇರಂಗೆ ಹೆಂಗೆ ನೋಡ್ಕೋಬೇಕು ಅನ್ನೋ ಒಂದು ಆಲೋಚನೆ ಈ ವಿಜ್ಞಾನಿಗಳಿಗೆ ಇಲ್ಲಿ ತನಕ ಬೇಕಾಗಿಲ್ಲ, ಮಾಡೋ ಅಗತ್ಯನೂ ಇಲ್ಲ ಅನ್ನೋ ಥರ ನಾವೆಲ್ಲರೂ
ನಮ್ಮ ಪಾಟಿಗೆ ನಾವು ಕೆಲಸ ಅದೇ ಮೈ ತುಂಬ ದುಡ್ಡು ಮಾಡ್ಕೊಳ್ಳೋದು ಕೈ ತುಂಬ ದುಡ್ಡು ಮಾಡ್ಕೊಳ್ಳೋದ್ರಲ್ಲಿ ಓಡಾಡ್ತಾ ಇದ್ದೀವಿ. ಸೊ ಅವನಿಗೆ 9 ಡೇಸಲ್ಲಿ ಮಗು ನಿಂತು ಅದು ಹೆಂಗೆ ನಿಂತೋಯ್ತು, ಏನೋ ಮಾತುಕತೆ ಮಾಡಿದ್ದಾನೆ ಡಾಕ್ಟರ್ ಖಾದರ್ ಅಂತ. ಹೀ ಈಸ್ ಟೆಲ್ಲಿಂಗ್ ಹಿಸ್ ವೈಫ್ ನೋ 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 ದಿಸ್ ಈಸ್ ನಾಟ್ ಪಾಸಿಬಲ್, ಅಂದರೆ ಅವಳು ಇನ್ನು ಚುಚ್ಚುತ್ತಾನೆ ಇರಬೇಕಿತ್ತು ಅಂತ. ಬಿಕಾಸ್ ಐ ಡೋಂಟ್ ಬಿಲೀವ್ ದಿಸ್. ಏನಾಗಬೇಕಿತ್ತು, ಏನು ಮಾಡಬೇಕಿತ್ತು, ಅವನು ಓಡಿ ಬರಬೇಕಿತ್ತ ನನ್ನ ಹತ್ರ. ಹೀ ಸೋ ಬಿಸಿ ಹೀ ಸ್ಕೋಲ್ಡಿಂಗ್ ದ ಮದರ್ ಫಾರ್ ಹ್ಯಾವಿಂಗ್ ಬ್ರಾಟ್ ದ ಬೇಬಿ ಟು ಮೀ. ಅವನೇನೋ ಉಡು ಮ್ಯಾಜಿಕ್ ಮಾಡ್ತಾ ಇದ್ದಾನೆ ಅನ್ನೋ ಥರ ಮಾತಾಡ್ತಾನೆ. ಕ್ಯಾನ್ ಯು ಬಿಲೀವ್ ದಿಸ್? ಅಂಡ್ ದಿಸ್ ಈಸ್ ಮೈ ಎಕ್ಸ್ಪೀರಿಯನ್ಸ್ ಅಂಡ್ ಟಿಲ್ ನಾವ್ ಇಟ್ಸ್ ಬೀನ್ 8.5 months. That baby has been actually helping her mother to do the kitchen work. Now, nimge ee contrasting experiences. Ond kade amma magu beku magu sarigirbeku anta elladru yenadru anta andre navellaru nammantha avaru aarogyad bagge gamana kodu avarella scientists alla naavu scientists galu. ಅಂದರೆ MRI ಮಾಡಿಸಿದ್ದೀನಿ, 10 ಸತಿ MRI ಮಾಡಿಸಿದ್ದೀನಿ, 10 ಸತಿ ನಿಮ್ಮ ಹೆಣ್ಸಿಗೆ ಕರ್ಕೊಂಡು ಹೋಗಿದ್ದೀನಿ, 10 ಸತಿ ಅವರು ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಏನೂ ಆಗದೆ ಇರೋದು ಎಣ್ಣೆ ಕೊಡು ಹೆಂಗಾಗತ್ತೆ ಅದು. ಮೊನ್ನೆ ಬಂದಿದೆ, ನೀನು ಹುಚ್ಚೆಳ್ಳೆಣ್ಣೆ ಕುಡಿ ಇರೋ ಹುಚ್ಚು ಹುಡ್ದೋಗತ್ತೆ ಅಂತ ಹೆಸರೇ ಹುಚ್ಚೆಳ್ಳು. ಹುಚ್ಚಿಟ್ಟಿದ್ದಿದ್ರೆ ಎಲ್ಲರಿಗೂ ಒಂಚೂರು ಹುಚ್ಚಿರುತ್ತೆ ಅಂತಾನೇ ನಮ್ಮ ಹಿರಿಯರು ಗೊತ್ತಿದ್ದು. ವಾರಕ್ಕೊಮ್ಮೆ ಹುಚ್ಚೆಳ್ಳು ಚಟ್ನಿ ತಿನ್ನಯ್ಯ, ಅಪ್ಪಿತಪ್ಪಿ ಈ ಜಂಜಾಟದಲ್ಲಿ ವ್ಯವಹಾರದ ಜಂಜಾಟದಲ್ಲಿ ಹುಚ್ಚಿಡಿದ್ರೆ ನಿಮ್ಮ ನರಗಳ ಮೇಲೆ ದೌರ್ಬಲ್ಯ ಆಗಿ ಟೆನ್ಷನ್ ಆದರೆ ಅದೂ ಕಳೆದುಕೊಡತ್ತೆ. ಆ್ಯಂಡ್ ದ್ಯಾಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದೀಸ್ ಆಯಿಲ್ಸ್ ಡೂ. ದೇ ಕ್ಲೀನ್ ಅಪ್ ಯುವರ್ ನರ್ವಸ್ ಸಿಸ್ಟಮ್, ದ ಟೆನ್ಷನ್ಸ್, ದ ಕಲ್ಮಶಗಳು. ಆ್ಯಂಡ್ ಪೀಪಲ್ ಆರ್ ಆಲ್ ಥಿಂಕಿಂಗ್ ಈ ಕಲ್ಮಶಗಳು ದೇ ಆರ್ ಆಲ್ ಕಮಿಂಗ್ ಇನ್ ದ ಫಾರ್ಮ್ ಆಫ್ ಎನರ್ಜಿ, ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಾನಿಕ್ ವೇಸ್ಟ್. ವೆನ್ ಯು ಥಿಂಕ್, ವೆನ್ ಯು ವರ್ಕ್, ವೆನ್ ಯು ಆರ್ ಸ್ಟ್ರೆಸ್ಡ್ ಅಪ್, ಇಟ್ ಈಸ್ ದಿ ಎನರ್ಜಿ ಟ್ರಾನ್ಸ್ಫರ್. ಆ್ಯಂಡ್ ಅಟ್ ದಿ ಎಂಡ್ ಆಫ್ ದ ಡೇ ದ ಎನರ್ಜಿ, ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್, ದೇ ಹ್ಯಾವ್ ಟು ಫೈಂಡ್ ಎನ್ ಅನ್ಯೂಲಿಂಗ್ ಫ್ಯಾಕ್ಟರ್. ಅಂದರೆ ಕೊನೆಯಲ್ಲಿ ಎಲೆಕ್ಟ್ರಾನ್ ಇಲ್ಲ ಮೂವ್ ಆಗ್ತಾ ಇರುತ್ತೆ, ಆದರೆ ಎನರ್ಜಿ ಎಲ್ಲೋ ಒಂದು ಕಡೆ ಹ್ಯಾಸ್ ಟು ಬಿಕಮ್ ಸ್ಟೆಬಲೈಸ್ಡ್. ಆ ಸ್ಟೆಬಲೈಸೇಷನ್ ಆಫ್ ಎಲೆಕ್ಟ್ರಾನಿಕ್ ವೇಸ್ಟ್, ಆ ಎನರ್ಜಿ ಕೊನೆಯಲ್ಲಿ ಮಿಕ್ಕಿದ್ದ ಏನು ಇಲ್ಲ ಅಂದರೆ ಅದು ಆಕ್ಸೈಡ್ ರ್ಯಾಡಿಕಲ್ಸ್, ಸೂಪರ್ ಆಕ್ಸೈಡ್ ರ್ಯಾಡಿಕಲ್ಸ್ ಏನೋ ಒಂದು ಮಾಡಿ ನಿಮ್ಮನ್ನು ಇನ್ನೂ ಅನಾರೋಗ್ಯಕ್ಕೆ ತಳ್ಳುತ್ತೆ. ಅಂದರೆ ಕಳೆದ 40-50 ವರ್ಷಗಳಲ್ಲಿ ಮಾನವ ಜಾತಿ ತಿಂತಾ ಇರೋ ಪದಾರ್ಥಗಳಲ್ಲಿ ಈ ಸ್ಟೆಬಲೈಸಿಂಗ್ ಫ್ಯಾಕ್ಟರ್ ಅಂದರೆ ಎನರ್ಜಿಟಿಕಲಿ ಆ ಎನರ್ಜಿಯನ್ನು ನಿರ್ವೀರ್ಯ ಮಾಡಿ, ಎನರ್ಜಿಯನ್ನು ನಿರ್ವೀರ್ಯ ಮಾಡಿ ಅದನ್ನು ಒಂದು ಸಕಾರಾತ್ಮಕವಾಗಿ ಕಲ್ಮಶಗಳನ್ನು ಮಿಕ್ಕದೇ ಇರತಕ್ಕಂಥ ಒಂದು ಸ್ಥಿತಿಗೆ ತಗೊಂಡೋಗುವ ಪದಾರ್ಥದ ಅಂಶ ಈ ನವಣೆ ಅಕ್ಕಿಯಲ್ಲಿ, ಕೊರಲೆ ಅಕ್ಕಿಯಲ್ಲಿದ್ದ ಆ ಅದ್ಭುತವಾದ ನಾರಿನ ಅಂಶದಲ್ಲಿ ಲಿಗ್ನಾನ್ಸ್ ಅನ್ನುವ ಕೆಲವು ಆ್ಯಂಟಿ ಆಕ್ಸಿಡೆಂಟ್ಸ್ ಇಲ್ಲ PMF ಅಂತಾರೆ, ಅಂದರೆ EMF ಎಲೆಕ್ಟ್ರೋ ಮೋಟಿವ್ ಫೋರ್ಸ್, ಪ್ರೋಟಾನ್ ಮೋಟಿವ್ ಫೋರ್ಸ್ ಅಂತಾರೆ. ಸೊ ಆ ಎಲೆಕ್ಟ್ರಾನಿಕ್ ಎನರ್ಜಿಯನ್ನು ಸ್ಟೆಬಲೈಸ್ ಮಾಡ್ಕೊಳ್ಳೋದಕ್ಕೆ ಬ್ಯೂಟಿಫುಲ್ ಆರೋಮ್ಯಾಟಿಕ್ ಸಬ್ಸ್ಟೆನ್ಸಸ್ ಆರ್ ಪ್ರೆಸೆಂಟ್ ಇನ್ ದಿ ಫೈಬರ್ ಕಂಟೆಂಟ್ ಆಫ್ ದಿಸ್ 5 ವಂಡರ್ಫುಲ್ ಗ್ರೈನ್ಸ್. ಅಂದರೆ ಈ ಕಾಂಬಿನೇಷನ್ನಲ್ಲಿ ಈ ಎಣ್ಣೆ ಆ ನರಗಳನ್ನು ಶುದ್ಧ ಮಾಡುತ್ತಾ ಆ ಎಲೆಕ್ಟ್ರಾನಿಕ್ ಸ್ಟೇಟಲ್ಲಿ, ವಾಟ್ ಈಸ್ ಆಫ್ಟರ್ ಆಲ್ ನರ್ವ್ಸ್, ದೇ ಆರ್ ಪಾಸಿಂಗ್ ದ ಕರೆಂಟ್, ದ ಮೂಮೆಂಟ್ ಆಫ್ ಎಲೆಕ್ಟ್ರಾನ್. ಆ ಚಾರ್ಜ್ ಯಾವಾಗ ಗಟ್ಟಿಯಾಗಿ ಅಕ್ಯುಮುಲೇಟ್ ಆಗುತ್ತೋ ಆವಾಗಲೇ ನಿಮಗೆ ಫಿಟ್ಸ್ ಬರೋದು, ಬುದ್ಧಿಮಾಂದ್ಯತೆ ಆಗೋದು,
ಲಕ್ವ ಹೊಡೆಯೋದು ಈ ಥರದ್ದನ್ನೆಲ್ಲನು ನೀವೆಲ್ಲರೂ ಕಲ್ಮಶ ಅಂದರೆ ಈ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಕುಡಿಬೇಡ್ರಿ ಪ್ಲಾಸ್ಟಿಕ್ ಯಾಕೆ ಗಟ್ಟಿಯಾಗಿ ಇವ್ರಿಗೆ ಹೇಳಿದೆ ಇಷ್ಟೆಲ್ಲ ಕಷ್ಟಪಟ್ಟು ಮರಗಾಣದಲ್ಲಿ ತೆಗಿತೀರಾ ಎದ್ದನ್ನು ಯಾಕೆ ಎದ್ದನ್ನು ಬಳಸಬೇಕು ಮಿಷಿನ್ ಯಾಕೆ ಬಳಸಬಾರ್ದು ಮರಗಾಣದ್ದೇ ಇರುತ್ತೆ ಹಿಂಗೆ ಮಾಡ್ತೀವಿ ಸಾವಯವೇ ತರ್ತೀವಿ ಆದರೆ ಮಿಷಿನ್ ಹಾಕ್ಬಿಡ್ತೀನಿ ಎದ್ದು ಬೇಡ ಅಂತ ಎತ್ತು ಹಾಕಿದ್ರೆ ಏನಾಗುತ್ತೆ ರೊಟೇಷನ್ಸ್ ಪರ್ ಮಿನಿಟ್ ಇಸ್ 2 or 3 ಆಗಿಂತ ಜಾಸ್ತಿ ಆಗೋದಿಲ್ಲ ಮಿಷಿನ್ ಹಾಕಿದ್ರೆ ಅದು ಮಿನಿಮಮ್ ಆಫ್ 8 to 9 RPM ಆಗುತ್ತೆ ಇನ್ನೂ ಕಮ್ಮಿ ಮಾಡ್ಕೊ ಬಂದರೆ ಗೇರ್ ಸಿಸ್ಟಮ್ ಹಾಕಬೇಕು ಗೇರ್ ಸಿಸ್ಟಮ್ ಹಾಕಬೇಕಂದ್ರೆ ದೊಡ್ಡ ದೊಡ್ಡ ಮಿಷಿನ್ಗಳು ಬರಬೇಕಾಗುತ್ತೆ ಸೊ ನೀವು ಗಾನ ಮಾಡಬೇಕು ಅಂದರೆ ರೆಗ್ಯುಲರ್ ಡೀಸೆಲ್ ಪಂಪ್ ಹಾಕಿ ಬುರ್ರ ಬುರ್ರ ಅಂತ ತಿರುಗಿಸಿದ್ರೆ 18 RPM ಆಗುತ್ತೆ ಆ 18 RPM ಆದಾಗ ಅದು ಮರದ್ದಾದರೂ ಸರಿ ಮೆಟಲ್ ಆದರೂ ಸರಿ ಯು ಸ್ಟಾರ್ಟ್ ಜನರೇಟಿಂಗ್ ಹೀಟ್ ಆ ಪ್ರೆಷರ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್ ಆಗೋದಿಲ್ಲ ಅದು NTP ಅಂತಾರೆ ಅಥವಾ STP ಅಂತಾರೆ ಪ್ರೆಷರ್ ಹೆಚ್ಚಾಗುತ್ತೆ ಹೀಟ್ 100 degrees ತಲುಪಿದ್ರೆ ಅದು 200 degrees ಆಗಿ ಭಾಸ ಆಗುತ್ತೆ ಅಂದರೆ ಆ ಎಣ್ಣೆ ತೆಗೆಯೋ ಎಣ್ಣೆ ಎಣ್ಣೆ ಅಲ್ಲ ಆಲ್ರೆಡಿ ಇಟ್ ಹ್ಯಾಸ್ ಚೇಂಜ್ ಇಟ್ಸ್ ನೇಚರ್ ಅಂತ ಅಂದರೆ ಸಹಜವಾಗಿ ಎಣ್ಣೆ ತೆಗೆಯೋ ವಿಧಾನ ಎತ್ತು ಗಾನ ಮರಗಾನ ಮಾತ್ರ ಅಷ್ಟು ಚೆನ್ನಾಗಿ ಎಣ್ಣೆ ತೆಗೆದ ಮೇಲೆ ತಂದು ನೀವು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕಿದರೆ 3 ಗಂಟೆಗೆ ಪ್ಲಾಸ್ಟಿಕ್ ನ್ಯಾನೋ ಪಾರ್ಟಿಕಲ್ಸ್ ಎಣ್ಣೆಗೆ ಬರುತ್ತೆ ವಾಟರ್ ಬಾಟ್ಲಲ್ಲಿ ಪ್ಲಾಸ್ಟಿಕ್ ನ್ಯಾನೋ ಪಾರ್ಟಿಕಲ್ಸ್ 1 ಲೀಟರ್ಗೆ 1 picogram ಬಂದರೆ ಎಣ್ಣೆಗೆ 10 times ಹೆಚ್ಚು ಬರುತ್ತೆ ಅಂದರೆ ನೀವು ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಸನ್ ಪ್ಯೂರ್ ಆಯಿಲು ಆಲಿವ್ ಆಯಿಲು ರೈಸ್ ಬ್ರ್ಯಾನ್ ಆಯಿಲು ಅಂತ ದೊಡ್ಡದಾಗಿ 5-5 liter ಡಬ್ಬಗಳು ತೊಗೊಂಡ್ಬರ್ತಾ ಇದ್ದೀರಾ ನಿಮ್ಮ ಬಾಯಿಗೆ ನಿಮ್ಮ ಹೊಟ್ಟೆಗೆ ಈ ಪ್ಲಾಸ್ಟಿಕ್ ನ್ಯಾನೋ ಪಾರ್ಟಿಕಲ್ಸನ್ನು ಒಳಗಡೆ ಕಳಿಸ್ತಾ ಇರೋದ್ರಿಂದ ಇದು ಒಂದು ಕಾರಣ ನಿಮಗೆ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟೋದಕ್ಕೆ ನೋಡ್ರಿ ಈ ಥರ ಎಣ್ಣೆ ತೆಗೆದು ನಮ್ಮ ಜೀವನವನ್ನು ಮಾಡ್ತಾ ಇದ್ದಿದ್ದ ಜನಾಂಗಗಳು ನಾವೆಲ್ಲರೂ ಇಂಡಿಯಾದಲ್ಲಿ ಈ ಟೆಕ್ನಾಲಜಿ ಈ ಕಂಪನಿಗಳು ಈ ಯೂನಿವರ್ಸಿಟಿಗಳು ಬಂದು ಆಲಿವ್ ಆಯಿಲ್ ಒಳ್ಳೆಯದು ಓ ಮೇಗಾ ಆ್ಯಸಿಡ್ ಇದೆ ಓ MF ಇದೆ PMF ಇದೆ ಮೊನೋ ಪಾಲಿಸ್ಯಾಚುರೇಟೆಡ್ ಆ್ಯಸಿಡು ಮೊನೋ ಏನೇನು ಗೊಂದಲ ಬಡ 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 ಟೆಕ್ನಾಲಜಿ ಹೇಳಿ ನಿಜವಾದ ಎಣ್ಣೆಗಳಿಂದ ನಮ್ಮನ್ನು ದೂರ ಮಾಡಿ ಕುಡಿಬಾರದ ಎಣ್ಣೆಗಳನ್ನೆಲ್ಲ ಕುಡಿಸಿ ಆ ಎಣ್ಣೆ ಈ ಎಣ್ಣೆ ಸಕ್ಕರೆ ಬದಲು ನಿಜವಾದ ಸಾರಾಯಿ ಮಾಡೋದಕ್ಕೆ ಸಕ್ಕರೆ ಸಕ್ಕರೆಗೋಸ್ಕರ ಅಲ್ಲ ಕಬ್ಬು ಬೆಳೆಯೋದು ನೋಡ್ರಿ ಎಷ್ಟು ಕಾಂಪ್ಲಿಕೇಟ್ ಆಗ್ತಾ ಇದೆ ಅಂದರೆ ನಿಜವಾದ ಆಹಾರ ಪದಾರ್ಥಗಳ ಬಗ್ಗೆ ನಮಗೆ ಗಮನ ಇಲ್ಲದೆ ವಾಣಿಜ್ಯೀಕರಣದ ಒತ್ತಡಗಳು ಆಗಿರೋದ್ರಿಂದ ಈ ಸೈಂಟಿಸ್ಟ್ಗಳು ಈ ವಿಜ್ಞಾನಿಗಳು ಈ ಡಾಕ್ಟರ್ಗಳು ಆಹಾರದ ಬಗ್ಗೆ 1 naya paisa ಚಿಂತೆ ಮಾಡದೇ ಇರೋದ್ರಿಂದ ನಮ್ಮೆಲ್ಲರ ಬಾಯಿಗೆ ಈ ಥರ ಕೆಟ್ಟ ಪದಾರ್ಥಗಳು ಕಳೆದ 40-50 ವರ್ಷಗಳಿಂದ ಸತತವಾಗಿ ನಮ್ಮ ದೇಹಗಳನ್ನು ಕಲ್ಮಶ ಮಾಡೋದ್ರಿಂದ ವಿ ಆರ್ ವಾಟ್ ವಿ ಆರ್ ಟುಡೇ ಅದಕ್ಕೆ ನಮಗೆ 100 to 28 ಥೈರಾಯ್ಡ್ ಪ್ರಾಬ್ಲಮ್ ಬರ್ತಾ ಇದೆ ಈ ಥರ ಥೈರಾಯ್ಡ್ ಪ್ರಾಬ್ಲಮ್ ಅವ್ರಿಗೆ ಕೊಬ್ಬರಿ ಎಣ್ಣೆ ಕಲೆಕಾಯಿ ಎಣ್ಣೆ ಮರಗಾಣದ್ದು ಬಾಟಲಲ್ಲಿ ಇದ್ದಿದ್ದು ಯಾಕೆ ಆಂಬರ್ ಕಲರ್ ಬಳಸಬೇಕು ದೇರ್ ಆರ್ ಲಾಟ್ ಆಫ್ ಫೋಟೋಕೆಮಿಕಲ್ ರಿಯಾಕ್ಷನ್ಸ್ ದಟ್ ಕ್ಯಾನ್ ಹ್ಯಾಪನ್ ಇನ್ ದ ಆಯಿಲ್ ಅದಕ್ಕೆ ಆಯಿಲ್ಲು ಯಾವಾಗಲೂ ಇದರ ಆಂಬರ್ ಕಲರ್ ಬಾಟಲ್ ಆರ್ ಸ್ಟೀಲ್ ಡಬ್ಬಗಳಲ್ಲೇ ಹಿಂದೆ ನಾವು ಎಣ್ಣೆ ಪಿಂಗಾಣಿ ಜಾಡಿಗಳಲ್ಲಿ ಇಟ್ಕೊಳ್ಳೋರು ದೀಸ್ ಆರ್ ಆಲ್ ದ ಗುಡ್ ಪ್ರಾಕ್ಟೀಸಸ್ ಹೆಲ್ತಿ ಪ್ರಾಕ್ಟೀಸಸ್ ಸೈಂಟಿಫಿಕ್ ಪ್ರಾಕ್ಟೀಸಸ್ ಬಟ್ ಇನ್ ದ ನೇಮ್ ಆಫ್ ಸೈನ್ಸ್ ಇನ್ ದ ನೇಮ್ ಆಫ್ ಮಾಡರ್ನ್ ಲಿವಿಂಗ್ ಇನ್ ದ ನೇಮ್ ಆಫ್ ಪ್ರೋಗ್ರೆಸ್ ಇನ್ ದ ನೇಮ್ ಆಫ್ ಎಕನಾಮಿಕ್ಸ್ ಇಂಡಸ್ಟ್ರಿಯಲ್ ಫುಡ್ ಕಲ್ಚರ್ ಹ್ಯಾಸ್ ಥ್ರೋನ್ ಅವೇ ಆಲ್ ದೀಸ್ ಸೈಂಟಿಫಿಕ್ ಪ್ರಾಕ್ಟೀಸಸ್ ಫ್ರಮ್ ಅವರ್ ಲೈಫ್ಸ್ ಹೆನ್ಸ್ ವಿ ಆರ್ ಸಿಕ್ ಇದನ್ನು ಕನೆಕ್ಟ್ ಮಾಡಿ ಹೇಳದೇ ಇರೋದ್ರಿಂದ ಇಡೀ ಸಾಮಾನ್ಯ ಜನರು ಎಲ್ಲರೂ ರೋಗಗಳಕ್ಕೆ ತುತ್ತಾಗ್ತಾ ಇದ್ದಾರೆ ಸೊ ವಾಟ್ ಆರ್ ವಿ ಸಪೋಸ್ ಟು ಡೂ ಇಫ್ ಯು ಆರ್ ಸಿಕ್ ಬಿಲ್ಡಿಂಗ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಬ್ರಿಂಗಿಂಗ್ MRI ಇನ್ಸ್ಟ್ರೂಮೆಂಟ್ಸ್ ಪುಟಿಂಗ್ ಡಯಾಲಿಸಿಸ್ ಯೂನಿಟ್ಸ್ ಡಸ್ ಎನಿ ಆಫ್ ದಿಸ್ ಆಕ್ಟ್
bring health back into our lives. Does any of these acts, we are spending crores and crores and crores of rupees, and we all call ourselves scientific. Can this act of any of this nonsense bring health back into our lives? What will bring health back to us? Producing these wonderful oils. Because we have demonstrated the result of this nonsense way of living can be corrected, because that kid, now instead of poking her mother with knife, she is cutting the vegetables with the same knife. The mother is not afraid anymore to give the knife to her hand. It has brought back balance to the mind of that mentally disturbed kid. And that's what these wonderful natural food materials do for you. It's not one. We have had now in the last 5 years lakhs of people curing themselves of gangrene, diabetes, including HIV, SLE. All these kinds of diseases are actually created by human race in the last 40, 50 years. Not because the diseases are increasing, it is because our way of living is inviting these diseases into our body, and no one has got any clue about this. Oh, I have been eating this, I have been. That's why you have been getting all these diseases. That's how 28 people are thyroid patient, 42 people are taking BP tablet, 16 people are not getting sleep if they don't take tablet, 16 people are oversleeping, they always want to sleep. And all kinds of nonsense conditions exist today because we are not eating the right food materials. And no doctor, no scientist, no university, no media, no politician is coming out and saying these are the reasons. So now you have lost your health somewhere and you want to search in the hospitals. What do you get from the hospitals? Yen kurthe nimge? Tablet kodtare, ondalla, eradalla, mooralla. 111, 123458. I'm not mocking them. This is what exactly is happening. Tablets in the agala, no problem. Banni banni nano, katticha kittukondu, lakshanta rupai, kotyanta rupai, ake operation tables na ready madidini. Yenu nimu gottilla. ನಾನು ಕಂಪ್ಯೂಟರಲ್ಲಿ 3D ಪ್ರಿಂಟ್ ಮಾಡ್ತಾ ಇದ್ದೀನಿ, ನಿಮ್ಮ ಹಾರ್ಟ್ ಪ್ರಿಂಟ್ ಮಾಡ್ತೀನಿ, ನಿಮ್ಮ ಲಿವರ್ ಪ್ರಿಂಟ್ ಮಾಡ್ತೀನಿ, ನಿಮ್ಮ ಕಿಡ್ನಿ ಪ್ರಿಂಟ್ ಮಾಡ್ತೀನಿ, ನಿಮ್ಮ ಮೊಣಕಾಲು ಪ್ರಿಂಟ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಡೂ ವೆರಿ ಸೈಂಟಿಫಿಕಲಿ ಹೈಫೈ. ಅಂಡ್ ದಿಸ್ ಈಸ್ ದ ಕಲ್ಚರ್ ವಿ ಆರ್ ಗೆಟಿಂಗ್ ಇನ್ ಟು. ಅಂದರೆ ದೇವರು ಕೊಟ್ಟಿರೋ ಹಾರ್ಟ್ ಏನಾದರೂ ಹಾಳಾಗುತ್ತೆ, ಹಾಳು ಮಾಡ್ತಾ ಇದ್ವಿ, ನಾನು ತಂದಿದ್ದೀನಿ ನಿಮ್ಮ ಹಾರ್ಟು ಫಿಕ್ಸ್ ಮಾಡ್ತೀನಿ. ಅಂಡ್ ದಿಸ್ ಈಸ್ ವಾಟ್ ಸೈನ್ಸ್ ಫಾರ್ ಯು. ಒಂದೊಂದು ಇಷ್ಟಿಷ್ಟು ಲಕ್ಷ, ಇಷ್ಟಿಷ್ಟು ಕೋಟಿ. ದಾರಿಯಲ್ಲಿ ಸಾಮಾನ್ಯ ಪ್ರಜರೇನಾಗಬೇಕು? ಅಂಡ್ ದಿಸ್ ಇಸ್ ಆಲ್ ದಟ್ ದ ಪೇಪರ್ಸ್, ದ ಮೀಡಿಯಾ, ದ ಯೂನಿವರ್ಸಿಟೀಸ್, ದೇ ಆಲ್ ಟಾಕ್ ಅಬೌಟ್ ಓನ್ಲಿ ದಿಸ್. ಹೌ ಕ್ಯಾನ್ ಎನಿ ಒನ್ ಥಿಂಕ್ ದಟ್ ಪ್ರಿಂಟೆಡ್ ಹಾರ್ಟ್, ಈವನ್ ಇಫ್ ಇಟ್ ಈಸ್ ಪಾಸಿಬಲ್, ಹೌ ಕ್ಯಾನ್ ಯು ಡೂ ಎನಿಥಿಂಗ್ ಟು ಡಯಾಲಿಸಿಸ್? ಹೌ ಕ್ಯಾನ್ ಯು ಗೋ ಥ್ರೂ? ಮಿಲಿಯನ್ಸ್ ಆಫ್ ಪೀಪಲ್ ಆರ್ ನೌ ಗೋಯಿಂಗ್ ಟು ದ ಡಯಾಲಿಸಿಸ್. ಲಕ್ಷಾಂತರ ಜನ ಡಯಾಲಿಸಿಸ್ ಮಿಷಿನ್ಸ್ ಮೇಲೆ ಹೋಗ್ತಾ ಇದೆ. ಈಸ್ ದಟ್ ಎ ವೇ ಆಫ್ ಲೈಫ್? ಈಸ್ ದಟ್ ಎ ಸೊಲ್ಯೂಷನ್? ಅಂಡ್ ಡೋಂಟ್ ವಿ ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ ಟು ಸಿಟ್ ಅಂಡ್ ಡಿಸ್ಕಸ್ ವೈ ದ ಹೆಲ್ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್? ಇಟ್ಸ್ ಆಲ್ ಹ್ಯಾಪನಿಂಗ್ ಬಿಕಾಸ್ ಯು ಆರ್ ಟೇಕಿಂಗ್ ದ ಮಿಲ್ಕ್ ದ ವೇ ಯು ಆರ್ ಟೇಕಿಂಗ್, ಯು ಆರ್ ಡ್ರಿಂಕಿಂಗ್ ದ ವಾಟರ್ ದ ವೇ ಯು ಆರ್ ಡ್ರಿಂಕಿಂಗ್. ಇಟ್ ಈಸ್ ಹ್ಯಾಪನಿಂಗ್ ಬಿಕಾಸ್ you are eating sugar, you are eating rice, you are eating wheat, you are eating eggs. Aa egg galanna mottegalanna road mele biddu biddu tinnodrinda nimge roga bartta ide anta yava obba tajna helta illa. Instead Sunday ya Monday kavo ande anta Sachin Tendulkar bandu helidre iconic figure avu tinta idane anta namma makkala baayige tandu aa mottegalanna haaki
ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟಿಸ್ಕೊಳ್ತಾ ಇದ್ದೀರಾ ಅಂತ ಯಾರು ಹೇಳಕ್ಕೆ ಹೋಗದೆ ಇರೋದ್ರಿಂದ ಇಂಥ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಯು ಸಿ ದ ಕನೆಕ್ಷನ್ಸ್ ಅಂಡ್ ದಿಸ್ ಇಸ್ ಸ್ಯಾಡ್ಲಿ ವಾಟ್ ಈಸ್ ಹ್ಯಾಪನಿಂಗ್ ಟು ಹ್ಯೂಮನ್ ರೇಸ್. ಇಕ್ಕಡ ಇಲ್ಲ ತೆಂಡೂಲ್ಕರ್ ಆದರೆ ಅಲ್ಲಿ ಮೆಸ್ಸಿ, ಅಲ್ಲಿ ಮೆಸ್ಸಿ ಇಲ್ಲ ಅಂದರೆ ಇನ್ನೊಬ್ಬನಿ ಎಲ್ಲೋ. ದ ಸೇಮ್ ಮಾಡೆಲ್. ದಿಸ್ ಇಸ್ ಇಂಡಸ್ಟ್ರಿಯಲ್ ಫುಡ್ ಕಲ್ಚರ್, ಕಾರ್ಪೊರೇಟ್ ಕಲ್ಚರ್. ಯು ಹ್ಯಾವ್ ದಿ ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿ, ದೇ ಪುಷ್ ದ ಐಡಿಯಾಸ್ ಇನ್ ಟು ದ ಪೀಪಲ್ಸ್ ಹೆಡ್ ಬೈ ಪೇಯಿಂಗ್ ಲಾಟ್ ಆಫ್ ಮನಿ ಟು ದಿಸ್ ಸೋ ಕಾಲ್ಡ್ ಐಕಾನಿಕ್ ಫಿಗರ್ಸ್. ದಿಸ್ ಐಕಾನಿಕ್ ಫಿಗರ್ಸ್ ಆರ್ ಬಿಲ್ಟ್ ಬೈ ದಿಸ್ ಕಾರ್ಪೊರೇಟ್ ಕಂಪನೀಸ್. ಅಮ್ಮ ಬೇಕಾಗಿಲ್ಲ, ಅಪ್ಪ ಬೇಕಾಗಿಲ್ಲ, ಎರಡೇ ನಿಮಿಷ ಸಾಕು ನೂಡಲ್ಸ್ ತಿನ್ನಿ ಅಂತ ಹೇಳ್ತಾ ಹೇಳ್ತಾ ನಮ್ಮ ಮಕ್ಕಳು 6 ವರ್ಷಕ್ಕೆ ಡಯಾಬಿಟಿಸ್ ರೋಗ 100 to 8 ಜನಕ್ಕೆ ಬಂದಿದೆ. ಅಂಡ್ ದಿಸ್ ರ್ಯಾಂಪೇಜ್ ಆಫ್ ಅಡ್ವರ್ಟೈಸ್ಮೆಂಟ್ ಇಸ್ ಸ್ಟಿಲ್ ಗೋಯಿಂಗ್ ಆನ್ ಇನ್ ದ ನೇಮ್ ಆಫ್ ಸೈನ್ಸ್, ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್, ಇನ್ ದ ನೇಮ್ ಆಫ್ ಪ್ರೋಗ್ರೆಸ್, ಇನ್ ದ ನೇಮ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ನಮಗೆ ಈ ಆರ್ಥಿಕತೆ ಬೇಕಾ? ಈ ಪ್ರೋಗ್ರೆಸ್ ಬೇಕಾ? ಈ ಭಯಾನಕವಾದ ವೈಜ್ಞಾನಿಕತೆ ಬೇಕಾ ನಮಗೆ? ಈ ಪ್ರಶ್ನೆಗಳನ್ನು ಕೇಳೋದಕ್ಕೆ ಯಾರಿಗೂ ಮನಸ್ಸಿಲ್ಲ. ಈ ಥರ ಯೋಚನೆ ಮಾಡೋದಕ್ಕೂ ಜನಕ್ಕೆ ಆಗ್ತಾ ಇಲ್ಲ. ಈ ಥರ ಯಾವನೋ ಒಬ್ಬನು ಈ ಥರ ಯೋಚನೆ ಮಾಡಿಕೆ, ನಾವು ಕಾಫಿ ಕುಡಿಬೇಕಾ? ಕಾಫಿ ಟೀ ಕುಡಿಯೋದ್ರಿಂದ ನಮ್ಮ ಕಾಡು ನಾಶ ಆಗಿದೆ. ಇಟ್ ಈಸ್ ದಿ ಕನ್ಫೆಕ್ಷನರಿ ಅಡಿಕ್ಷನ್ ಆಫ್ ದಿಸ್ ಇಂಗ್ಲಿಷ್ ಫೆಲೋಸ್ ಸ್ಟಾರ್ಟೆಡ್ ದ ಶುಗರ್ ಎಸ್ಟೇಟ್ಸ್. ಆ ಶುಗರ್ ಎಸ್ಟೇಟ್ ಆದಮೇಲೆ ಕಾಫಿ ಎಸ್ಟೇಟು, ಕಾಫಿ ಎಸ್ಟೇ ಆದಮೇಲೆ ಟೀ ಎಸ್ಟೇಟು. ಇಡೀ ಪ್ರಪಂಚದಲ್ಲಿದ್ದ ಬೆಟ್ಟದ ತಪ್ಪಲುಗಳಲ್ಲಿದ್ದ ಎಲ್ಲ ಕಾಡುಗಳನ್ನು ಕಟ್ ಮಾಡಿ ನಾಶ ಮಾಡಿ ಕಾಫಿ ಎಸ್ಟೇಟ್ಗಳು, ಶುಗರ್ ಎಸ್ಟೇಟ್ಗಳು, ಟೀ ಎಸ್ಟೇಟ್ಗಳು ಬಂದಿದ್ದಾವೆ. ಇಡೀ ಪ್ರಪಂಚದ ನದಿಗಳು ಬತ್ತಿ ಹೋಗೋದಕ್ಕೆ ಕಾರಣ ಈ ಮೂರೇ, ಇನ್ನೇನೂ ಇಲ್ಲ. ಕಾಫಿ ಎಸ್ಟೇಟು, ಟೀ ಎಸ್ಟೇಟು, ಶುಗರ್ ಎಸ್ಟೇಟು. ಅಂಡ್ ಆಲ್ ದಿಸ್ ಎನ್ವಿರಾನ್ಮೆಂಟ್, ಓ ಹಾ ಬೊಬ್ಬೆ ಹೊಡಿತಾ ಇದ್ದಾರೆ. ನೀವೇನು ಮಾಡಬೇಕಾಗಿಲ್ಲ. ಇಫ್ ಆಲ್ ಆಫ್ ಯು ಸ್ಟಾಪ್ ಡ್ರಿಂಕಿಂಗ್ ಕಾಫಿ, ಟೀ ಅಂಡ್ ಮಿಲ್ಕ್ ಇನ್ 6 months, ಐ ವಿಲ್ ಕ್ಲೋಸ್ ಡೌನ್ ಆಲ್ ದ ಹಾಸ್ಪಿಟಲ್ಸ್ ಇನ್ ಬ್ಯಾಂಗ್ಳೂರ್. That's all it takes. Can we do that? No, no, no. I've been telling for 20 years. We cannot do it because the establishment is making us do all these things. Kaafi kudililla yen kadar yen heltiya neenu belge idre kaafi illade agutte na cheta. They have got you. ನಿಮ್ಮನ್ನ ಹಿಡಿತದಲ್ಲಿ ಹಿಡ್ಕೊಂಡಿದ್ದಾರೆ. ಅದು ಸಕ್ಕರೆ ಆಗ್ಬೋದು, ಕಾಫಿ ಆಗ್ಬೋದು, ಟೀ ಆಗ್ಬೋದು, ಮ್ಯಾರುವಾನ, ಓಪಿಯ ಡ್ರಗ್ಸ್. ನೌ ಆನ್ ದ ರೋಡ್ಸ್, ಬೆಂಗಳೂರು ಇಸ್ ನೌ ಕ್ಯಾಪಿಟಲ್ ಆಫ್ ಡ್ರಗ್ ಇಂಡಸ್ಟ್ರಿ. ಅಡಿಕೆ ಇಡೀ ಕಾಡನ್ನು ನಾಶ ಮಾಡಿದ್ವಿ, ಅಡಿಕೆ ಬೆಳೀತಾ ಇದೆ. ಯಾಕಯ್ಯ ಅಡಿಕೆ ಬೆಳೀತಾ ಇದ್ದೀರಾ? ಇಟ್ ಈಸ್ ದ ರಾ ಮೆಟೀರಿಯಲ್ ಫಾರ್ ಡ್ರಗ್ ಡಿಸ್ಟ್ರಿಬ್ಯೂಷನ್. Everyone knows it. ಯಾರು ಮಾತಾಡೋದಿಲ್ಲ. ಸೊ ಹ್ಯೂಮನ್ ರೇಸ್ ಇಸ್ ಇನ್ವಾಲ್ವ್ಡ್ ಇನ್ ದೀಸ್ ಕೈಂಡ್ ಆಫ್ ಆಕ್ಟಿವ್ ಅಂಡ್ ದಟ್ಸ್ ವೈ ವಿ ಆರ್ ಸಿಕ್. ಇಟ್ಸ್ ಆಲ್ ಕನೆಕ್ಟೆಡ್ ಟು ಬಿಸ್ನೆಸ್, ಬಿಸ್ನೆಸ್, ಬಿಸ್ನೆಸ್. ಅನ್ಯಾಚುರಲ್ ಎಗ್ಸ್, ಯು ಗಿವ್ ಸ್ಟೆರಾಯ್ಡ್ ಇಂಜೆಕ್ಷನ್ಸ್ ಟು ದಿಸ್ ಚಿಕನ್. ಇಡೀ ಜೀವನದಲ್ಲಿ ಆ ಕೋಳಿ ಇಡೋದನ್ನು ಒಂದು 10-20 ಮೊಟ್ಟೆ ಆದರೆ ಈಗ 200 ಮೊಟ್ಟೆ 2 ವಾರದಲ್ಲಿ ಪುಟುಕು 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 ಅಂತ ಇಡ್ತಾ ಇದೆ. ಅದನ್ನು ತಂದು ನಿಮ್ಮ ಮಕ್ಕಳು ಓ ಮೊಟ್ಟೆಯಲ್ಲಿ ಪ್ರೋಟೀನ್ ಇದೆ, ಇದಿದೆ, ಅದಿದೆ ಅಂತ ಜಾಹೀರಾತುಗಳು. ಈ ತಜ್ಞರು ಒಂದ ಮೇಲೆ ಒಬ್ಬರು ಬರೆಯೋದು, ಹಿಂಗಿಂಗೆ ನೋಡೋದು, ನೋಡ್ರಿ ಜಿಮ್ಗೆ ಹೋಗಿ ಹಿಂಗಿಂಗೆ. ಆಲ್ ದಿಸ್ ಇಸ್ ಕನೆಕ್ಟೆಡ್, ಬಿಲೀವ್ ಮೀ. ನೀವೆಲ್ಲರೂ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ದಾರೆ ಈ ಬಹುರಾಷ್ಟ್ರೀಯ ಕಂಪನಿಗಳು ಅಂಡ್ ದ ಗವರ್ಮೆಂಟ್ಸ್, ದ ಡಾಕ್ಟರ್ಸ್, ದ ಯೂನಿವರ್ಸಿಟಿ, ಆಲ್ ಆರ್ ಪಾರ್ಟಿ ಟು ದಿಸ್.
ಆಲ್ ಆರ್ ಪಾರ್ಟಿ ಟು ದಿಸ್ ಅಂಡ್ ಹೂ ಆರ್ ದಿಸ್ ವೀ ಆರ್ ದಿಸ್ ನಾವೇ ಕಡ್ದಿದ್ದೀವಿ ಕಾಡುಗಳನ್ನು ನಾಶ ಮಾಡಿದ್ದೀವಿ ಕಾಫಿ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ ಟೀ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ ಹಾಲು ಪ್ರೊಡ್ಯೂಸ್ ಮಾಡ್ತಾ ಇದ್ವಿ ಮೊಟ್ಟೆ ಮಾಡ್ತಾ ಇದ್ವಿ ಗಾಂಜಾ ಮಾಡ್ತಾ ಇದ್ವಿ ಅಂಡ್ ಫ್ಯೂ ಪೀಪಲ್ ಆರ್ ಮೇಕಿಂಗ್ ಮನಿ ಮೆನಿ ಆರ್ ಸಫರಿಂಗ್ ಅಂಡ್ ದಿಸ್ ಈಸ್ ದ ಫ್ಯಾಕ್ಟ್ ಸೊ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ 20 ವರ್ಷದಿಂದ ಡಾಕ್ಟರ್ ಹತ್ರ ಹೋದರೆ ನಿಮಗೆ ಆರೋಗ್ಯ ಬರೋದಿಲ್ಲ ಪ್ಲೀಸ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದ ಡಾಕ್ಟರ್ಸ್ ಹ್ಯಾವ್ ನೋ ನಥಿಂಗ್ ಅಗೇನ್ಸ್ಟ್ ಡಾಕ್ಟರ್ಸ್ ಇಫ್ ಯು ಆರ್ ಲುಕಿಂಗ್ ಫಾರ್ ಹೆಲ್ತ್ ಪ್ಲೀಸ್ ಡು ನಾಟ್ ಲುಕ್ ಟುವರ್ಡ್ಸ್ ಡಾಕ್ಟರ್ಸ್ ಗೋ ಟು ದ ಫಾರ್ಮರ್ಸ್ ಹೂ ವಿಲ್ ಪ್ರೊಡ್ಯೂಸ್ ದ ಫುಡ್ ಇನ್ ದ ಪ್ರಾಪರ್ ವೇ ಗೋ ಟು ದ ಗಾನಾ ಫೆಲೋಸ್ ಹೂ ವಿಲ್ ಪ್ರೊಡ್ಯೂಸ್ ದ ಆಯಿಲ್ ಇನ್ ದ ಪ್ರಾಪರ್ ವೇ And that should be our goal, to produce the right food, to make things happen. And that's what will build a healthy society, not the technology. The technology has no solution. It only transfers the problem from one place to the other, nothing else. ಈ ಥರ ಎಣ್ಣೆಯನ್ನು ಕುಡಿಯಿರಿಪ್ಪ ಅಂದರೆ ಎಣ್ಣೆ ಸಿಗೋದಿಲ್ಲ ಸರ್ ನಮಗೆ ಅಂತ ಹೋಗಿ ಆ ಪ್ಲಾಸ್ಟಿಕ್ ಎಣ್ಣೆ ಕುಡಿಬೇಡ್ರಿ ಡಾಕ್ಟರ್ ಖಾದರ್ ಹೇಳಿದ್ದಾರೆ ಅಂತ ನಿಮ್ಮ ಬುದ್ಧಿಮಾಂದ್ಯ ಮಕ್ಕಳಿಗೆ ಆ ಎಣ್ಣೆ ಕುಡಿಸ್ಬಿಟ್ರೆ ಅವ್ರು ಇನ್ನೂ ಬುದ್ಧಿಮಾಂದ್ಯತೆ ಜಾಸ್ತಿ ಆಗುತ್ತೆ ಕ್ಯಾನ್ಸರ್ ಬಂದಿದೆ ಬ್ರೈನ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲ ಕ್ಯಾನ್ಸರ್ ಒಂದು ಕ್ಯಾನ್ಸರ್ ಹೋಗಿ ಇನ್ನೊಂದು ಕ್ಯಾನ್ಸರ್ ಬೋನ್ ಕ್ಯಾನ್ಸರು ಕೀಮೋಥೆರಪಿ ರೇಡಿಯೋಥೆರಪಿ ಆ ಥೆರಪಿ ಎಲ್ಲ ಆದಮೇಲೆ ಲಂಗ್ ಕ್ಯಾನ್ಸರ್ ಆಗಿದೆ ಸರ್ ಏನಾಗಿದೆ ಗೊತ್ತಿಲ್ಲ ಸರ್ ಅಲ್ಲಿಂದ ಇಲ್ಲಿಗೆ ಹಾರಿದೆ ಅಂತ ಸರ್ ಮೆಟಾಸ್ಟಾಸಿಸ್ ಅಂತಾರೆ ಸರ್ ಸ್ಥಾನಾಂತರಗೊಂಡಿದೆ ಸರ್ ಯಾಕೆ ದಟ್ಸ್ ನಾಟ್ ಎ ಟೆಕ್ನಿಕ್ ಅಟ್ ಆಲ್ ಡಸಂಟ್ ಡೂ ಎನಿಥಿಂಗ್ ಸಿಂಪ್ಲಿ ಭ್ರಮೆ ಬನ್ನಿರಿ ಸಿರಿಧಾನ್ಯ ತಿನ್ನಿರಿ ಈ ಕಲ್ಮಶಗಳನ್ನು ಆವತ್ತುಗಾವತ್ತು ನಿಮ್ಮ ಅಂಗಗಳಿಂದ ದೂರ ಮಾಡುವ ಅದ್ಭುತವಾದ ನಾರಿನ ಅಂಶ ಪಿಷ್ಟ ಪದಾರ್ಥ ಅದ್ಭುತ ಸಮ್ಮಿಳಿತ ಅನುಪಾತ ಸರಿಯಾಗಿದೆ ಒಂದು ಅಂಕೆಯಲ್ಲಿದೆ ಆದ್ದರಿಂದ ನಿಮಗೆ ರೋಗಗಳು ವಾಸಿಯಾಗೋಕ್ಕೆ ಶುರು ಆಗ್ತವೆ ಸೊ 6 ತಿಂಗಳಿಂದ 2 ವರ್ಷ ನೀವು ಈ ಸಿರಿಧಾನ್ಯಗಳನ್ನು ಸತತವಾಗಿ ಊಟ ಮಾಡಿರಿ ನಿಮ್ಮ ದೇಹದಲ್ಲಿದ್ದ ಕಲ್ಮಶಗಳು ಮೆತ್ತಿಗೆ ಕ್ಲೀನ್ ಆಗ್ತಾ ಆಗ್ತಾ ರೋಗಗಳಿಂದ ಮುಕ್ತರಾಗಿ ಆರೋಗ್ಯದ ಕಡೆಗೆ ನಿಮ್ಮ ದೇಹ ಪ್ರಯಾಣ ಮಾಡುತ್ತೆ ಒಬ್ಬೊಬ್ಬರಿಗೂ ಒಂದೊಂದು ಸಮಯ ನಿಮಗೆ ತುಂಬ ಆಳವಾಗಿ ಗಾಢವಾಗಿ ರೋಗ ಇದ್ದರೆ ಇಟ್ ಮೇ ಟೇಕ್ ಮೋರ್ ಟೈಮ್ ಈಗಲೇ ಶುರು ಆಗಿದೆ ಅಂದರೆ ಬೇಗಲೇ ವಾಸಿ ಆಗ್ಬೋದು ಬಟ್ ನಿಮಗೆ ದಾರಿ ಇರೋದು ಒಂದೇ ಎಷ್ಟು ರೋಗ ಇರಲಿ ಯಾವ್ದು ರೋಗ ಇರಲಿ ಡಿಫರೆಂಟ್ ರೋಗ ಇರಲಿ ನನಗೊಬ್ಬನಿಗೆ 4 ರೋಗ ಇದೆ ಸರ್ ನೋ ಪ್ರಾಬ್ಲಮ್ ನಿಮಗೆ ಒಂದೇ ದಾರಿ ಔಷಧಿಗಳಿಂದ ಯಾವ ಕಾಯಿಲೆ ವಾಸಿ ಆಗೋದಿಲ್ಲ ನಿಮ್ಮ ಆಹಾರ ಸರಿಗಿದ್ರೆ ಯಾವ ಔಷಧಿ ಬೇಕಾಗಿಲ್ಲ ನಿಮಗೆ ಆಹಾರ ಸರಿ ಇಲ್ಲ ಅಂದರೆ ಯಾವ ಔಷಧಿ ಕೆಲಸ ಮಾಡಲ್ಲ ಅಂಡ್ ಆಲ್ ದ ಪ್ರೆಸೆಂಟ್ ಡೇ ಸಿಕ್ನೆಸ್ ಈಸ್ ಪ್ರೂಫ್ ಫಾರ್ ಯು ಎಲ್ಲರಿಗೂ ರೋಗ ಇದೆ ಟ್ಯಾಬ್ಲೆಟ್ ಮೇಲೆ ಟ್ಯಾಬ್ಲೆಟ್ಗಳು ತಗೊಳ್ತಾನೆ ಇದ್ದಾರೆ ಹೋಮಿಯೋಪತಿ ತಗೋತಾ ಇದ್ದೀರಾ ಆಯುರ್ವೇದ ತಗೋತಾ ಇದ್ದೀರಾ ಈ ಅದು ಅದು ಇದು ಎಲ್ಲರೂ ಒಂದು ಒಬ್ಬೊಬ್ಬರು ಅಲೋಪತಿ ತಗೋತಾ ಇದ್ದಾರೆ ಹೋಮಿಯೋಪತಿ ತಗೋತಾ ಇದ್ದಾರೆ ಆಯುರ್ವೇದ ತಗೋತಾ ಇದ್ದಾರೆ ರೋಗ ಮಾತ್ರ ಎಲ್ಲಿಗೂ ಹೋಗೋದಿಲ್ಲ ಬಿಕಾಸ್ ಯು ಆರ್ ನಾಟ್ ಈಟಿಂಗ್ ರೈಟ್ ಅದೇ ನೀವು ಸರಿಯಾದ ಆಹಾರ ತಿಂದರೆ ಯಾವ ಔಷಧಿ ತಗೊಂಡ್ರೂ ವಾಸಿ ಆಗ್ತಾ ಬರುತ್ತೆ ಸೊ ಎಲ್ಲ ಔಷಧಿಗಳನ್ನು ಬಿಡ್ಬೋದು ನೀವು ಸೊ ನನಗೀಗ ಕ್ಯಾನ್ಸರ್ ಇದೆ ಡಯಾಬಿಟಿಸ್ ಇದೆ ಏನು ಮಾಡಬೇಕು ಡಾಕ್ಟ್ರೆ ಯಾವುದನ್ನು ವಾಸಿ ಮಾಡ್ತೀರಾ ನೀವು ಫಸ್ಟು ನಾನೇನು ವಾಸಿ ಮಾಡಲ್ಲ ನಿಮ್ಮ ದೇಹ ವಾಸಿ ಮಾಡಿಕೊಳ್ಳುತ್ತೆ ಆ ಕ್ಯಾನ್ಸರ್ ಈಸ್ ಡೀಪ್ ರೂಟೆಡ್ ಪ್ರಾಬ್ಲಮ್ ಕ್ಯಾನ್ಸರ್ ನಿಮಗೆ ಬ್ರೈನ್ ಕ್ಯಾನ್ಸರ್ ಇದೆ ಡಯಾಬಿಟಿಸ್ ಇದೆ ಅಂದರೆ ಆ ಬ್ರೈನ್ ಕ್ಯಾನ್ಸರ್ಗೆ ಬೇಕಾಗಿರೋ ಆಹಾರ ಕಷಾಯಗಳನ್ನು ಕುಡಿಯಿರಿ 6 ತಿಂಗಳಲ್ಲಿ ನಿಮಗೆ ಡಯಾಬಿಟಿಸು ವಾಸಿ ಆಗುತ್ತೆ ಬ್ರೈನ್ ಕ್ಯಾನ್ಸರು ಅದಕ್ಕೆ ಬರೋಕ್ಕೆ ಶುರು ಆಗುತ್ತೆ ಈ ರೀತಿ ತುಂಬ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ ಶುರು ಆಗಿದೆ ಜನರಿಗೆ ಯಾಕಂದರೆ ನಾನು ಹೇಳ್ದಂಗೆ ಎಲ್ಲರಿಗೂ ಒಂದು ಕಾಯಿಲೆ ಇದ್ದರೆ ಏನು ತೊಂದರೆ ಇಲ್ಲ ಸರಿಯಾಗಿ ಮಾಡ್ಕೋಬೋದು
ಒಂದು ಕಾಯಿಲೆ ಇಲ್ಲವೇ ಇಲ್ಲ ಈಗ ಜನಕ್ಕೆ. ಆರ್ ವೆರಿ ಕಾಂಪ್ಲೆಕ್ಸ್ ಸಿಚುವೇಷನ್ಸ್. ನನಗೆ ಥೈರಾಯ್ಡ್ ಇದೆ, ಟೆನ್ಷನ್ ಇದೆ, ಬಿ ಪಿ ಇದೆ ಅಂತ. ಒಂದು ಕಾಯಿಲೆ ಯಾರಿಗೂ ಇಲ್ಲ ಈಗ, ಬಿಕಾಸ್ ಎವ್ರಿ ಡೇ ಐ ಸಿ ಮೋರ್ ದ್ಯಾನ್ 100 ಪೀಪಲ್. ಇಟ್ಸ್ ಜಸ್ಟ್ ಟು ಲಿಸ್ಟ್ ದೇರ್ ಪ್ರಾಬ್ಲಮ್ಸ್ ಐ ನೀಡ್ 15-20 minutes. ಸುಮ್ಮನೆ ಕೇಳಿಸ್ಕೊತಾ ಇರ್ತೀನಿ, ಹೇಳಮ್ಮ ಹೇಳಮ್ಮ ಹಾಂ ಇನ್ನೇನಿದೆ ಇನ್ನೇನಿದೆ. ನಮ್ಮ ಮನೆ ಹತ್ರ ಒಂದು ಶಾಪ್ ಇದೆ ಕೇರಳದವರು, ಅವ್ರ ಹತ್ರ ಇದು ಕೊಟ್ರೆ ಇನ್ನು ಬೇರೆ ಏನು ಬೇರೆ ಏನು ಬೇರೆ ಏನು, ಅವನಿಗೆ ಅಷ್ಟೇ ಬರೋದು ಬೇರೆ ಏನು ಬೇರೆ ಏನು ಅಂತ ಇರ್ತಾನೆ. ಹಂಗೆ ನಾನು ಬೇರೆ ಏನು ಇನ್ನು ಬೇರೆ ಏನು ಅಂತ ಕೇಳ್ತಾ ಇರೋದು. ಐ ಮೀನ್ ದಿಸ್ ಇಸ್ ಐಮ್ ಟ್ರೈಂಗ್ ಟು ಮೇಕ್ ಇಟ್ ಆಸ್ ಎ ಜೋಕ್, ಬಟ್ ಇಟ್ಸ್ ಎ ವೆರಿ ಸೀರಿಯಸ್ ಪ್ರಾಬ್ಲಮ್. ಆ್ಯಕ್ಚುಲಿ ಸ್ಮಾಲ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹ್ಯಾವ್ ಅಂಪ್ಟೀನ್ ನಂಬರ್ ಆಫ್ ಪ್ರಾಬ್ಲಮ್ಸ್. ಯಂಗ್ ಬಾಯ್, 6-year-old ಬಾಯ್ ಮೊನ್ನೆ ತಂದಿದ್ದಾರೆ, ಆಲ್ರೆಡಿ 2 ಆಪರೇಷನ್ ಮಾಡಿದ್ದಾರೆ. ಎಲ್ಲಿ? ಗುದದ್ವಾರದಲ್ಲಿ, ಪೈಲ್ಸ್ ಅಂತ. ಯಾಕೆ ಅವನು ಹುಟ್ಟಿದಾಗಲಿಂದ ಈ ಸ್ಟುಪಿಡ್ ಯುರೋಪಿಯನ್ ಅಲ್ಲಿ ಹಿಂಗೆ ಕೂತ್ಕೊಂಡ್ರೆ ಅದು ಕಕ್ಕ ಬರೋದಿಲ್ಲ. ಸರಿಯಾಗಿ ನೀವು ಹಿಂಗೆ ಕೂತ್ಕೊಂಡ್ರೆ ಕರೆಕ್ಟಾಗಿ ಓಪನ್ ಆಗುತ್ತೆ, ಈಸಿಯಾಗಿ ಕಕ್ಕಸ್ ಬರುತ್ತೆ. ನಾವೆಲ್ಲರೂ ಪುಟುಕ್ಕಂತ ಹೋಗಿ ಹಿಂಗೆ ಕೂತ್ಕೋತೀವಿ, ಅದು ಇಲ್ಲಿ ಹೋಗಿ ಹಿಂಗೆ ಬರಬೇಕು, ಹಿಂಗೆ ಹೋಗಿ ಹಿಂಗೆ ಬರಬೇಕು. ದಟ್ಸ್ ಹೌ ಇಟ್ ಇಸ್. ಸೊ ತುಂಬ ಜನ ಇಲ್ಲಿ ಇಲ್ಲಿ ಕೂತ್ಕೊಳ್ರಪ್ಪ ಹಿಂಗೆ ಕೂತ್ಕೊಳ್ರೆ ಅಂತ ಈ ಒಂದು 5 ಹಿಂಗೆ ಕೂತ್ಕೊಳ್ಳೋಕ್ಕಾಗತ್ತಾ? ಯಾರು ಇಲ್ಲಿ ಕೆಳಗಡೆ ಸುಮ್ಮನೆ ಅಂಡ ಮೇಲೆ ಊರ್ರಿ ಅಂದ್ರೂ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ದ ರೀಸನ್ ಈಸ್ ದ ವೇ ವಿ ಆರ್ ಈಟಿಂಗ್. We don't have control on our body. Can we sit like this for idu so called sthulavagi vajrasana antare ee tara iradilla innu svalpa sophisticated aagi maadbekagutte but kakka maadbekandre ing kootkondre aaramagi barutte 2 nimsha alla 30 seconds all that it takes if you open up your anus like this check anta bandbidutte. ಇದನ್ನು ಟ್ರೈನಿಂಗ್ ಮಾಡಬೇಕಾ ಇಲ್ವಾ? ನಾವು ವಿ ನೀಡ್ ಟು ಡೂ ದಿಸ್ ಟು ಅವರ್ ಕಿಡ್ಸ್. ಇದು ವಿಡಿಯೋ ತೆಗೆದು ತೋರಿಸ್ಬೇಕು ಮಗ. ಈಗ ಯಾಕಂದ್ರೆ ಎಲ್ಲರೂ ಹೋಗಿ ಸೀಟ್ ಮೇಲೆ ಕೂತ್ಕೊಂಡಿದೆ, ಅದು ಬರೋದಿಲ್ಲ, ನೂಕಬೇಕು ಅಂತ. ಅಂಡ್ ಯು ಆರ್ ಕ್ರಿಯೇಟಿಂಗ್ ಸ್ಟ್ರೆಸ್. ಅಂಡ್ ದಿಸ್ ಈಸ್ ವೇರ್ ವಿ ಆರ್ ಡೂಯಿಂಗ್ ರಾಂಗ್ ಥಿಂಗ್ಸ್. ಯಾಕೆ ವಿ ವಾಂಟ್ ಟು ಫಾಲೋ? ಸೊ ಸಿಂಪಲ್. ಸೊ ಯಾವುದೇ ಡಾಕ್ಟ್ರು ಯಾವುದೇ ಕೊನೆಗೆ ಆ ಕಲ್ಮಶಗಳನ್ನು ಹೊರಗಡೆ ಹಾಕೋದು ಘನ ಪದಾರ್ಥ, ಕಕ್ಕಸ್ಸು, ಮೂತ್ರ, ಬೆವರು, ನಿದ್ದೆ, 4 ರೀತಿಯಲ್ಲಿ ಕಲ್ಮಶಗಳನ್ನು ಆವತ್ತಿಗಾವತ್ತು ಕ್ಲೀನ್ ಮಾಡ್ಕೋಕೆ. ಈ 4 ಸರಿಯಾಗಿ ತರಿ ಅದು ಅತಿ ಮುಖ್ಯವಾದ ಆರೋಗ್ಯ. ಅಂದರೆ ಚೆನ್ನಾಗಿ ತಿನ್ನೋದು, ಪೌಷ್ಟಿಕಾಂಶಗಳು, ಲವಣಾಂಶಗಳು, ಇದು ಅದು, ಇಷ್ಟು ಕೊಬ್ಬು, ಅಷ್ಟು ಪ್ರೋಟೀನ್, ಅದಲ್ಲ. ಅದು ಒಂದು ಸ್ಮಾಲ್ ಪಾರ್ಟ್. ಯುವರ್ ಬಾಡಿ ಹ್ಯಾಸ್ ಟು ಬಿ ಕ್ಲೀನ್. ಎಲ್ಲ ತಿಂದ ಮೇಲೆ ಕೊಲಕೆಲ್ಲ ಮೈಯಲ್ಲಿ ಇದ್ದೋರಿಂದನೇ ರೋಗ ಜಾಸ್ತಿ ಆಗ್ತಾ ಇರೋದು. ಪ್ರೆಸೆಂಟ್ ಡೇ ಪೀಪಲ್ ಇಷ್ಟಿಷ್ಟು ಊದ್ಕೊಂಡ್ಬಿಡ್ತಾ ಇದ್ದೇವೆ. 200 kilos ಮೊನ್ನೆ ಯಾರೋ ಬಂದರು ಅಮೆರಿಕಾದಿಂದ, 200 kilos 16-year-old ಗರ್ಲ್. ಏನಮ್ಮ ತಿಂತ? ಎಲ್ಲ ತಿಂತಾ ಇದ್ದಾರೆ, ಬರ್ಗರು, ಇದು ಅದು, ಮಾಂಸ ಅದು, ತಿನ್ನು 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 ಪರ್ ಡೇ. ಇನ್ಫ್ಯಾಕ್ಟ್ 1950 ನಮ್ಮ ಕರ್ನಾಟಕ 31% ಮೀಟ್ ಈಟರ್ಸ್ ಇದ್ರು, ಈಗ 61 ಆಗಿದ್ದಾರೆ. ಪಕ್ಕದ ಆಂಧ್ರದವರು 60 97 ಅಂದರೆ ವಾರಕ್ಕೊಮ್ಮೆ ಮಾಂಸ ತಿನ್ನೋರು ದಿವಸ ತಿಂತಾ ಇದ್ದಾರೆ ಮಾಂಸ. 1 kg ಮಾಂಸ ಉತ್ಪಾದನೆ ಮಾಡಬೇಕಂದ್ರೆ 50,000 liters ನೀರು ಬೇಕು. ಈ ರೀತಿ ನಾನು ಹೇಳ್ತಾ ಹೋದರೆ ಇಟ್ ಇಸ್ ಆಲ್ ದಟ್ ವಿ ಆರ್ ಡೂಯಿಂಗ್ ದ ಎಫೆಕ್ಟ್ ಈಸ್ ದಿಸ್. ಸೊ ಈ ಆಹಾರದ ಬಗ್ಗೆ ಮಾತಾಡದೆ ಆರೋಗ್ಯದ ಬಗ್ಗೆ ಗಮನ ಹೆಂಗೆ ಬರುತ್ತೆ? ಬಟ್ ನೀವು MD MS 6 crore ಖರ್ಚು ಮಾಡಿ ಸರ್ಟಿಫಿಕೇಟ್ ತೊಗೊಂಬರ್ತಾ ಇದೆ ಈ ಡಾಕ್ಟರ್ಗಳು, 1 page ಇಲ್ಲ ಆಹಾರದ ಬಗ್ಗೆ. ಆ್ಯಂಡ್ ಹೌ ಕೆನ್ ದೇ ಗಿವ್ ಅಸ್ ಹೆಲ್ತ್? ಸೊ ವಾಟ್ ಇಟ್ ಮೀನ್ಸ್, ಇವರು ಈ ಟೆಕ್ನಾಲಜಿಯನ್ನು
ಮಾರಾಟ ಮಾಡೋದಾಗಲಿ ಅಥವಾ ಬಳಸೋದಾಗಲಿ ಅದನ್ನು ಚಾರ್ಜ್ ಮಾಡೋದಕ್ಕಾಗಲಿ ಮಾತ್ರ ಟ್ರೈನಿಂಗ್ ನಡೆಸ್ತಾ ಇದ್ದಾರೆ ಈ ಎಮ್ ಡಿ ಎಮ್ ಎಸ್ ಕೋರ್ಸ್ಗಳಲ್ಲಿ ಎಮ್ ಬಿ ಬಿ ಎಸ್ ಕೋರ್ಸ್ಗಳಲ್ಲಿ. ಅಷ್ಟು ಬಿಟ್ಟರೆ ಟ್ಯಾಬ್ಲೆಟ್ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಅವ್ರಿಗೆ ಗಮನ ಇಲ್ಲ. ಸೊ ಯು ವಾಂಟ್ ಹೆಲ್ತ್, ಸೊ ಡು ಯು ವಾಂಟ್ ಟು ಗೋ ಟು ಡಾಕ್ಟರ್ಸ್? ಸೊ ಇಫ್ ಯು ಡೋಂಟ್ ವಾಂಟ್ ಟು ಗೋ ಟು ಡಾಕ್ಟರ್ಸ್, ಯು ವಾಂಟ್ ಹೆಲ್ತ್, ಯು ಬೆಟರ್ ಗೋ ಟು ಯುವರ್ ಕಿಚನ್ಸ್. ಸೊ ಆ ಬೆಳೆಯೋ ಬೆಳೆಗಾರರನ್ನು, ಆ ಬೆಳೆಸಿದ್ದನ್ನು ಅಡುಗೆ ಮಾಡೋರನ್ನು ನೆಟ್ಟಿಗಿಟ್ಕೊಂಡ್ರೆ ನಾವು, ಅಂದರೆ ಅವರನ್ನು ಗೌರವಿಸಿದರೆ ನಮ್ಮ ದೇಶ ಆರೋಗ್ಯವಾಗಿರುತ್ತೆ. ಸೊ ಆ ಬೆಳೆಸೋ ರೈತರು, ಅಡುಗೆ ಮಾಡೋ ಆ ಹೆಂಗಸರು, ಅವರಿಬ್ಬರಿಗೆ ನಾವು ಗೌರವ ಕೊಡದೇ ಇರೋದರಿಂದ ನಮ್ಮ ದೇಶ ಹಾಳಾಗ್ತಾ ಇರೋದು. ಯಾಕಂದರೆ ನಿಮ್ಮ ಮನೆಯವರು ಅಡುಗೆ ಮಾಡ್ತಾ ಇದ್ದಾರಾ? ಹೌಸ್ ವೈಫ್ ಅಂದರೆ ಕೀಳು ಮಟ್ಟದಲ್ಲಿ ನೋಡೋ ಒಂದು ಗುಣ ನಾವೆಲ್ಲರೂ ಬೆಳೆಸ್ಕೊಂಡಿದ್ದೀವಿ. ಓ ಮೈ ವೈಫ್ ವರ್ಕ್ಸ್ ಹಿಯರ್, ಮೈ ಓ ಶೀ ಮ್ಯಾನೇಜಸ್ ಬೋತ್ ಥಿಂಗ್ಸ್, ಶೀ ಇಸ್ ವೆರಿ ಗುಡ್ ಅಂಡ್ ಅಂದರೆ ಆ ಕೆಲಸ ದುಡ್ಡು ಬಂದ್ರೇ ಕೆಲಸ 24 ಗಂಟೆ ಬೆಳಗ್ಗೆಯಿಂದ ರಾತ್ರಿ ಮಳೆ ಮತ್ತೆ ಬೆಳಗ್ಗೆಯಿಂದ ತನಕ ಎಲ್ಲ ಕೆಲಸಗಳು ಮಾಡ್ತಾ ಇರೋ ಹೌಸ್ ವೈಫ್ಗೆ ಯಾವ ಗೌರವ ಇಲ್ಲದೆ ಇರತಕ್ಕಂಥ ಈ ಕಾರ್ಪೊರೇಟ್ ಕಲ್ಚರ್. ವೈ ಡು ಯು ವಾಂಟ್ ಟು ವೇಸ್ಟ್ ಯುವರ್ ಟೈಮ್ ಇನ್ ದ ಕಿಚನ್? ಝಮಾಟೊ ಆರ್ಡರ್ ಮಾಡು, ಬಂದ್ಬಿಡುತ್ತೆ. ಯು ಸಿ, ದೀಸ್ ಆರ್ ದಿ ಕಲ್ಚರ್ಸ್ ದಟ್ ವೀ ಹ್ಯಾವ್ ಡೆವಲಪ್. ದಿಸ್ ಈಸ್ ದ ರೀಸನ್ ವೈ ದೀಸ್ ಸೆಂಟೆನ್ಸಸ್ ಆರ್ ಕಮಿಂಗ್. ಅಂದರೆ ಅಡಿಗೆ ಮಾಡೋ ಒಂದು ಕಾರ್ಯಕ್ರಮ ಇಸ್ ಸಮಥಿಂಗ್ ವಿಚ್ ಇಸ್ ನಾಟ್ ಗುಡ್ ಅನ್ನೋ ಥರ ದ ಹೋಲ್ ಮೀಡಿಯಾ, ದ ಹೋಲ್ ಎವ್ರಿಥಿಂಗ್ ಇಸ್ ಡಿಸೈನ್ ಟು ಡೂ ದಿಸ್. ಸೊ ನಮ್ಮ ಮಕ್ಕಳಿಗೆ ಮನೆಯಲ್ಲಿ ಅಡುಗೆ ಮಾಡೋರ ಮೇಲೆ ಗೌರವ ಹೆಂಗೆ ಬರುತ್ತೆ? ಸೊ ಆ್ಯಸ್ ಎ ಸೊಸೈಟಿ, ಆ್ಯಸ್ ಎ ಸೋ ಕಾಲ್ಡ್ ಇಂಟಲೆಕ್ಚುವಲ್ಸ್, ಏನು ಇಂಟಲೆಕ್ಚುವಲ್ ಏನು ದೊಡ್ಡ ದೊಡ್ಡದಾಗಿ ಬರೀತಾ ಇರ್ತೀರ, ಇದ್ರ ಬಗ್ಗೆ ಬರೀತಾನೆ ಇಲ್ಲ ಯಾರು. ವಿ ಕೀಪ್ ಟಾಕಿಂಗ್ ಅಬೌಟ್ ಸೋ ಮೆನಿ ಥಿಂಗ್ಸ್, ಎಷ್ಟು ಪೇಪರ್ ಮೇಲೆ ಪೇಪರ್ ಬರೀತಾ ಇದ್ದಾರೆ. ನಾನು ಇದೇ ಹೇಳೋದು, ಫಂಡಮೆಂಟಲಿ ಬೇಸಿಕಲಿ ಸಮಥಿಂಗ್ ಇಸ್ ರಾಂಗ್ ವಿತ್ ಆಲ್ ಆಫ್ ಅಸ್ ಬಿಕಾಸ್ ವಿ ಆರ್ ಆಲ್ ಏಪಿಂಗ್ ದಿಸ್ ವೆಸ್ಟರ್ನ್ ಥಾಟ್ ಪ್ರೊಸೆಸ್ ಇನ್ ದ ನೇಮ್ ಆಫ್ ಸೈನ್ಸ್, ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್, ಇನ್ ದ ನೇಮ್ ಆಫ್ ಪ್ರೋಗ್ರೆಸ್, ಇನ್ ದ ನೇಮ್ ಆಫ್ ಎಕನಾಮಿಕ್ಸ್. ಸೊ ನಿಜವಾದ ಆರೋಗ್ಯ ತುಂಬ ಸರಳವಾಗಿದೆ. ನಿಜವಾದ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಈ ರೀತಿ ಪ್ರಯೋಗಗಳನ್ನು ಮಾಡಿ ನಾವು ಭಯಾನಕವಾದ ಈ ರೋಗದ ಸ್ಥಿತಿಗಳನ್ನು ಪಟ್ಟಿ ಮಾಡಿದ್ದೀವಿ. 41 ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಸಿರಿಧಾನ್ಯಗಳು ಮತ್ತು ಕಷಾಯಗಳ ಪರಿಹಾರ ಅಂತ ಪಟ್ಟಿ ಮಾಡಿದ್ದೀವಿ. ಯಾರು ಯಾರ ಹತ್ರ ಹೋಗಬೇಕಾಗಿಲ್ಲ. ನೋ ಒನ್ ನೀಡ್ ಟು ಗೋ ಎನಿವೇರ್. ಈ ಕಷಾಯಗಳು ರೋಡ್ ಮೇಲೆ ಎಲ್ಲಂದರೆ ಅಲ್ಲಿ ಸಿಗ್ತವೆ. ನಮ್ಮ ಅದೃಷ್ಟ, ನಮ್ಮ ದೇಶದಲ್ಲಿ ಡೈವರ್ಸಿಫೈಡ್ ಫೌನಾ ಆ್ಯಂಡ್ ಫ್ಲೋರಾ ಈಗಲೂ ಅಲ್ಪ ಸ್ವಲ್ಪ ಉಳ್ಕೊಂಡಿರೋದು ನಮ್ಮ ಭಾರತ ದೇಶದ ಅದೃಷ್ಟ. ವಿ ಆರ್ ಆಲ್ ಲಕ್ಕಿ ಫೆಲೋಸ್, ಬಿಕಾಸ್ ಬೇರೆ ದೇಶಗಳಲ್ಲಿ ಏನೂ ಇಲ್ಲ, ಸಿರಿಧಾನ್ಯ ಬೀಜವೂ ಇಲ್ಲ, ಬೀಜವೂ ಇಲ್ಲ. ಸೊ ಇದರಲ್ಲಿ ಹಲ್ಲಿನ ಸಮಸ್ಯೆಗಳು, ಟೂತ್ ಪ್ರಾಬ್ಲಮ್ಸ್, ಈಚಲು ಎಲೆ, ಅರಳಿ ಎಲೆ, ಅರಿಶಿನ, ಸೀಬೆ ಎಲೆ, ಲವಂಗ, ಈ ಕಷಾಯಗಳನ್ನು ಕುಡಿಯಿರಿ. ಅರ್ಕ ಹಾಕಿ 3 ದಿವಸ, ಸಾಮೆ 3 ದಿವಸ, ಕೊರಲೆ 1 ದಿವಸ, ನವಣೆ 1 ದಿವಸ, ಊದಲು 1 ದಿವಸ. ನಿನ್ನೆ ಬಂದಿದ್ದಾರೆ ಒಬ್ಬರು ಮುಸ್ಲಿಮು, 3 ಕಲ್ಲು, ಒಂದಕ್ಕಿಂತ ದೊಡ್ಡದಾಗಿ ಈ ಕಷಾಯಗಳು ಕುಡಿದು 20 ಅವರು ಕಲ್ಲನ್ನು ತೆಗೆಸಿದ್ದಾರೆ. ಕೆನ್ ಯು ಬಿಲೀವ್ ಎ ಪರ್ಸನ್ ರಿಮೂವಿಂಗ್ 20 times? ಈ ಕೀಪ್ಸ್ ಪ್ರೊಡ್ಯೂಸಿಂಗ್ ಕಿಡ್ನಿ ಸ್ಟೋನ್ಸ್. ಅವ್ರಿಗೆ ಅದು ಕಲ್ಲು ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ, ಬುರ್ರು ಬುರ್ರು ಅಂತ ಬರ್ತಾನೆ ಇರುತ್ತೆ. ಆ್ಯಂಡ್ ಡಾಕ್ಟರ್ ಹತ್ರ, ಯು ಆರ್ ಎ ವೆರಿ ಸ್ಪೆಷಲ್ ಮ್ಯಾನ್, ಯು ಕೀಪ್ ಪ್ರೊಡ್ಯೂಸ್, ಹೋಗೋದು ಶೂಟ್ ಮಾಡೋದು ಲೇಸರಿಂದ, ಅದು ಅಭ್ಯಾಸ ಆಗ್ಬಿಟ್ಟಿದೆ. ವಾರಕ್ಕೆ 2 ಸತಿ ಹೋಗಿ, ಇಲ್ಲ ಅಂದರೆ ನೋವು. ಕೊನೆಗೆ ನಮ್ಮ ಹತ್ರ ಬಂದಿದ್ದಾರೆ, ಇಲ್ಲಿ ಮೂತ್ರಪಿಂಡ ಕಲ್ಲುಗಳು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬಾಲೆದಿಂಡಿನ ರಸ, ರಣಪಾಳ ಎಲೆ,
ಕಷಾಯ ಪುಂಡಿ ಸೊಪ್ಪು ಗೋಂಗುರ ಅಂತಾರಲ್ಲ ಕಷಾಯ ಕುಡಿಯಿರಿ ಅಂತ. 6 ವಾರ ಕುಡಿದಿದ್ದಾರೆ. 3 ಕಲ್ಲನ್ನು ತಂದು ನನ್ನ ಟೇಬಲ್ ಮೇಲೆ ಇಟ್ಟಿದ್ದಾರೆ. ಒಂದು ದೊಡ್ಡದು. ನಾವು ಇಟ್ಸ್ ಬೀನ್ 3 ಮಂತ್ಸ್, ಹಿ ಡಸಂಟ್ ಹ್ಯಾವ್ ಎನಿ ಮೋರ್ ಸ್ಟೋನ್ಸ್. ಸಿ ಇಟ್ ಈಸ್ ನಾಟ್ ರಿಮೂವಿಂಗ್ ದ ಸ್ಟೋನ್ಸ್. ಪ್ರತಿ ಸತಿ ಕಲ್ಲು 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 ಅನ್ನೋವನ್ನ ಅವನು ಕಲ್ಲು ಬರದೇ ಇರಂಗೆ ಮಾಡೋದು ನಿಜವಾದ ಡಾಕ್ಟರ್ ಕೆಲಸ. ಬರ್ತಾ ಇರಲಿ, ಕಲ್ಲು ತೆಗಿತಾ ಇರ್ತೀನಿ, ಬರ್ತಾ ಇರಿ ಅಂತ ಇದ್ರೆ ಅವನೇನು ಕೆಲಸ ಮಾಡ್ತಾ ಇದ್ದಾನೆ? ಗ್ಯಾಸ್ಟ್ರಿಕ್ ಆಸಿಡಿಟಿ, ಸಂಧಿವಾತ. ತುಂಬ ಜನ ಈಗಲೇ ಆಸ್ ಐ ವಾಸ್ ಸಿಟ್ಟಿಂಗ್, ನಾನು ಮೊಣಕಾಲು, ರುಮೆಟಿಸಮು, ಆರ್ಥ್ರೈಟಿಸ್ಸು, ಗೌಟು, ಏನೇನೋ ಹೆಸರುಗಳು. ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತೆ, ರುಮೆಟೈಡಿಟ್ ಆರ್ಥ್ರೈಟಿಸ್ ಅಂತೆ. ಅಂದರೆ ಚರ್ಮ ರೋಗ, ಕೀಲು ನೋವು ಇದ್ದರೆ ಒಂದು ಹೆಸರು, ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಇನ್ನೊಂದು ಹೆಸರು. ಅಂದರೆ ನಾನು ಹೇಳಿದ್ನಲ್ಲ, ಒಂದು ರೋಗ ಅಲ್ಲ ಅಂತ. ಈಗ ಇಷ್ಟು ರೋಗಗಳು ಯಾಕೆ ಅಂತ ಕನೆಕ್ಟ್ ಮಾಡ್ತಾ ಇದ್ದಾರೆ ಒಂದಕ್ಕೊಂದು. ಸೋರಿಯಾಟಿಕ್ ಆರ್ಥ್ರೈಟಿಸ್, ರುಮೆಟೈಡ್ ಆರ್ಥ್ರೈಟಿಸ್, ಹಾರ್ಟ್ ಪ್ರಾಬ್ಲಮ್, ಇದು ಅದು ಎಲ್ಲ ಥರದ್ದು ಗೊಂದಲಗಳು ಇದೆ. ಅದರಿಂದೆಲ್ಲನೂ ಈ ಪಟ್ಟಿಯಲ್ಲಿದೆ. ಇದು PDF ಫ್ರೀಲಿ ಅವೈಲಬಲ್ ಆನ್ ದ ನೆಟ್. ಯು ಕ್ಯಾನ್ ಡೌನ್ಲೋಡ್, ನೋ ಇಶ್ಯೂಸ್. ಇಟ್ ಇಸ್ ದೇರ್ ಇನ್ ಇಂಗ್ಲೀಷ್, ಇಟ್ ಇಸ್ ದೇರ್ ಇನ್ ತೆಲುಗು, ಇಟ್ ಇಸ್ ದೇರ್ ಇನ್ ಕನ್ನಡ. ಹಿಂದಿಯಲ್ಲೇನೂ ರೆಡಿ ಮಾಡಿದ್ದೀವಿ. ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ಇಟ್ ಟು ಬಿ ರಿಲೀಸ್ಡ್. ಇಂಗ್ಲೀಷಲ್ಲಿ ಇದೆ, ಎಲ್ಲ ಲ್ಯಾಂಗ್ವೇಜಸ್ಸಲ್ಲಿ ಇದೆ, ಮರಾಠಿಯಲ್ಲೂ ಮಾಡ್ತಾ ಇದ್ದಾರೆ. ಸೊ ಒಬಿಸಿಟಿ, ಆಸ್ತಮಾ, ಬಂಜತನ, ಇನ್ಫರ್ಟಿಲಿಟಿ, ಅದು ಹೆಣ್ಮಕ್ಕಳು ಗಂಡ್ಮಕ್ಕಳು ಇಬ್ಬರಿಗೂ. ಅರಳಿ ಎಲೆ ಸೊಪ್ಪು, ಬೇವಿನ ಎಲೆ ಸೊಪ್ಪು, ನುಗ್ಗೆ ಸೊಪ್ಪು, ವೀಳ್ಯದೆಲೆ ಸೊಪ್ಪು ಕಷಾಯ ಮಾಡಿಕೊಂಡು ವಾರ ವಾರ ಬದಲಾವಣೆ ಮಾಡಿ 4 ವಾರ, 6 ತಿಂಗಳಲ್ಲಿ 90% ಆಫ್ ದ ವೀರ್ಯಕಣಗಳು ಎದ್ದೋಗಿವೆ. ಮೆನ್ ಡು ನಾಟ್ ಹ್ಯಾವ್ ಸ್ಪರ್ಮ್ಸ್. 60 ಮಿಲಿಯನ್ ಮಿನಿಮಮ್ ಇರಬೇಕಾಗಿದೆ, ಈಗ 6 ಮಿಲಿಯನ್ ಇಳ್ತಾ ಇಲ್ಲ. ಅಂಡ್ ಬಿಲೀವ್ ಮೀ, ಬೈ 2035, ಇಫ್ ಐ ಆರ್ ಆಲ್ ಲಿವಿಂಗ್ ಟುಗೆದರ್ ಬೈ ದೆನ್, ವೀರ್ಯ ಕಣಗಳು ಇಲ್ಲದೇ ಇರ್ತಾ ಹೋಗುತ್ತೆ ಅಂತ WHO ಅವರು ಹೇಳ್ತಾ ಇದ್ದಾರೆ. ದ ವಿಮೆನ್ ಹ್ಯಾವ್ ಪೀರಿಯಡ್ಸ್ ಕಂಪ್ಲೀಟ್ಲಿ ಡಿಸ್ಟರ್ಬ್ಡ್. ಎಸ್ಟಿಮೆಟಿಕ್ ಅಂದರೆ ಬೀದಿ ಬೀದಿಗೆ IVF ಸೆಂಟರ್ನು ಬರ್ತಾ ಇದೆ. ಅಂದರೆ ನ್ಯಾಚುರಲ್ ಆಗಿ ನೀವು ಮಕ್ಕಳನ್ನು ಹುಟ್ಟಿಸೋಕೆ ಆಗೋದಿಲ್ಲ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀವಿ ನಾವು. ಆ್ಯಂಡ್ ದ್ಯಾಟ್ಸ್ ವಾಟ್ ದಿಸ್ IVF ಮೀನ್ಸ್. ಹಿಂದೆ ಆ ಹಸುಗಳಿಗೆ ಕೃತಕವಾಗಿ ಗರ್ಭಧಾರಣೆ ಮಾಡಿ ಹಾಲು ಜಾಸ್ತಿ ಮಾಡಬೇಕು ಅಂತ ಈ ಸ್ಟಿರಾಯ್ಡ್ಸು, ಆಂಟಿಬಯೋಟಿಕ್ಸು, ಅದೇ ಟೆಕ್ನಿಕ್ ತಂದು ಈಗ ಮನುಷ್ಯರಿಗೂ ಮಾಡ್ತಾ ಇದ್ದಾರೆ. ಸೇಮ್ ಥಿಂಗ್, ಜಸ್ಟ್ ಟ್ರಾನ್ಸ್ಫರ್ ಫ್ರಮ್ ಹಿಯರ್ ಟು ದೇರ್. ESR, L4-L5 ಪ್ರಾಬ್ಲಮ್ಸ್, C4-C5 ಪ್ರಾಬ್ಲಮ್ಸ್, ಗರ್ಭಕೋಶ ಸಂಬಂಧ ಸಮಸ್ಯೆಗಳು. ಸೀತಾಫಲ ಎಲೆ, ಸೀಬೆ ಎಲೆ, ಅರಳಿ ಎಲೆ ಕಷಾಯಗಳನ್ನು ಕುಡಿಯಿರಿ. ನಿಮ್ಮ ಗರ್ಭಕೋಶದಲ್ಲಿ ಗಡ್ಡೆಗಳಿರೋದು, ವೈಟ್ ಡಿಸ್ಚಾರ್ಜ್ ಆಗೋದು ಅಥವಾ ಮುಟ್ಟು ಆದರೆ ನಿಲ್ಲದೇ ಇರೋದು, ನಿಂತರೆ ಬರದೇ ಇರೋದು, ಈ ಥರ ಗೊಂದಲಗಳಿಗೆ ಎಲ್ಲರಿಗೂ ನೀವು ಇಲ್ಲಿ ಪಟ್ಟಿಯಲ್ಲಿ 17ನೇದು ಪಟ್ಟಿ, ಸಾಮೆ 3 ದಿವಸ, ಮಿಕ್ಕಿದ್ದ ಧಾನ್ಯ 1 ದಿವಸ. ಜೊತೆಗೆ ಈ ಥೈರಾಯ್ಡ್ ಪ್ರಾಬ್ಲಮ್ಮು, ನಿರ್ನಾಳ ಗ್ರಂಥಿಗಳ ಸಮಸ್ಯೆಗಳ ಪ್ರಾಬ್ಲಮ್ಗೆ ಕುಸುಬೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಹುಚ್ಚೆಳ್ಳೆ ಎಣ್ಣೆ ಅಥವಾ ಕಳೆಕಾಯಿ ಎಣ್ಣೆ, ಯಾವುದೇ ಎಣ್ಣೆ ತಗೊಳ್ರಿ, ಗಾನದ್ದು ಮಾತ್ರನೇ ತಗೊಳ್ರಿ. ಎದ್ದು ಗಾನದ್ದು ನಿಜವಾದ ಶ್ರೇಷ್ಠವಾದ ಎಣ್ಣೆ. ತುಂಬ ಜನ ಕೋಲ್ಡ್ ಪ್ರೆಸ್ಡ್ ಆಯಿಲು ಇದು ಅದು ಅಂತ ಮಿಷಿನ್ ಹಾಕಿ ತೆಗೆಯೋದು ಅದೆಲ್ಲ ಇದೆ. ಅಫ್ಕೋರ್ಸ್ ದೇ ಮೇ ಬಿ ಬೆಟರ್ ದ್ಯಾನ್ ಯುವರ್ ರಿಫೈನ್ಡ್ ಪ್ಲಾಸ್ಟಿಕ್ ಎಣ್ಣೆಗಳಿಗಿಂತ ವಾಸಿ ಆಗಿರ್ಬೋದು, ಬಟ್ ದ ರಿಯಲ್ ಥಿಂಗ್ ಈಸ್ ದಿಸ್. There is nothing better than this. So in fact, hinde puliyogre matte naivedyakke payasa idella maartta iddiddu huchelle enneyalli. You just go to Melkote. 100 varsha hinde aa purohitarna nan beti madidini, vruddha purohitar. Avaru helta iddru nivellaru tilkondange ee tuppadinda maartta irlilla, tuppa sikta irlilla hinde. Yakandre ಹಸುಗಳು ಹಿಂದೆ ಹಾಲು ಕೊಡ್ತಾ ಇದ್ದಿದ್ದು 1 ಲೀಟರ್ 2 ಲೀಟರ್ ಕೊಟ್ಟ ಹಾಲು ಆ ಕರುಗಳಿಗೆ ಕುಡಿಸಿದ್ರೆ ನಿಮಗೆ ಸಿಗೋದು 1 ಚಟಾಕು. ಸೊ 1 ಚಟಾಕು ಹಾಲು ದಿವಸ 10 ಹಸುಗಳು ಕೊಟ್ಟರು ನಿಮಗೆ ಎಷ್ಟು
ಬೆಣ್ಣೆ ಬರುತ್ತೆ, ಇಷ್ಟು ಬರುತ್ತೆ. ಅದನ್ನು ಕಾಯಿಸಿದರೆ ತುಪ್ಪ ಇನ್ನೆಷ್ಟು ಬರುತ್ತೆ ನಿಮಗೆ, ಇಷ್ಟು ಬರುತ್ತೆ. ಸೊ ಅದನ್ನಿಟ್ಕೊಂಡು ನಾನು ಪುಳಿಯೋಗರೆ ಮಾಡೋಕ್ಕಾಗತ್ತಾ, ಪ್ರಯಾಸ ಮಾಡೋಕ್ಕಾಗತ್ತಾ? ಸೊ ತುಂಬ ಜನ ಅಂದ್ಕೊಂಡಿರ ತುಪ್ಪ ಹಾಕಿ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ. ತುಪ್ಪ ಇರಲಿಲ್ಲ ಇಡೀ ದೇವಸ್ಥಾನಗಳಲ್ಲಿ. ಹಿಂದೆ ಹೋಗಿ ನೀವು ಪರಿಶೋಧನೆ ಮಾಡಿದರೆ ಮಾಡ್ತಾ ಇದ್ದಿದ್ದೆಲ್ಲ ಹುಚ್ಚಳ್ಳೆ ಎಣ್ಣೆಯಿಂದ, ಕುಸುಬೆ ಎಣ್ಣೆಯಿಂದ. ಹುಚ್ಚಳ್ಳೆ ಎಣ್ಣೆ ನಿಮ್ಮ ತುಪ್ಪಕ್ಕಿಂತ ರುಚಿಯಾಗಿರುತ್ತೆ. ಅದರಿಂದ ಪುಳಿಯೋಗರೆ ಮಾಡಿರಿ, ನೈವೇದ್ಯ ಪಾಯಸ ಮಾಡಿರಿ. ಸೊ ಅರ್ಥ, ತುಂಬ ಜನಕ್ಕೆ ಮಿಸ್ಕನ್ಸೆಪ್ಷನ್ಸ್ ಇವೆ. ಓ ಹಸು ತುಪ್ಪ ಒಳ್ಳೆಯದು ಅಂತ, ಸಿಕ್ಕಿದ್ರೆ ತಾನೇ ಒಳ್ಳೆಯದು, ಅದು ಈಗ ಸಿಗ್ತಾ ಇದೆ. ಬಿ ಅವೇರ್, ವಿ ಹ್ಯಾವ್ ಹಸು ತುಪ್ಪ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಟನ್ಗಟ್ಟಲೆ ಟನ್ಗಟ್ಟಲೆ ಮಾರಾಟ ಮಾಡ್ತಾ ಇದ್ದಾರೆ. ಟನ್ಗಟ್ಟಲೆ ತುಪ್ಪ ರೆಡಿ ಮಾಡಬೇಕಂದ್ರೆ ಅದು ಎಷ್ಟು ಬೆಣ್ಣೆ ಇರಬೇಕು? ಜಸ್ಟ್ ಥಿಂಕ್, ವೇರ್ ಆರ್ ಯು ಗೆಟಿಂಗ್ ದಿಸ್ ತುಪ್ಪ ಫ್ರಮ್? ಸೊ ನ್ಯಾಚುರಲಿ ಅವೈಲಬಲ್ ತುಪ್ಪ ಈಸ್ ನಾಟ್ ರಿಯಲಿ ಅವೈಲಬಲ್. ಅಂದರೆ ಸಿಗೋದು ನಿಮಗೆ ಪ್ರಮಾಣ ಅತಿ ಸ್ವಲ್ಪ. ಸೊ ಟನ್ಗಟ್ಟಲೆ ಟನ್ಗಟ್ಟಲೆ ತುಪ್ಪ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಅಂದರೆ ನೀವೇ ಅರ್ಥ ಮಾಡಿಕೊಳ್ಳಿ. ಕಾನ್ಸ್ಟಿಪೇಷನ್ ಪೈಲ್ಸ್ ಹೇಳಿದಿನಲ್ಲ, ಈ ಥರ ಸಮಸ್ಯೆಗಳಿಗೆ ಅಫ್ಕೋರ್ಸ್ ಪೈಲ್ಸ್ ಇರೋರು ಕಕ್ಕಸ ಎಲ್ಲಿ ಮಾಡಬೇಕು? ಇಂಡಿಯನ್ ಟಾಯ್ಲೆಟ್ಗೆ ಹೋಗಬೇಕು. ಫಸ್ಟ್ ಸೊಲ್ಯೂಷನ್ ಅದು, ಅರ್ಧಕ್ಕರ್ಧ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಅದ್ರ ಮೇಲೆ ನಿಮಗೆ ಕಷಾಯಗಳು, ಈ ಬುಕ್ ನಿಮಗೆ ಎಲ್ಲರಿಗೂ ಅವೈಲೇಬಲ್. ಐ ಆಮ್ ಜಸ್ಟ್ ಟ್ರೈಂಗ್ ಟು ಟೆಲ್ ಯು ದಟ್ ಆಲ್ ಸಚ್ ಇನ್ಫಾರ್ಮೇಷನ್ ಈಸ್ ಹಿಯರ್, ಯು ಡೋಂಟ್ ನೀಡ್ ಟು ವರಿ. ನಿಮಗೆ ಯಾರಿಗೂ ಹೇಳಲೇಬೇಕಾಗಿಲ್ಲ ನೀವು ನಿಮ್ಮ ತೊಂದರೆ. ಈ ಬುಕ್ ತೊಗೊಂಡು ಏನು ತೊಂದರೆ? ನಿನಗೇನಾಗಿದೆಯಾ? ಹಾಂ, ಮೆದುಳು ಕ್ಯಾನ್ಸರಾ? ಹೋಗು, ಪಾರಿಜಾತ ಅರಳಿ ಸೀಬೆ ಕಷಾಯ ಬೆಳಗ್ಗೆ ಸಾಯಂಕಾಲ ಕುಡೀರಿ. ಮಧ್ಯಾಹ್ನ ಹೊತ್ತು ನಾಗದಾಳಿ ಕಷಾಯ ದಾಲ್ಚಿನ ಚಕ್ಕೆ ಕಷಾಯ ಕುಡೀರಿ. ಎರಡು ದಿವಸ ಕೊರಲೆ, ಎರಡು ದಿವಸ ಸಾಮೆ, ಎರಡು ದಿವಸ ಆರ್ಕ, ಒಂದೊಂದು ದಿವಸ ಊದಲು ನವನೆ ತಿನ್ಬಿಡ್ರಿ. 6 ತಿಂಗಳು ಮುಗಿದೋಯ್ತು ನಿಮ್ಮ ಕೆಲಸ. ನಿಮ್ಮ ರೋಗ ನಿಮ್ಮ ದೇಹದಿಂದ ದೂರ ಆಗೋಕ್ಕೆ ಶುರು ಆಗುತ್ತೆ. ಹಂಡ್ರೆಡ್ಸ್ ಆ್ಯಂಡ್ ಹಂಡ್ರೆಡ್ಸ್ ಆಫ್ ಕ್ಯಾನ್ಸರ್ ಪೇಷಂಟ್ಸ್ ಹ್ಯಾವ್ ಬೀನ್ ಕಾಲಿಂಗ್ ಮೀ, ರಿಪೋರ್ಟಿಂಗ್ ದೆಮ್ಸೆಲ್ಸ್ ಇನ್ ಫೇಸ್ಬುಕ್, ಯೂಟ್ಯೂಬ್, ಎಲ್ಲ ಕಡೆಯೂ ರಿಪೋರ್ಟ್ ಮಾಡ್ತಾ ಇದ್ದಾರೆ. ದೇ ಆರ್ ಗೆಟಿಂಗ್ ರೀಡ್ ಆಫ್ ದೇರ್ ಪ್ರಾಬ್ಲಮ್ಸ್ ಆ್ಯಂಡ್ ನೋ ಒನ್ ನೀಡ್ ಟು ಕಮ್ ಆ್ಯಂಡ್ ಸೀ ಮೀ ಅಟ್ ಆಲ್. ಆ್ಯಂಡ್ ದಟ್ ಇನ್ಫಾರ್ಮೇಷನ್ ಈಸ್ ವಾಟ್ ವಿ ನೀಡ್. ಆ ಇನ್ಫಾರ್ಮೇಷನ್ ಎಲ್ಲರಿಗೂ ತಲುಪಿಸೋದೆ, ಯಾಕೆಂದರೆ ಈಗ ರೋಗಗಳು ರೋಗಿಗಳು ಎಷ್ಟು ಜನ ಇದ್ದಾರೆ ಅಂದರೆ ಭಯ ಆಗ್ತಾ ಇದೆ ನನಗೆ. ವಿ ಆರ್ ಆಲ್ ಸ್ಕೇರ್ಡ್. ಯಾವುದೇ ಮನೆಗೆ ಹೋಗಿ, ಗೋ ಟು ಎನಿ ಹೌಸ್, ವೆದರ್ ರಿಚ್ ಆರ್ ಪೂರ್, ರಿಚ್ ಆರ್ ಪೂರ್, ದ ಪ್ರಾಬ್ಲಮ್ಸ್ ಸೇಮ್ ಪ್ರಾಬ್ಲಮ್ಸ್, ಒಬಿಸಿಟಿ, ಡಯಾಬಿಟೀಸ್, ಬುದ್ಧಿಮಾಂದ್ಯತೆ, ಗ್ಯಾಂಗ್ರೀನ್, ಮೈಗ್ರೇನ್, ಹಾರ್ಟ್ ಬ್ಲಾಕ್, ನರ್ವಸ್ ಡಿಸಾರ್ಡರ್ಸ್, ಕೈ ನಡೀತಾ ಇದೆ, ಹಾಂ, ಪಾರ್ಕಿನ್ಸನ್ಸ್, ಆಲ್ಝೈಮರ್ಸ್ ಇನ್ನೂ ಜಾಸ್ತಿ ಆಗ್ತಾ ಇವೆ. ಅಮೆರಿಕಾದಲ್ಲಿ ಹೆಚ್ಚಾಗಿದೆ, ನಮ್ಮ ದೇಶಕ್ಕೂ ಬರ್ತಾ ಇದೆ. ಬಿಕಾಸ್ ವಿ ಆರ್ ಇಂಪೋರ್ಟಿಂಗ್ ದ ಸೇಮ್ ಹ್ಯಾಬಿಟ್ಸ್, ಸೇಮ್ ಮೆಟೀರಿಯಲ್ಸ್, ಸೇಮ್ ಫುಡ್, ಸೇಮ್ ಡಿಸೀಸಸ್. ಅಲ್ಝೈಮರ್ಸ್, ನನ್ನ ಹೆಂಡತಿನ ನೀವು ಯಾವಾಗ ಮದುವೆ ಮಾಡಿಕೊಂಡೆ? ನೆನಪೇ ಇರೋದಿಲ್ಲ. ಅಂದರೆ ಪ್ರಜ್ಞಾ ರಹಿತ ಸಮಾಜವನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತ. ಪಾರ್ಕಿನ್ಸನ್ಸ್, ನರಗದ ಮೇಲೆ ಹಿಡಿತಾ ಇಲ್ಲ, ಸೈನ್ ಮಾಡೋಕ್ಕಾಗಲ್ಲ, ಕೈ ನಡುಕ್ತಾ ಇರುತ್ತೆ, ನಡುಕ್ತಾ ಇರುತ್ತೆ, ಕಾಣಿಸುತ್ತೆ, ಬಟ್ ನಾನೇನು ಮಾಡೋಕ್ಕಾಗೋದಿಲ್ಲ, ನಡುಕ್ತಾ ಇರುತ್ತೆ, ಕಾಲು ನಡುಕ್ತಾ ಇರುತ್ತೆ. ಮೊನ್ನೆ ಬಂದರು ಯಾರೋ ಒಬ್ಬರು, ಹೀ ವಾಸ್ ನಾಟ್ ಏಬಲ್ ಟು ಸ್ಟ್ಯಾಂಡ್ ಫಾರ್ ದ ಲಾಸ್ಟ್ 20 ಇಯರ್ಸ್. ಯಾರಾದರೂ ಹಿಡ್ಕೋಬೇಕು. 8 ತಿಂಗಳಿಂದ ಸಿರಿಧಾನ್ಯ ತಿನ್ನಕ್ಕೆ ಶುರು ಮಾಡಿದ್ದಾರೆ. ರಾಜಮಂಡ್ರಿಯಿಂದ ತಾನೊಬ್ಬನೇ ರೈಲಲ್ಲಿ ಹತ್ಕೊಂಡು ಬಂದುಬಿಟ್ಟಿದ್ದಾನೆ, ಕಾನ್ಫಿಡೆನ್ಸ್ ಬಂದುಬಿಟ್ಟಿದೆ, ನಡುಕ್ತಾ ಇದೆ ಇನ್ನೂ ಕಾಲು, ಆದರೂ ಹೀ ಈಸ್ ಏಬಲ್ ಟು ವಾಕ್ ನೌ ಬೈ ಹಿಮ್ಸೆಲ್ಫ್. ಹುಚ್ಚಳ್ಳೆಣ್ಣೆ ಕುಡಿದಿದ್ದಾನೆ, ಕೊಬ್ಬರಿ ಎಣ್ಣೆ ಕುಡಿದಿದ್ದಾನೆ. ಇನ್ಫ್ಯಾಕ್ಟ್ ದೇ ಹ್ಯಾವ್ ಗಾಟ್, ಅವರ ತಮ್ಮ ಯಾರೋ ಬೆಂಗಳೂರಲ್ಲಿ ಕೆಲಸ, ಅವ್ರು ಬಂದು ನಮ್ಮ
ಮನೆ ಪಕ್ಕದಲ್ಲಿ ಶಾಪ್ ದೇಸಿರಿ ಅವರೇ ಸಪ್ಲೈ ಮಾಡ್ತಾರೆ. ಇದೇ ಬಾಟಲು ಒಂದೊಂದು ತಗೊಂಡೋಗಿ ಕುಡಿದ ಮೇಲೆ ದೇಸಿರಿ ಇನ್ನೊಂದು ಕಂಪನಿ ಗಾಣಸಿರಿ ಅಂತ ಇನ್ನೊಬ್ಬರು ಮಾಡ್ತಾ ಇದ್ದಾರೆ, ಅವರು ಇದೇ ಥರ ಮಾಡ್ತಾ ಇದ್ದಾರೆ. ಸೊ ಈ ಎಣ್ಣೆ ಇವರು ತೆಗೆದಿರೋದ್ರಿಂದ ದಟ್ ಪರ್ಸನ್ ಕುಡ್ ಸ್ಟ್ಯಾಂಡ್ ಆ್ಯಂಡ್ ವಾಕ್, ಆ ನರಗಳ ದೌರ್ಬಲ್ಯವನ್ನು ದೂರ ಮಾಡಿಕೊಳ್ಳೋದಕ್ಕೆ ಇಂಥ ಅದ್ಭುತವಾದ ಪದಾರ್ಥಗಳನ್ನು ನಾವು ಉತ್ಪಾದನೆ ಮಾಡಬೇಕು. ಅದಕ್ಕೆ ನಾನು ಹೇಳಿದ್ದು, ನೀವೊಬ್ಬರು ಮಾಡಿದ್ರೆ ಸಾಲದಪ್ಪ, ಇಡೀ ಹಳ್ಳಿ ಹಳ್ಳಿಗೆ ನಾವು ಇದನ್ನು ಹಬ್ಬಿಸಬೇಕು ಅಂತ. ಈಗ ಆಲ್ಮೋಸ್ಟ್ ಆ್ಯಕ್ಚುಲಿ ನನ್ನ ಕೈಯಿಂದನೇ ನನಗೆ ಗೊತ್ತಿದ್ದಂಗೆ ಒಂದು 200 ಗಾನಗಳನ್ನು ಸುತ್ತಮುತ್ತಲು ಎಲ್ಲ ಕಡೆ ಹಾಕ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾಳೆಯಿಂದನೇ ನೀವು ಈ ರಿಫೈನ್ಡ್ ಆಯಿಲ್ಸನ್ನು ನಿಮ್ಮ ಮನೆಗೆ ತರದೇ ಇರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ದ ಡಿಸೀಸ್ ಈಸ್ ಇನ್ ದಟ್ ಆಯಿಲ್ಸ್, ದ ಡಿಸೀಸ್ ಈಸ್ ಇನ್ ದಟ್ ಪ್ಲಾಸ್ಟಿಕ್ ಮಿಲ್ಕ್, ದ ಡಿಸೀಸ್ ಈಸ್ ಇನ್ ದಟ್ ಪ್ಲಾಸ್ಟಿಕ್ ವಾಟರ್. ಸೊ ಈ ನೀರಿನಲ್ಲಿ, ಈ ಹಾಲಿನಲ್ಲಿ, ಈ ಎಣ್ಣೆಯಲ್ಲಿ, ಈ ಮೊಟ್ಟೆಯಲ್ಲಿ, ಈ ಅಕ್ಕಿಯಲ್ಲಿ, ಈ ವಿಷ ಯುಕ್ತವಾದ ಪದಾರ್ಥಗಳಿಂದ ನಮ್ಮ ಜನಕ್ಕೆ, ನಮ್ಮ ಮಕ್ಕಳಿಗೆ ರೋಗ ಬರ್ತಾ ಇದೆ. ನಾವೆಲ್ಲ ಆರಾಮಾಗಿದ್ದೀವಲ್ಲ ಅಂತ ಅನ್ಕೋಬಹುದು ನೀವು, ಬಟ್ ದಿಸ್ ಇಸ್ ಆಲ್ ಹ್ಯಾಪನಿಂಗ್ ಅಂಡರ್ನೀತ್. ಸಣ್ಣ ಪುಟ್ಟ ಮಕ್ಕಳಿಗೆ ಬಿಳಿ ಕೂದಲು ಬಂದಿದೆ, ನೋ ಪ್ರಾಬ್ಲಮ್, ಪೇಂಟ್ ಹಚ್ಕೊಂಡು ಎಲ್ಲರೂ ಓಡಾಡ್ತಾ ಇದ್ದಾರೆ. ಅಂಡ್ ದಟ್ ಈಸ್ ನಾಟ್ ದ ಸೊಲ್ಯೂಷನ್. ವಯಸ್ಸಾಗ್ತಾ ಆಗ್ತಾ ಬಿಳಿ ಕೂದಲು ಬರಬೇಕು, ಅದು 20 ಬಿಳಿ ಕೂದಲು ಬರ್ತಾ ಇದೆ. ಆ್ಯಂಡ್ ದ್ಯಾಟ್ ಈಸ್ ವಾಟ್ ಐ ಆಮ್ ಸ್ಪೀಕಿಂಗ್, ವಿ ಆರ್ ಚೇಂಜಿಂಗ್ ದ ನೇಚರ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಇವೆಲ್ಲ ಅರ್ಥ ಆಗ್ತಾ ಇಲ್ಲ ನಮಗೆ, ಯು ಹ್ಯಾವ್ ಟು ಫಾಲೋ ದೀಸ್ ಇಂಪಾರ್ಟೆಂಟ್ ಸಿಗ್ನಲ್ಸ್ ದಟ್ ವಿ ಆರ್ ಗೋಯಿಂಗ್ ಅವೇ ಟು ಬೀಯಿಂಗ್ ನ್ಯಾಚುರಲ್ ಅಂತ. ಬೀಯಿಂಗ್ ನ್ಯಾಚುರಲ್ ಆಗಿ ಇರ್ತಾ ಇಲ್ಲ ನಾವು. ಸೊ ಆ ನೀರನ್ನು ಶುದ್ಧ ಮಾಡ್ಕೊಳ್ಳೋದು ಹೆಂಗೆ, ಆ ಎಣ್ಣೆಯನ್ನು ಶುದ್ಧ ಮಾಡ್ಕೊಳ್ಳೋದು ಹೆಂಗೆ, ಆ ಹಾಲನ್ನು ನಾವು ಕುಡಿಬೇಕಾ ಕುಡಿಬಾರ್ದ, ಈ ಯೋಚನೆಗಳು, ಈ ಚರ್ಚೆಗಳು, ಈ ವಿಧಾನಗಳು ಇಡೀ ಮಾಧ್ಯಮಗಳಲ್ಲಿ ಆವರಿಸ್ಕೋಬೇಕು. ಬಟ್ ಮಾಧ್ಯಮಗಳು ರೆಡಿ ಇಲ್ಲ, ಯಾಕೆಂದರೆ ಇವೆಲ್ಲ ಈ ಕಂಪನಿಗಳ ಕಪಿಮುಷ್ಟಿಗಳಲ್ಲಿದೆ. ಕಾಫಿ ಕುಡಿಬೇಡಿ ಅಂತ ಒಂದು ದಿನಪತ್ರಿಕೆ ಹೆಡ್ಲೈನ್ಸಲ್ಲಿ ಬರೀಬೇಕು, ಯಾಕೆಂದರೆ ಅದರಿಂದ ತುಂಬ ಗೊಂದಲ ಆಗಿದೆ. ಹಾಲು ಒಳ್ಳೆಯದಲ್ಲ ಅಂತ ಬರೀಬೇಕು, ಗೊಂದಲ ಆಗಿದೆ. ಎಣ್ಣೆ, ಪ್ಲಾಸ್ಟಿಕ್ ಎಣ್ಣೆಗಳು ಒಳ್ಳೆಯದಲ್ಲ ಅಂತ ಬರೀಬೇಕು. ಇನ್ಫ್ಯಾಕ್ಟ್ ವಿ ಆರ್ ಕನ್ಸ್ಯೂಮಿಂಗ್ ಪ್ಲಾಸ್ಟಿಕ್ ಬಿಕಾಸ್ ಆಫ್ ಅವರ್ ಮೆಥಡ್ಸ್. ಇಷ್ಟಾಕೆ ದೋಸೆ ನಾನ್ ಸ್ಟಿಕ್ ನಾನ್ ಸ್ಟಿಕ್ ಅಂತ, ಮುಂಚೆ ನಾವು ಕಬ್ಬಿನ ಬಂಡ್ ಅದೆಲ್ಲ ಯಾರು ಮಾಡ್ತಾರೆ, ಇದರಲ್ಲಿ ಹಾಕು ತೆಗೆದು ನಾನ್ ಸ್ಟಿಕ್ ಸ್ಟಿಕ್ ಆಗುತ್ತೆ 3 ಆ ಸ್ಟಿಕ್ಕಿಂಗ್ ಮೆಟೀರಿಯಲ್ ಎಲ್ಲೋಯ್ತು, ಹೊಟ್ಟೆಗೆ ಹೋಗಿದೆ. ಇಷ್ಟೆಲ್ಲ ಸಾಲದು ಅಂತ ನಮ್ಮ ಮಕ್ಕಳಿಗೆ ಪಾಪ ಉಚ್ಚೆ ಮಾಡಬಾರ್ದು ಅಂತ ಡೈಪರ್ ಹಾಕ್ತಾ ಇದ್ದೀವಿ, ಕೆಳಗಡೆಯಿಂದನೂ ಪ್ಲಾಸ್ಟಿಕ್ ಕಳಿಸ್ತಾ ಇದ್ದೀವಿ, ಮೇಲಿಂದ ಬರೋದು ಸಾಲದು ಅಂತ. ಆ್ಯಂಡ್ ದಿಸ್ ಇಸ್ ಆಲ್ ದಟ್ ಮಾಡರ್ನ್ ಲೈಫ್ ಈಸ್ ಆಫರಿಂಗ್ ಯು ಆ್ಯಂಡ್ ವಿ ಆರ್ ಜಸ್ಟ್ ಕನ್ಸ್ಯೂಮಿಂಗ್. ಅದು ಏನು, ಡೈಪರ್ಗಳ ಪರ್ವತಗಳು ಬೆಟ್ಟಗಳು ಬಿದ್ದಿವೆ ಪ್ರತಿಯೊಂದು ಸಿಟಿಯಿಂದ. ಯು ಕುಡ್ ಜಸ್ಟ್ ಯೂಸ್ ಎ ಖದ್ದರ್ ಬಟ್ಟೆ. ಏನು ಮಗು ಉಚ್ಚೆ ಮಾಡಿದರೆ ಏನಾಗತ್ತೆ, ಒಂದು ಬಟ್ಟೆ ತಂದು ಅವನ ಮುಂದೆ ಹಿಂಗೆ ಹಿಂಗೆ ಒರೆಸಿದ್ರೆ ಮಾರನೇ ದಿವಸ ಅವನ ಅಲ್ಲಿ ಮಾಡಲ್ಲ ಉಚ್ಚೆ, ಟಾಯ್ಲೆಟ್ಗೆ ಹೋಗಿ ಉಚ್ಚೆ ಮಾಡ್ತಾನೆ. ಬೆಕ್ಕು ಮಾಡುತ್ತೆ 3 ತೋರಿಸಿದ್ರೆ. ನಮ್ಮ ಮನೇಲಿ ಬೆಕ್ಕಿದೆ ಒಂದು, ಅದು 2 ಉಚ್ಚೆ ಮಾಡಿದರೆ ಒಂದು ಬಾಣಲಿ ತಂದು ಮಣ್ಣು ಹಾಕಿ ಆ ಮೂಲೆಯಲ್ಲಿ ಇಟ್ಟರೆ ಅದು ಯಾವಾಗಲೂ ಆ ಮೂಲೆಗೆ ಹೋಗಿ ಉಚ್ಚೆ ಮಾಡುತ್ತೆ. ಸೊ ವಿ ನೀಡ್ ಟು ಟ್ರೈನ್. When we can try animals, can't we try in our kids? Instead, what are we doing? Diaper tandu hachibidta ide aa maguge yavaga uchcha maartta idin gottilla 10 varsha adru uchcha maartta irtane avu bed mele uchcha maadkolla makkalu jaasti aagirodu ee diaper bandha mele. I have got so many kids coming, sir nam magu bed wet maartta matte diaper haaki hange en maadida diaper haakde idre henge sir ಅದೇನೋ ದೊಡ್ಡ ಕೆಲಸ ಅಂದಂಗೆ. ಸೊ ಡೋಂಟ್ ಸ್ಟಿಕ್ ಡೈಪರ್ಸ್ ಟು ಯುವರ್ ಕಿಡ್ಸ್. ಉಚ್ಚೆ ಮಾಡ್ತಾರೆ, ಹೊರಗಡೆ ಹೋದಾಗ ಏನು ಮಾಡೋದು ಸರಿ, ಹೊರಗಡೆ ಉಚ್ಚೆ ಮಾಡಲ್ವ ಮಕ್ಕಳು, ಮಾಡ್ತಾರೆ. ಒಂದು ಬಟ್ಟೆ ತಗೊಂಡೋಗಿ ಒರೆಸಿದ್ರೆ ಆಯಿತು. ವೈ ಆರ್ ವಿ ಅಶೇಮ್ಡ್ ಆಫ್ ದಟ್?
ಸೊ ಪ್ಲೀಸ್ ಡೋಂಟ್ ಕಾಂಪ್ಲಿಕೇಟ್ ಯುವರ್ ಸೆಲ್ಫ್, ಡೋಂಟ್ ಕಾಂಪ್ಲಿಕೇಟ್ ದ ಪ್ರಾಬ್ಲಮ್ಸ್ ಟು ಯುವರ್ ಕಿಡ್ಸ್ ಬಿಕಾಸ್ ಆಫ್ ಯುವರ್ ಥಿಂಕಿಂಗ್. ಸಿಂಪಲ್ ಆಗಿ ಯೋಚನೆ ಮಾಡಿ, ವಿ ವಿಲ್ ಬಿ ಫೈನ್. ಅಂಡ್ ದ ಸೊಲ್ಯೂಷನ್ಸ್ ಆರ್ ಸಿಂಪಲ್ ಅಂಡ್ ದಟ್ ಈಸ್ ದ ಬ್ಯೂಟಿ ಆಫ್ ಫಾಲೋಯಿಂಗ್ ನೇಚರ್. ನಾವು ಎದ್ದು ನಿಂತ್ಕೊಂಡು ಇದು ಸೊಲ್ಯೂಷನ್ನು, ನಾನು ಹಿಂಗೆ ಇರ್ತೀನಿ ಅಂತ ಹೇಳೋ ಹುಮ್ಮಸ್ಸು ಧೈರ್ಯ ನಿಮಗೆ ಬರಬೇಕು. ಬಟ್ ವಿ ಆರ್ ಆಲ್ ಮುಜುಗರ ಆಗಿಬಿಟ್ಟಿದೆ ನಮಗೆ. ವಿ ಲಿವ್ ಇನ್ ಬೆಂಗ್ಳೂರು, ವಿ ಸ್ಪೀಕ್ ಇಂಗ್ಲೀಷ್, ವಿ ಹ್ಯಾವ್ ಡಿಗ್ರೀಸ್, ಐ ಎಮ್ PhD, ಐ ಎಮ್ ಡಾಕ್ಟರ್, ಐ ಎಮ್ ಇಂಜಿನಿಯರ್, ಇದೆಲ್ಲ ಮಾಡಬಾರ್ದು ಅನ್ನೋ ಥರ ನಾವು ವಿ ಆರ್ ಪುಟಿಂಗ್ ಥಿಂಗ್ಸ್ ಆನ್ ಅವರ್ ಹೆಡ್ಸ್ ಅವರ್ ಸೆಲ್ಸ್. ಯಾರು ಬಂದು ಹೇಳಲಿಲ್ಲ ನಿಮಗೆ ಹಿಂಗಿದೆ ಅಂತ. ಅವನು ಯಾವನೋ TVಯಲ್ಲಿ ಮಾಡ್ತಾನೆ, ಅವನು ಯಾವನೋ ಈಗ ಸೀರಿಯಲ್ಸಿಂದ ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸಿ, ಆಲ್ ದಿಸ್ ಈಸ್ ಹ್ಯಾಪನಿಂಗ್ ವಿತೌಟ್ ಯುವರ್ ನಾಲೆಡ್ಜ್. ದಿಸ್ ಮೂವೀಸ್, ದಿಸ್ ಸೀರಿಯಲ್ಸ್, ಆಲ್ ದಿಸ್ ಅಡ್ವರ್ಟೈಸ್ಮೆಂಟ್ಸ್, ದೇ ಆರ್ ಗೈಡಿಂಗ್ ಅಸ್ ದ ವೇ ದೇ ವಾಂಟ್ ಅಸ್ ಟು ಲೀಡ್ ಅವರ್ ಲೈಫ್ಸ್, ದ ವೇ ದೇ ವಾಂಟ್ ಅಸ್ ಟು ಕನ್ಸ್ಯೂಮ್ ದೇರ್ ಪ್ರಾಡಕ್ಟ್ಸ್. ಇದನ್ನು ನೀವು ಪತ್ತೆ ಹಚ್ಕೋಬೇಕು, ನಿಮ್ಮ ತಲೆಗೆ ಹೋಗ್ಬೇಕು ಇವೆಲ್ಲ. ಸೊ ಪ್ಲೀಸ್ ಥಿಂಕ್ ಫ್ರೀಲಿ, ಎಕ್ಸ್ಪ್ಲೋರ್, ಕ್ವೆಶ್ಚನ್, ಫೈಂಡ್ ಔಟ್. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ದಟ್ ಕ್ಯಾನ್ ಹೆಲ್ಪ್ ಯು. ವಿ ನೀಡ್ ಟು ಡೂ ಥಿಂಗ್ಸ್ ಅವರ್ ವೇ. ನಮ್ಮ ಸುತ್ತಮುತ್ತಲು ಬೆಳೆಯೋ ಎಲೆ, ಸೊಪ್ಪು, ಹಣ್ಣು, ಹಂಪಲು ನಮಗೆ ಆರೋಗ್ಯ. ಆಲಿವ್ ಆಯಿಲ್ ನಮಗೆ ಬೇಕಾಗಿಲ್ಲ, ಉಚ್ಚಳ್ಳೆಣ್ಣೆ ಅದಕ್ಕಿಂತ 20 ಪಟ್ಟು ಒಳ್ಳೆಯದು. ಯಾವ ಡಾಕ್ಟ್ರು ಹೇಳೋದಿಲ್ಲ, ಯಾವ ಕಂಪ್ನಿ ಹೇಳೋದಿಲ್ಲ. ಆ್ಯಕ್ಚುಲಿ ನಾನು ಬಂದು ಹೇಳೋ ತನಕ ಹುಚ್ಚಳ್ಳೆಣ್ಣೆ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಅಫ್ಕೋರ್ಸ್ ನಮ್ಮ ರಾಜ್ಕುಮಾರ್ ಹಾಡಾಡಿದ್ದಾರೆ, ಹುಚ್ಚಳ್ ಚಟ್ನಿ, ಅಲ್ಲಿಗೆ ಮುಗಿದೋಯ್ತು. ಯಾರು ರಾಗಿ ರೊಟ್ಟಿ ಹುಚ್ಚಳ್ ಚಟ್ನಿ ತಿಂತಾ ಇಲ್ಲ. ಇದು ಒಳ್ಳೆಯದು, ಇದು ಮಾಡಿದರೆ ಹಿಂಗಾಗತ್ತೆ ಅಂತ ಹೇಳಬೇಕಾಗಿದ್ದ ನಮ್ಮ ತಜ್ಞರು ಏನು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ? ಆಲಿವ್ ಆಯಿಲ್ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ, ಸ್ಟ್ರಾಬೆರಿ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ, ವಾಲ್ನಟ್ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ವಾಲ್ನಟ್ ಎಲ್ಲಿ ಬೆಳೀತದೆ? ನಮ್ಮ ಹತ್ರ ಬೆಳೆಯೋದಿಲ್ಲ, ನಮಗೆ ಬೇಕಾಗಿಲ್ಲ. ಸೊ ನಮ್ಮ ಸುತ್ತಲೂ ಮುತ್ತಲೂ ಬೆಳೆಯೋದು ನಿಮಗೆ ಬಂದಿರೋ ಈ ಭಯಾನಕ ರೋಗಗಳನ್ನು ಸಮೇತ ದೂರ ಮಾಡುತ್ತೆ. ಇನ್ಫ್ಯಾಕ್ಟ್ ಐ ಹ್ಯಾವ್ ಇನ್ ದಿಸ್ ಪಟ್ಟಿ HIV ಅಂತ ಇದೆ. ಅಮೃತ ಬಳ್ಳಿ, ಗರಿಕೆ, ಬಿಲ್ವ, ಈಚಲೆ ಎಲೆ, ಹುಚ್ಚೆಳ್ಳೆಣ್ಣು ಮತ್ತು ಎಳ್ಳೆಣ್ಣೆಯನ್ನು ಒಂದೊಂದನ್ನು ವಾರಕ್ಕೊಂದರಂತೆ ಪ್ರತಿದಿನ 3 ಚಮಚ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ. ಆರ್ಕ 3 ದಿವಸ, ಮಿಗಿಲಿನ ಧಾನ್ಯಗಳು ಒಂದೊಂದು ದಿವಸ ತಿಂದರೆ HIV ಸಮೇತ ತುಂಬ ಜನ, ಹಂಡ್ರೆಡ್ಸ್ ಆಫ್ ಪೀಪಲ್ ಕಾಲ್ ಮೀ ಆ್ಯಂಡ್ ಸೇ ದೇ ಹ್ಯಾವ್ ನಾಟ್ ವಿಸಿಟೆಡ್ ದ ಡಾಕ್ಟರ್ ಫಾರ್ ದ ಲಾಸ್ಟ್ 2 ಇಯರ್ಸ್. SLE, ಆಟೋ ಇಮ್ಯೂನ್ ಡಿಸೀಸ್, ಇಂಪಾಸಿಬಲ್ ಟು ಕ್ಯೂರ್. ಇನ್ನೇನು ನಿಮಗೆ ಗತಿನೇ ಇಲ್ಲ, ಸ್ಟೆರಾಯ್ಡ್ಸ್ ಒಂದಾದ ಮೇಲೆ ಒಂದು ತಗೊಳ್ತಾ ಇರು ಅಂತ ಹೇಳಿರೋ ಕೇಸ್. ಮೊನ್ನೆ ನಾನು ಶ್ರೀಕಾಳಹಸ್ತಿಗೆ ಹೋದರೆ 38 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಶಿ ವಾಸ್ ಆನ್ ದ ಬೆಡ್ ಅಂಡ್ ಶಿ ಸಾ ದ ಲಿಸ್ಟ್, ಫಾಲೋಡ್ ದಿಸ್ 8 ಮಂತ್ಸ್. ತಿರುಪತಿ ಬೆಟ್ಟ ಹತ್ತಿ ಬಂದಿದ್ದಾರೆ, ನಾನು ಕಾಳಹಸ್ತಿಯಲ್ಲಿ ಇದ್ದೀನಿ ಅಂತ ಅಲ್ಲಿಂದ ಓಡಿ ಬಂದು ನನ್ನನ್ನು ನೋಡಿ ಈ ಮಾತು ಹೇಳಿ ಹೋಗಿದ್ದಾರೆ. ಸರ್, 28 ಲಕ್ಷ ಖರ್ಚಾಗಿದೆ ನನಗೆ, 38 ಲಕ್ಷ. ಐ ವಾಸ್ ಆನ್ ದ ಬೆಡ್ ಅಂಡ್ ಐ ಸ್ಟಾರ್ಟೆಡ್ ಈಟಿಂಗ್ ಸಿರಿಧಾನ್ಯ, ಈ ಕಷಾಯ, ಉಚ್ಚೆಳ್ಳೆಣ್ಣೆ, ಎಳ್ಳೆಣ್ಣೆ ಕುಡಿಯೋಕ್ಕೆ ಶುರು ಮಾಡಿದ್ದೀವಿ. ಐ ಆಮ್ ನೌ ಏಬಲ್ ಟು ವಾಕ್ ಅಂಡ್ ಡೂ ಎವ್ರಿಥಿಂಗ್ ದಟ್ ಎನಿ ಒನ್ ಕ್ಯಾನ್ ಡೂ, ಅಂಡ್ ದಟ್ ಈಸ್ ದ ವಂಡರ್. ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇವೆಲ್ಲ ರೋಗಗಳನ್ನು ನಿಮ್ಮ ದೇಹದಿಂದ ದೂರ ಮಾಡೋದು ಒಂದು ಕಡೆ ಆದರೆ, ನಾವು ಇವನ್ನು ಸತತವಾಗಿ ನಮ್ಮ ಮಕ್ಕಳಿಗೆ ನಾವು ಬಳಸ್ತಾ ಇದ್ರೆ ನಿಮಗೆ ರೋಗ ಬರೋದೇ ಇಲ್ಲ. ಸಿ, ಯು ಪೀಪಲ್ ಆರ್ ಆಲ್ ಮಿಸ್ಟೇಕ್ ಅಂಡ್ ದಟ್ ಐ ಆಮ್ ಗಿವಿಂಗ್ ಕ್ಯೂರ್ ಫಾರ್ ದಿ. ಐ ಆಮ್ ನಾಟ್ ಆ್ಯಕ್ಚುಲಿ ಗಿವಿಂಗ್ ಯು ಎನಿ ಕ್ಯೂರ್. ಯು ಡೋಂಟ್ ನೀಡ್ ಟು ಹ್ಯಾವ್ ಕ್ಯೂರ್. ಇಫ್ ಯು ಓನ್ಲಿ ಹ್ಯಾವ್ ಡಿಸೀಸ್, ಯು ನೀಡ್ ಕ್ಯೂರ್. ವಾಟ್ ಇಫ್ ವಿ ಆರ್ ಫಾಲೋಯಿಂಗ್ ದಿಸ್ ನ್ಯಾಚುರಲ್ ಥಿಂಗ್ಸ್, ಯು ಡೋಂಟ್ ನೀಡ್ ಟು ಹ್ಯಾವ್ ಎನಿ ಡಿಸೀಸ್ ಅಟ್ ಆಲ್.
ಯಾರಿಗೂ ರೋಗ ಇರಬೇಕಾಗೇ ಇಲ್ಲ. ಸೊ ಐ ಆಮ್ ಟ್ರೈಂಗ್ ಟು ಕಮ್ಯುನಿಕೇಟ್ ಟು ಯು ಪೀಪಲ್ ದಟ್ ವಿ ಆಲ್ ಕ್ಯಾನ್ ಬಿ ಹೆಲ್ತಿ. ನಮಗೆ ಡಾಕ್ಟರ್ಗಳು ಬೇಕಾಗಿಲ್ಲದೆ ಇರುವಂಥ ಸೀನನ್ನು, ಸಿಚುವೇಶನ್ನನ್ನು ನಾವು ರೆಡಿ ಮಾಡ್ಕೋಬೇಕು. ಆ್ಯಂಡ್ ದಟ್ ಈಸ್ ರಿಯಲ್ ಸೈನ್ಸ್. ಅಂದರೆ ನಿಜವಾಗಲೂ ನಾವು ನಮ್ಮ ದೇಶ ಉದ್ಧಾರ ಆಗಬೇಕು ಅಂದರೆ ನಮ್ಮ ಗುರಿ ಏನಾಗಬೇಕು, ಎವ್ರಿ 5 years ವಿ ನೀಡ್ ಟು ಕ್ಲೋಸ್ ಡೌನ್ ದ ಹಾಸ್ಪಿಟಲ್ಸ್, ನಾಟ್ ಗೋ ಆನ್ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಹಾಸ್ಪಿಟಲ್ಸ್. ಇನ್ಕ್ರೀಸಿಂಗ್ ದ ಹಾಸ್ಪಿಟಲ್ಸ್ ಅಂದರೆ ಏನರ್ಥ? ರೋಗಿಗಳು ಹೆಚ್ಚಾಗ್ತಾ ಇದ್ದಾರೆ ಅಂತ. ಅಂದರೆ ಈಸ್ ದಟ್ ಅವರ್ ಗೋಲ್? ಸೊ ಸಾಮೂಹಿಕವಾಗಿ, ಸಾರ್ವಜನಿಕವಾಗಿ ಎಲ್ಲರೂ ಅಥವಾ ರಾಜಕಾರಣಿಗಳು ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ತಮ್ಮ ಗುರಿ ಏನಾಗ ಬರೀಬೇಕು. ವಿ ವಿಲ್ ಕ್ಲೋಸ್ ಡೌನ್ ದ ಹಾಸ್ಪಿಟಲ್ಸ್ ಇನ್ ದ ನೆಕ್ಸ್ಟ್ 5 years, ಹಾಫ್ ಆಫ್ ವಾಟ್ ವಿ ಹ್ಯಾವ್ ನೌ. ನೆಕ್ಸ್ಟ್ 10 years ವಿ ವಿಲ್ ಕ್ಲೋಸ್ ಡೌನ್ ಹಾಫ್ ಮೋರ್. ದಿಸ್ ಶುಡ್ ಬಿ ದ ಪ್ಯಾತ್ ದಟ್ ವಿ ಆರ್ ಲುಕಿಂಗ್ ಫಾರ್. ಇದನ್ನು ದಿಶಾನಿರ್ದೇಶನ ಮಾಡಬೇಕು ನಮ್ಮ ತಜ್ಞರು. ದಿಸ್ ಶುಡ್ ಬಿ ದ ವೇ ವಿ ಕಂಡಕ್ಟ್ ಅವರ್ ಸೆಲ್ಫ್ಸ್. ಸೊ ರೋಗ ಇಲ್ಲದ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ, ಅದಕ್ಕೆ ಬೇಕಾಗಿರೋ ಅಂಶಗಳನ್ನು ನಾವು ಹುಡುಕಾಟ ಈ ಪ್ರಕೃತಿಯಲ್ಲಿ ಮಾಡಬೇಕೇ ಹೊರತು ರೋಗಗಳನ್ನು ಹೆಚ್ಚು ಮಾಡಿಕೊಂಡು ಹಾಸ್ಪಿಟಲ್ಗಳನ್ನು ಹೆಚ್ಚು ಮಾಡೋದರಲ್ಲಿ ಯಾವ ಅರ್ಥವೂ ಇಲ್ಲ, ಪರಮಾರ್ಥವೂ ಇಲ್ಲ. ಯಾಕಂದರೆ ಸಣ್ಣ ಪುಟ್ಟ ಮಕ್ಕಳಿಗೆ ಏನೂ ಗೊತ್ತಿಲ್ಲದೆ ಮಕ್ಕಳಿಗೆ ನಾವು ರೋಗಗಳನ್ನು ಕೊಡ್ತಾ ಇದ್ದೀವಿ ಅನ್ನೋದು ಕಳೆದ 10-15 ವರ್ಷಗಳಲ್ಲಿ ನಡೆದಿರೋ ಘಟನೆಗಳು. ಅಂಡ್ ವಿ ಸ್ಟಿಲ್ ಕಾಲ್ ಅವರ್ ಸೆಲ್ಫ್ಸ್ ಸಿವಿಲೈಸ್ಡ್ ಸೊಸೈಟೀಸ್. ಆರ್ ವಿ ರಿಯಲಿ ಸಿವಿಲೈಸ್ಡ್? ವಿ ಆರ್ ಕಿಲ್ಲಿಂಗ್ 56 billion ಅನಿಮಲ್ಸ್ ಜಸ್ಟ್ ಟು ಸರ್ವೈವ್ ಅವರ್ ಸೆಲ್ಫ್ಸ್, ಅಂಡ್ ವಿ ಕಾಲ್ ಅವರ್ ಸೆಲ್ಫ್ ಸಿವಿಲೈಸ್ಡ್ ಸೊಸೈಟಿ? ಯಾರು ಬಾಯಿ ಬಿಟ್ಟು ಈ ಪ್ರಶ್ನೆಗಳನ್ನು ಕೇಳದೆ ಇರೋದ್ರಿಂದ ಈ ಅಮಾನುಷ ಕೃತ್ಯಗಳು ದಿವಸ ದಿವಸ ಹೆಚ್ಚಾಗ್ತಾ ಹೋಗ್ತಾ ಇವೆ. ಆ ಕೋಳಿಗಳೇನು ಮಾಡಿವೆ? ಆ ಹಂದಿಗಳನ್ನು, ಹಸುಗಳನ್ನು ಪ್ರತಿ ದಿವಸ ಅಮಾನುಷವಾಗಿ ಸಾಯಿಸೋದಕ್ಕೆ ಟೆಕ್ನಿಕ್ಸು, ಟೆಕ್ನಾಲಜಿ ನೋಡಬೇಕು ನೀವು. ಎಷ್ಟು ಕ್ರೂರವಾಗಿ ಅವನ್ನು ಸಾಯಿಸಿ ನಿಮ್ಮ ತಟ್ಟೆಗಳ ಮೇಲೆ ಈ ಮಾಂಸದ ಮುದ್ದೆಗಳನ್ನು ಸರ್ವ್ ಮಾಡಿಕೊಂಡು ತಿಂತಾ ಇದ್ದೀರಾ? ಏನೇನೋ ಹೆಸರುಗಳು, IFC, KFC, MDonald, ಮೊಡೊನಾಲ್ಡ್, ಇಡೊನಾಲ್ಡ್, ವಾಟ್ ನಾನ್ ಸೆನ್ಸ್ ಆಲ್ ದಿಸ್. ಪ್ಲೀಸ್ ಥಿಂಕ್. ಸಭ್ಯ ಸಮಾಜ, ರೋಗಮುಕ್ತ ಸಮಾಜ, ಸಾತ್ವಿಕ ಸಮಾಜ, ಎಲ್ಲ ಜೀವಿಗಳನ್ನು ಪ್ರೀತಿಸೋ ಸಮಾಜ, ಇದನ್ನೆಲ್ಲ ಕಟ್ಟಬೇಕಾಗಿದ್ದ ಮಾನವ ಜಾತಿ ಎಲ್ಲದನ್ನು ಬಿಟ್ಟು ವಿರೋಧ ದಿಕ್ಕಿನಲ್ಲಿ ಪ್ರಯಾಣ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ನಾಲ್ಕು ತುಂಬ ತುಂಬ ದುಃಖ ಆಗ್ತಾ ಇದೆ. ಐ ಡು ನಾಟ್ ನೋ ವೆನ್ ದ ಹ್ಯೂಮನ್ ರೇಸ್ ಥಿಂಕ್ಸ್ ಸರ್ವೇ ಜನಾಃ ಸುಖಿನೋ ಭವಂತು ಅನ್ನೋ ಆ ಘೋಷ ವಾಕ್ಯವನ್ನು ಕನೀಸ ಯೋಚನೆ ಮಾಡೋದಾದರೂ ಶುರು ಮಾಡೋಣ. ಯೋಚನೆ ಮಾಡಿದರೆ ಅದಕ್ಕೆ ಬೇಕಾಗಿರೋ ದಾರಿ ದಿಕ್ಕು ತೋಚುತ್ತೆ. ಸೊ ದಿಸ್ ಇಸ್ ಆಲ್ ದಟ್ ಐ ವಾಂಟ್ ಟು ಕಮ್ಯುನಿಕೇಟ್. ರೋಗಗಳನ್ನು ವಾಸಿ ಮಾಡಿಕೊಳ್ಳೋದು ತುಂಬ ಸುಲಭ, ಸೂತ್ರಗಳು ತುಂಬ ಸರಳವಾಗಿದೆ. ಈಗ ತೊಂದರೆ ಏನಾಗಿದೆ ಗೊತ್ತಾ? ಜಡತ್ವ, ಸ್ತಬ್ಧತೆ. ಅಯ್ಯೋ ಇದೆಲ್ಲ ಯಾರು ಮಾಡ್ತಾರೆ ಬಿಡ್ರಿ, ಆ ಸಕ್ಕರೆ ಪ್ಯಾಕೆಟ್, ಎವ್ರಿಥಿಂಗ್ ಇಸ್ ಕನ್ವೀನಿಯಂಟ್. ನಾವು ಎಲ್ಲ ಮನೆಗೆ ಬಂದ್ಬಿಡ್ತಾ ಇದೆ, ವೈ ಡು ಐ ನೀಡ್ ಟು ಬಾದರ್ ಅಬೌಟ್ ಆಲ್ ದೀಸ್ ಥಿಂಗ್ಸ್? ಆ ಸ್ತಬ್ಧತೆಯಿಂದ, ಆ ಜಡತ್ವದಿಂದ ನೀವು ಹೊರಗಡೆ ಬರಬೇಕು, ಆ ಚೈತನ್ಯ ತುಂಬಿಕೋಬೇಕು, ಆರೋಗ್ಯವಾಗಿರಬೇಕು. ನನ್ನ ಮಗು ಹಿಂಗೆ ಆರಾಮಾಗಿರಬೇಕು, ಮನೆಯಲ್ಲಿ ನೆಮ್ಮದಿ ಇರಬೇಕು. ನಾವು ಆರೋಗ್ಯವಾಗಿ ಜೀವನ ಮಾಡಬೇಕು ಅನ್ನೋ ಹುಮ್ಮಸ್ಸು ನಿಮಗೆ ಬರಬೇಕು. ಆ ಏನಾದರೂ ಆಗಲಿ ಬಿಡಪ್ಪ, ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಆಯಿತು, ಇವತ್ತು ಮುಗಿದ್ರೆ ಸಾಕು. ನಿನ್ನೆ 23 ವರ್ಷ ಹುಡುಗ ಒಬ್ಬನು ಬಂದಿದ್ದಾನೆ,
ತಲೆನೋವು ಎಷ್ಟು ಮಟ್ಟಕ್ಕೆ ಅಂದರೆ ಎವ್ರಿ ಡೇ ಹಿ ಹ್ಯಾಸ್ ಟು ಟೇಕ್ 4 tablets. ಮೈಗ್ರೇನ್ ಹೆಡ್ಡೇಕ್, ಸ್ಟೆರಾಯ್ಡ್ಸ್ ಕೊಡ್ತಾ ಇದ್ದಾರೆ. ಕೊನೆಗೆ ಅವನು ದಿವಸ ಬೇಡ್ಕೊಳ್ತಾ ಇದ್ದಿದ್ದು, ನನಗೆ ಏನೂ ಬೇಡ, ಈ ತಲೆನೋವು ಹೋಗಿಸ್ಲಿಲ್ಲ ಅಂದರೆ ಇನ್ನು ನಾನು ಸಾಯ್ಬೇಕು ಅಂತ ಕಮಿಟಿಂಗ್ ಸೂಯಿಸೈಡ್ ತನಕ ಯೋಚನೆ ಮಾಡೋ. ಅಂದರೆ ಜಸ್ಟ್ ಇಮ್ಯಾಜಿನ್, 23-year-old ಬಾಯ್ ಬಿಕಾಸ್ ಆಫ್ ಹಿಸ್ ಪ್ರಾಬ್ಲಮ್ ಸ್ಟಾರ್ಟೆಡ್ ಲೂಸಿಂಗ್ ಕಾನ್ಫಿಡೆನ್ಸ್. ನಾನು ಎಲ್ಲೋ ಯಾವಾಗಲೂ ಒಂದು 10 ವರ್ಷ ಹಿಂದೆಯೇ ಹೇಳಿದ್ದೀನಿ, ಇದೇ ಜಾಗದಲ್ಲೂ ಹೇಳಿದ್ದೀನಿ, ಎಳ್ಳು ಕಬ್ಬಿನ ಬಾಣಲಿಯಲ್ಲಿ ಹುರಿದು ಅದೇನು ಸರ್ ನಾನ್ ಸ್ಟಿಕ್ಕಲ್ಲಿ ಹುರಿಯೋಕ್ಕಾಗಲ್ವಾ ಅಂತ. ನಾನ್ ಸ್ಟಿಕ್ಕಲ್ಲಿ ಹುರಿಯೋಕ್ಕೆ ಹೋಗಬೇಡಿ, ಅದು ವಾಸಿ ಮಾಡೋದಿಲ್ಲ. ಕಬ್ಬಿನ ಬಾಣಲಿಯಲ್ಲಿ ಎಳ್ಳನ್ನು, ಒಂದು ಚಮಚ ಎಳ್ಳನ್ನು ಹುರಿದು ಟಪ್ ಟಪ್ ಅಂತ ಆದಮೇಲೆ ಪ್ಲೇಟಿಗೆ ಹಾಕ್ಕೊಂಡು ತಣ್ಣಗಾದಮೇಲೆ ಬಾಯಿಗೆ ಹಾಕ್ಕೊಂಡು ಅಗದು 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 ತಿನ್ನ್ರಿ. ಯು ಟು ಕೀಪ್ ಚೂಯಿಂಗ್, ಗ್ರೈಂಡಿಂಗ್ ಗ್ರೈಂಡಿಂಗ್. ಒಂದು 5 ನಿಮಿಷ ಆದಮೇಲೆ ಒಂದು ಲೋಟ ನೀರು ಕುಡೀರಿ, 21 ದಿವಸ ಮಾಡಿರಿ, ನಿಮಗೆ ಆ್ಯಂಗ್ರೀನ್ ಮೈಗ್ರೇನ್ ಹೋಗುತ್ತೆ ಅಂತೇಳಿ. ಆ ಹುಡುಗ 12 ದಿವಸಕ್ಕೆ, ಆಫ್ಟರ್ 12 ಡೇಸ್ ಹಿಸ್ ಹೆಡ್ಏಕ್ ಸ್ಟಾಪ್ಡ್ ಒನ್ಸ್ ಫಾರ್ ಆಲ್. ಆ್ಯಂಡ್ ನೌ ಅಪಾಯಿಂಟ್ಮೆಂಟ್ ನಂದು ತಗೋಬೇಕು ಅಂತ ಲಾಸ್ಟ್ 6 ಮಂತ್ಸ್ ಎವ್ರಿ 2 ಮಂತ್ಸ್ ಹಿ ಹ್ಯಾಸ್ ಬೀನ್ ಕಾಲಿಂಗ್, ಹಿ ಡಿಂಟ್ ಗೆಟ್ ಹಿಸ್ ಅಪಾಯಿಂಟ್ಮೆಂಟ್. ಕೊನೆಗೆ ಏನು ಮಾಡಿದ್ದಾನೆ, ಅಪಾಯಿಂಟ್ಮೆಂಟ್ ಬೇಡ ಏನು ಬೇಡ ಅಂತ ಹೇಳಿ ಸುಮ್ಮನೆ ಬಂದ್ಬಿಟ್ಟು ನನ್ನ ಗೇಟ್ ಮುಂದೆ ನಿಂತ್ಕೊಂಡಿದ್ದಾನೆ. ನನಗೂ ಗೊತ್ತಿಲ್ಲ, ನಾನು ಮೇಲೆ ಹೋಗಿ ಪೇಷಂಟ್ ನೋಡಿ ಬರ್ತಾ ಇದ್ದೀನಿ, ಮತ್ತೆ ಕೆಲವು ಮತ್ತೆ ಅಲ್ಲೇ ಇದ್ದಾನೆ, ಮತ್ತೆ ಅಲ್ಲೇ ಇದ್ದಾನೆ. 6 hours ಈ ಸ್ಟ್ಯಾಂಡಿಂಗ್ ಇದೆ. ಏನಪ್ಪ ಏನು ಬೇಕು ಅಂದರೆ, ಏನು ಬೇಡ ಸರ್, ಸುಮ್ಮನೆ ನಿಮಗೆ ಹೇಳ್ಬಿಟ್ಟು ಹೋಗೋದಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀನಿ, ನಿಮ್ಮ ಅಪಾಯಿಂಟ್ಮೆಂಟ್ ಇಲ್ಲದೆ ನೀವು ನೋಡಲ್ಲ ಅಂತ ಹೇಳೋದು. ಐ ಫೆಲ್ಟ್ ಸೋ ಬ್ಯಾಡ್, ಐ ಫೆಲ್ಟ್ ಸೋ ಬ್ಯಾಡ್. ಬಟ್ ದ ಪ್ರಾಬ್ಲಮ್ ಫಾರ್ ಮೀ ಈಸ್ ಅಪಾಯಿಂಟ್ಮೆಂಟ್ ತಗೊಂಡಿರೋ ನೋಡೋದಕ್ಕೆ ನಮ್ಗೆ ಟೈಮ್ ಸಿಗ್ತಾ ಇಲ್ಲ. ಸಚ್ ಎ ಸಿಂಪಲ್ ಥಿಂಗ್. ಹಿ ಹ್ಯಾಸ್ ಸ್ಪೆಂಟ್ ಮೋರ್ ದ್ಯಾನ್ 1 lakh rupees. ಆ್ಯಂಡ್ ನೋ ಕಮಿಟಿಂಗ್ ಸೂಯಿಸೈಡ್ ತನಕ ಯೋಚನೆ ಮಾಡಿದ್ದಾನೆ 23 ವಯಸ್ಸು ಹುಡುಗ. ನಾ ದೇರ್ ಆರ್ ಮೆನಿ ಇನ್ಸಿಡೆಂಟ್ಸ್, ಮೆನಿ ಥೌಸಂಡ್ಸ್ ಆಫ್ ಪೀಪಲ್ ಆರ್ ಗೆಟಿಂಗ್ ಕ್ಯೂರ್ಡ್. ವೈ ಆಮ್ ಐ ಟೆಲಿಂಗ್ ಆಲ್ ದಿಸ್? ಐ ವಾಂಟ್ ಯು ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ದೇರ್ ಈಸ್ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಆ್ಯಂಡ್ ನ್ಯಾಚುರಲ್ ಮೆಥಡ್ಸ್ ದಟ್ ಕ್ಯಾನ್ ಕೀಪ್ ಅಸ್ ಹೆಲ್ತಿ. ಆ್ಯಂಡ್ ಐ ಫಾರ್ ಒನ್ ಥಿಂಕ್ ದಟ್ ವೀ ಹ್ಯಾವ್ ಫಿಗರ್ಡ್ ಔಟ್ ದ ರೂಲ್ಸ್. ಆ ಸೂತ್ರಗಳನ್ನು ಅತಿ ಸರಳವಾಗಿ, ತುಂಬ ಸರ್ಕಸ್ ಮಾಡಬೇಕಾಗಿಲ್ಲ. ನೀವು ಎ ಕಾಮನ್ ಮ್ಯಾನ್ ಆನ್ ದ ರೋಡ್, ಆಟೋ ಡ್ರೈವರು, ಮನೆಯಲ್ಲಿ ಕೆಲಸ, ಪಾತ್ರೆ ತೊಳೆಯೋ ಸರ್ವೆಂಟ್ ಮೇಡ್ಸ್, ದೇ ಆಲ್ಸೋ, ಇನ್ಫ್ಯಾಕ್ಟ್ ದೇ ಡೋಂಟ್ ನೀಡ್ ಟು ಇವನ್ ನೋ ಹೌ ಟು ರೀಡ್. ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಖದ್ರಿ ಅಂತ ಒಂದು ಊರಿದೆ, ಅಲ್ಲಿ ಹಳ್ಳಿಯಲ್ಲಿ ಒಬ್ಬ ಹುಡುಗಿ, 7ನೇ ಕ್ಲಾಸ್ ಹೋಗ್ತಾ ಇರೋ ಹುಡುಗಿ, ಈ ಪುಸ್ತಕ ಸಿಕ್ಕಿದೆ ತೆಲುಗಲ್ಲಿ. ಅವರ ಅಮ್ಮನಿಗೆ ಗರ್ಭಕೋಶದಲ್ಲಿ ಗಡ್ಡೆ ಇದ್ದರೆ ಅದನ್ನು ಆಪರೇಷನ್ ಮಾಡಿ ಇದು ಮಾಡಿ ಅದು ಮಾಡೋದಕ್ಕೆ 2.5 lakh ಖರ್ಚಾಗತ್ತೆ ಅಂತ ಹೇಳಿದ್ದಕ್ಕೆ, ದುಡ್ಡು ಇಲ್ಲ ಅಂತ ಹೇಳಿ ಅವರಮ್ಮ ಮನೆಯಲ್ಲಿ ಕೂತ್ಕೊಳ್ಳೋಕೆ ಶುರು ಮಾಡಿದ್ದು. ಕೆಲಸ ಹೋಗದೆ ಇರಂಗೆ ಆಗ್ತಾ ಇದ್ದಾಗ ಆ ಹುಡುಗಿಗೆ ಈ ಪುಸ್ತಕ ಸಿಕ್ಕಿದ್ದು. ತನ್ನಷ್ಟಕ್ಕೆ ತಾನೇ ಗರ್ಭಕೋಶ ಸಂಬಂಧದ್ದಂತ ಕಷಾಯ ಮಾಡಿ ಕೊಟ್ಟು 6 ತಿಂಗಳಲ್ಲಿ ಆ ತಾಯಿಗೆ ಗರ್ಭಕೋಶದಲ್ಲಿ ಗಡ್ಡೆ ಕರಗಿದ್ದು, ತಾನು ಮತ್ತೆ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಮೊನ್ನೆ ಲೆಕ್ಚರ್ ಕೊಡೋಕ್ಕೆ ಹೋದಾಗ ತಾನು ಆ ಹುಡುಗಿ ಬಂದು, ಐ ಡೋಂಟ್ ನೀಡ್ ಟು ಬಿ ದೇರ್, ಇಟ್ ಈಸ್ ಜಸ್ಟ್ ದ ಇನ್ಫಾರ್ಮೇಷನ್. ಈ ಅರಿವು ಅತಿ ಮುಖ್ಯವಾದದ್ದು, ಅದನ್ನು ಹಂಚಿಕೋಬೇಕು. ಆದರೆ ಏನು ಮಾಡ್ತಾ ಇದ್ದಾರೆ, ಒಂಚೂರು ಬಂದ ತಕ್ಷಣ ಬುಕ್ ಮಾಡೋದು, ಪ್ರಿಂಟ್ ಮಾಡೋದು, ಕೊಂಡ್ಕೊಳ್ರಿ 200 rupees ಪೇಟೆಂಟ್ ಮಾಡ್ತೀವಿ. ಈ ಬುದ್ಧಿತನವನ್ನು ಮಾರಾಟ ಮಾಡಿಕೊಳ್ಳುವ ಬುದ್ಧಿಮಾಂದ್ಯತನ ನಮಗೆ ಈ ಪಾಶ್ಚಾತ್ಯರನ್ನು ನೋಡಿ ಕಲ್ತ್ಕೊಂಡಿದ್ದೀವಿ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಪೀಪಲ್, ಇಫ್ ಯು ಹ್ಯಾವ್ ಗುಡ್ ಇನ್ಫಾರ್ಮೇಷನ್ ವಿಚ್ ಕ್ಯಾನ್ ಹೆಲ್ಪ್ ಯು, ಪ್ಲೀಸ್ ಶೇರ್ ಇಟ್ ವಿದೌಟ್ ಹಿಂಡ್ರೆನ್ಸ್, ಬಿಕಾಸ್ ನೋ ಒನ್ ನೋಸ್ ಹೂ ವಿಲ್ ಬಿ ಹೆಲ್ಪ್ಡ್. ನೀವು ದುಡ್ಡಿರೋರಿಗೆ ಹೆಂಗಾದರೂ ಸಿಗುತ್ತೆ ಇನ್ಫಾರ್ಮೇಷನ್ನು, ದುಡ್ಡು ಇಲ್ಲದೆ ಇರೋರಿಗೆ ಸಿಗಬೇಕು ಅಂದರೆ ಅದು ಫ್ರೀಯಾಗಿ ಗಾಳಿಯಲ್ಲಿ ತೇಲಾಡ್ತಾ ಇರಬೇಕು.
So anyone who gets their hands on to this, please, if you can print and give to some more people. It doesn't cost much. PDF is free. You just have to print from 20 copies or 30, whatever you want to. You can please distribute to the poor people who they don't have smartphones, they don't have computers. Everything is here. And by the way, cancer, 15 kinds of cancers. What to do, what not to do, how to eat, enge cook madbeko, ella vishayagalu, ella amshagalu, adige enge madbeku, idli enge madbeku, dosa enge madbeku, roti enge madbeku, chapati enge madbeku, mudde enge madbeku, ellanu barididdare, ella information ide. In fact, www.siri.org sirijeevan.org anta alli iga ella English alli feed madidare. In the next few weeks everything will be fed into that. So neevu yenu madbekalla, just www.sirijeevan.org ella books download maadkobodu, ellanu adralli madidare. I am so happy, actually. In the same place 5 years back, innu adakkinta 5 varsha hindeyinda ella kade odaartta idvi. I was asking, if Bengaluru can eat siridhanya, the whole world will eat anta helidena. And I am sure Bengaluru has taken it seriously. Nanage enu roga illa, innu young boys and girls, how do we do, what do we eat, how do we live our life? Roga bandiravarige protocols ella barndu kottidive. Nanage enu roga illa, innu roga bandillappa, nan aramagiddini. ಹಿಂಗೆ ಆರಾಮಾಗಿರ್ಬೇಕಂದ್ರೆ ಏನು ಮಾಡಬೇಕು? ಬೆಳಗ್ಗೆ ಎದ್ದು ಆ ಸೂರ್ಯ ಹುಟ್ಟೋಕ್ ಮುಂಚೆನೆ ಒಂದು 5 ನಿಮಿಷ ಮುಂಚೆ 10 ನಿಮಿಷ ಮುಂಚೆ ಎದ್ದೇಳ್ರಿ. ದಟ್ ಈಸ್ ದ ಫಸ್ಟ್ ಥಿಂಗ್ ಯು ವಾಂಟ್ ಟು ಡು. ಅಂದರೆ ಏನು, ರಾತ್ರಿ ಸರಿಯಾದ ಟೈಮ್ಗೆ ನಿದ್ದೆ ಮಾಡಬೇಕು ಅಂತ. ರಾತ್ರಿ 2 ಗಂಟೆಗೆ ಪಬ್ಬಗೆ ಹೋಗಿ ಮಲ್ಕೊಂಡ್ರೆ ನೀವು ಬೆಳಗ್ಗೆ ಹೇಳಕ್ಕೆ ಆಗೋದಿಲ್ಲ. ಲೈಟ್ ಇದೆ ಅಂತ ಲೈಟ್ ಹಾಕ್ಕೊಂಡು ರಾತ್ರಿ ಎಲ್ಲ ಕೆಲಸ ಮಾಡಬೇಡ್ರಿ. ಫಸ್ಟ್ ಸ್ಲೀಪ್ ಇನ್ ದ ನೈಟ್. ರಾತ್ರಿ ದೇವರು ಕೊಟ್ಟಿರೋದು ನಿದ್ದೆ ಮಾಡೋದಕ್ಕೆ. ಸೊ ಚೆನ್ನಾಗಿ ನಿದ್ದೆ ಮಾಡಬೇಕು. ಕತ್ತಲು ಮಾಡಿಕೊಂಡು ನಿದ್ದೆ ಮಾಡಿರಿ. ನಿಮ್ಮ ರೂಮನ್ನು ಕತ್ತಲಲ್ಲಿ ನಿದ್ದೆ ಮಾಡಿದರೆ ನಿಮಗೆ ಗಾಢ ನಿದ್ದೆ ಬರುತ್ತೆ. ದ ಕೆಮಿಕಲ್ಸ್ ದಟ್ ಫ್ಲೋ ಇನ್ ಯುವರ್ ಬ್ರೈನ್ ಈಸ್ ಟೋಟಲಿ ಡಿಫ್ರೆಂಟ್ ವೆನ್ ಯು ಸ್ಲೀಪ್ ಇನ್ ದ ಲೈಟ್, ವೆನ್ ಯು ಸ್ಲೀಪ್ ಇನ್ ದ ಡಾರ್ಕ್. ಸೊ ರಾತ್ರಿ ಆದ್ರೂ ನೀವು ಒಂದು ಟ್ಯೂಬ್ಲೈಟ್ ಹಾಕ್ಕೊಂಡು ನಿದ್ದೆ ಮಾಡಬೇಡಿ. ಒಂದು ಫೋನ್ ಪಕ್ಕದಲ್ಲಿ ಇಟ್ಕೊಂಡು ನಿದ್ದೆ ಮಾಡಬೇಡಿ. ಇಟ್ ಶುಡ್ ಬಿ ಅವೇ ಫ್ರಮ್ ಆಲ್ ದಿಸ್ ವೈಬ್ರೇಷನ್ಸ್ ಆಫ್ ಎನರ್ಜಿ, ವಾಟ್ ಎವರ್ ಇಟ್ ಈಸ್, ಮ್ಯಾಗ್ನೆಟಿಕ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಸೌಂಡ್ ಆಗಿರ್ಬೋದು, ಇವೆಲ್ಲ ದೂರ ಇರಬೇಕು. ಕತ್ತಲು ಇರಬೇಕು. ಕತ್ತಲಲ್ಲಿ ನಿದ್ದೆ ಮಾಡಿದರೆ ನಿಮಗೆ ಒಳ್ಳೆ ನಿದ್ದೆ ಆಗುತ್ತೆ. ಒಳ್ಳೆ ನಿದ್ದೆ ಯಾಕೆ ಬೇಕು? ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು. ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದಕ್ಕೆ ನಿಮ್ಮ ಇಂಟರ್ನಲ್ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಅದರ ಬಿಟ್ಟು ಎರಡನೇದು ಮೈಕ್ರೋಬಿಯಲ್ ಪಾಪ್ಯುಲೇಷನ್ಸ್ ಇನ್ ಯುವರ್ ಬಾಡಿ. ನಿಮ್ಮ ದೇಹದಲ್ಲಿದ್ದ ಆ ಸಹಬಾಳ್ವಿಕೆ, ಸೂಕ್ಷ್ಮ ಜೀವಿಗಳಿಂದ ಸಹಬಾಳ್ವಿಕೆ ಅತಿ ಮುಖ್ಯ. ಸೊ ಈ ಎರಡು ಸರಿಯಾಗಿ ನೋಡಿಕೊಂಡ್ರೆ ನಿಮಗೆ ಯಾವ ಥರ ರೋಗ ಬರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಸರಿಯಾಗಿ ನಿದ್ದೆ ಮಾಡಬೇಕಂದ್ರೆ ನಿಮ್ಮ ದೇಹ ಶ್ರಮ ಇರಬೇಕು. ಅಂದರೆ ದಿವಸ ನೀವು 1.5 ಗಂಟೆ 2 ಗಂಟೆ ನಡೀಬೇಕು, ಕನಿಷ್ಠ ನಡೀರಿ. ಹೋಗಿ ಗುಂಡಿ ತೆಗೆದು ಇದು ಮಾಡೋ ಅದೆಲ್ಲ ಬಿಡ್ರಿ, ನೀವೆಲ್ಲ ಮಾಡೋದಿಲ್ಲ ಅಂತ ಗೊತ್ತು. ಹಾಂ, ಅಟ್ಲೀಸ್ಟ್ ಜಸ್ಟ್ ವಾಕ್. ವಾಕಿಂಗ್ಗೋಸ್ಕರ ಅಂತ ಬೆಂಗಳೂರಲ್ಲಿ ಪಾರ್ಕ್ಗಳು ಮಾಡಿದ್ದಾರೆ. ಸೊ ಪಾರ್ಕ್ಗೆ ಹೋಗಿ ನಡೀರಿ. ರೋಡ್ ಮೇಲೆಲ್ಲ ನಡಿಯಕ್ಕೆ ಹೋಗಬೇಡಿ, ಸಮಥಿಂಗ್ ವಿಲ್ ಕಮ್ ಅಂಡ್ ಹಿಟ್ ಯು. ಈಗ ಇನ್ನೂ ಜನ ಕುಡಿತಾ ಇದ್ದಾರೆ, ಪಬ್ ಕಲ್ಚರ್ ಹೆಚ್ಚಿದೆ. ಅವನು ಎಲ್ಲಿದ್ದಾನೆ ಅಂತ ಅವನಿಗೆ ಗೊತ್ತಿರೋದಿಲ್ಲ. ಸೊ ಪ್ಲೀಸ್ ಡೋಂಟ್ ವಾಕ್ ಆನ್ ದ ರೋಡ್ಸ್, ಗೋ ಟು ದ ಪಾರ್ಕ್. ಆ್ಯಂಡ್ ಅಫ್ಕೋರ್ಸ್ ಪಾರ್ಕಲ್ಲೂ ಬಂದು ಹೊಡೆದಾಡ್ತಾ ಇರ್ಬೋದು, ಅದು ಬೇರೆ ವಿಷಯ. ಬಟ್ ಪಾರ್ಕ್ ಒಳಗಡೆ ಗಾಡಿಗಳು ಬರೋದಿಲ್ಲ, ಸೊ ಜಗಳ ಆಡ್ಬೋದು, ಪರವಾಗಿಲ್ಲ. ಸೊ ಗೋ ಟು ದ ಪಾರ್ಕ್ ಆ್ಯಂಡ್ ವಾಕ್ ಡೈಲಿ 1.5 ಅವರ್. ಇಫ್ ಯು ಆರ್ ಏಜ್ಡ್ 40-50 ದಾಟಿದ ಮೇಲೆ ಆದರೆ ಸಾಯಂಕಾಲ ಹೊತ್ತು ಗಟ್ಟಿಯಾಗಿ ನಡೀರಿ. ಗಟ್ಟಿಯಾಗಿ ನಡೀರಿ ಅಂದರೆ ಏನು ಬಡ ಬಡ ಅಂತ ಅಲ್ಲ, 1.5 ಅವರ್, 2 ಅವರ್ಸ್. ಎಷ್ಟು ಜಾಸ್ತಿ ನಡೆದರೆ ಅಷ್ಟು ಒಳ್ಳೆಯದು, ನಿದ್ದೆ ಚೆನ್ನಾಗಿ ಬರುತ್ತೆ. ಫಾರ್ ಯಂಗ್ ಪೀಪಲ್ ಯು ಕ್ಯಾನ್ ವಾಕ್ ಇನ್ ದ ಮಾರ್ನಿಂಗ್. ಅದೇ ಸೂರ್ಯ ಹುಟ್ಟೋಕ್ಕೆ ಮುಂಚೆ ಆ ಉಷಾ ಸಮಯದಲ್ಲಿ ಆ
ಆರೆಂಜ್ ಕಲರ್ ಕಾಷಾಯ ಬಣ್ಣ, ಆ ಕಾಷಾಯ ರಂಗು ಕಿರಣಗಳು ಬರೋಕ್ಕೆ ಮುಂಚೆನೇ ಎದ್ದು ಒಂಚೂರು ಆ ಕಡೆ ನೋಡ್ತಾ ಇದ್ರಿ ಈಸ್ಟ್ ಕಡೆಗೆ ಕಷಾಯ ಬಣ್ಣ ಮೇಲಕ್ಕೆ ಬರ್ತೈತೆ. ಆ್ಯಂಡ್ ದಿಸ್ ಈಸ್ ದ ಬೆಸ್ಟ್ ಥಿಂಗ್ ದಟ್ ಯು ಕ್ಯಾನ್ ಡೂ ಫಾರ್ ಯುವರ್ ಸೆಲ್ಫ್. ದ ಬೆಸ್ಟ್ ಪ್ರೆಸೆಂಟ್ ಯು ಕ್ಯಾನ್ ಗಿವ್ ಟು ಯುವರ್ ಸೆಲ್ಫ್ ಈಸ್ ಟು ಸೀ ದ ಸನ್ ರೈಸ್ ಇನ್ ದ ಮಾರ್ನಿಂಗ್. ಯಾವಾಗ ಆ ಸೂರ್ಯ ಮೇಲಕ್ಕೆ ಬರ್ತಾನೆ ಒಂದು 10 ನಿಮಿಷ, ಆ ಕಷಾಯ ಬಣ್ಣ ಬೆಳ್ಳಗಾಗೋದು ಅಷ್ಟು ತನಕ ನೋಡ್ರಿ ಸೂರ್ಯನ, ಆಮೇಲೆ ನೋಡಕ್ಕೆ ಹೋಗಬೇಡಿ, ನೋಡೋದು ಒಳ್ಳೆಯದು ಅಲ್ಲ. ಇಫ್ ಯು ಡೂ ದಟ್ ಎವ್ರಿ ಡೇ ವಿದಿನ್ 21 ಡೇಸ್, ನಿಮ್ಮಲ್ಲಿ ಏನೇ ರೋಗ ಇರಲಿ ಅದು 20% ಕಮ್ಮಿ ಆಗೋಕ್ಕೆ ಶುರು ಆಗುತ್ತೆ. ಇನ್ನೇನು ಮಾಡಬೇಕಾಗಿಲ್ಲ ನೀವು, ನಥಿಂಗ್ ಯು ಕ್ಯಾನ್ ಡೂ. ಯು ಕ್ಯಾನ್ ಗೋ ಆನ್ ಡೂಯಿಂಗ್ ವಾಟ್ ಎವರ್ ನಾನ್ ಸೆನ್ಸ್ ಯು ಆರ್ ಡೂಯಿಂಗ್, ಬಟ್ ಜಸ್ಟ್ ಡೂ ದಿಸ್ ಮಚ್. ಯಾಕಂದರೆ ಆ ಕಷಾಯ ಬಣ್ಣ ನಿಮ್ಮ ಕಣ್ಣಿಗೆ ಹೋದಾಗ ನಮ್ಮ ರಾಡ್ಸ್ ಆ್ಯಂಡ್ ಕೋನ್ಸ್ ಕ್ಲಿಕ್ ಅಂಡ್ ದೇ ಕಂಪ್ಲೀಟ್ಲಿ ಡೂ ಡಿಫ್ರೆಂಟ್ ಬಯೋಕೆಮಿಕಲ್ ಪ್ರೊಸೆಸಸ್ ಇನ್ ಯುವರ್ ಬ್ರೈನ್ ಆ್ಯಂಡ್ ದಟ್ ಸೆಟ್ಸ್ ದ ಟೋನ್ ಫಾರ್ ಯುವರ್ ಬಾಡಿ ಟು ಬಿ ಇನ್ ಎ ಡಿಫ್ರೆಂಟ್ ಸ್ಟೇಟ್ ಆಫ್ ಹೆಲ್ತ್ ಗ್ಯಾರಂಟಿ. ಸೊ ಫಸ್ಟ್ ಥಿಂಗ್ ಯು ಡೂ ಅಂಡ್ ಅಂದರೆ ಏನು, ನಿಮ್ಮ ಮಕ್ಕಳಿಗೆ ಈ ಅಭ್ಯಾಸ ಮಾಡಬೇಕು, ಅದನ್ನು ತಲೆಗೆ ಹಾಕ್ಕೊಳ್ಳಿ. ನೀವು ಮಾಡೋದಲ್ಲ ಅಂದರೆ ಏನು, ನೀವೆಲ್ಲರೂ ಕನಿಷ್ಠ 8, 9, 10 ಒಳಗಡೆ ನಿದ್ದೆ ಮಾಡಬೇಕು ಅನ್ನೋದು ತಲೆಗೆ ಹೋಗಬೇಕು. ಇಫ್ ದಿಸ್ ಹ್ಯಾಸ್ ಟು ಹ್ಯಾಪನ್, ದಿಸ್ ಹ್ಯಾಸ್ ಟು ಹ್ಯಾಪನ್. ಸೊ ಅದು ಸರಿಯಾಗಿ ನಿದ್ದೆ ಮಾಡಬೇಕಂದ್ರೆ ನಡೀಬೇಕು. ಈ ದಿಸ್ ಇಸ್ ಅಪಾರ್ಟ್ ಫ್ರಮ್ ಫುಡ್ ಅಂಡ್ ಆಲ್, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಜಸ್ಟ್ ಫುಡ್ ಅಲೋನ್ ಡಸ್ ನಾಟ್ ಗಿವ್ ಯು ಹೆಲ್ತ್. ಫುಡ್ 90% ಅದೇ ನಿಮ್ಮನ್ನು ಸರಿ ಮಾಡೋದು, ಬಟ್ ಮಿಕ್ಕಿದ 10% ಯು ಹ್ಯಾವ್ ಟು ಡೂ ದೀಸ್ ಥಿಂಗ್ಸ್. ಇದನ್ನೆಲ್ಲನೂ ಬರೆದು ಬಿಸಾಕಿದ್ದಾರೆ, ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ. ಬಟ್ ಯಾರು ನಿಂತ್ಕೊಂಡು ಇದೇ ಇಂಪಾರ್ಟೆಂಟ್ ಹೇಳೋಕ್ಕೆ ರೆಡಿ ಇಲ್ಲ, ಅದು ಪ್ರಾಬ್ಲಮ್ ಆಗಿರೋದು ನಮಗೆ. ದಟ್ ಈಸ್ ದ ಪ್ರಾಬ್ಲಮ್ ವಿ ಹ್ಯಾವ್. ಎಲ್ಲ ತೇಲಿಸ್ತಾ ಇದ್ದಾರೆ, ದುಡ್ಡು ದುಡ್ಡು ದುಡ್ಡು, ಇದು ಮಾಡು ಅದು ಮಾಡು ಹಿಂಗೆ ಮಾಡು ಹಂಗೆ ಮಾಡು ಹಂಗೆ ಮಾಡು. ದುಡ್ಡು ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ದಿಸ್ ಇಸ್ ವೆರಿ ಸಿಂಪಲ್. ಯಾರು ಯಾರಿಗೂ ದುಡ್ಡು ಕೊಡ್ಬೇಕು, ದುಡ್ಡು ಕೊಡ್ಬೇಕೇನ್ರಿ ಇದಕ್ಕೆಲ್ಲ? ಸೂರ್ಯ ಅವನು ಬರ್ತಾ ಇರ್ತಾನೆ, ಅವನ ಪಾಟಿಗೆ ಅವನು ಬರ್ತಾನೆ, ನೀವು ಎದ್ದು ನೋಡ್ಬೇಕಷ್ಟೇ. ಅದಕ್ಕೆ ದುಡ್ಡು ಯಾರು, ಸೂರ್ಯ ನೋಡೋಕ್ಕೆ ದುಡ್ಡು ಕೊಡಬೇಕಾ? ಇನ್ನೂ ಆ ಗತಿ ಬಂದಿಲ್ಲ ನಮಗೆ. ಯಾಕಂದರೆ ಈಗ ನೀರನ್ನು ಕೊಂಡ್ಕೊಳ್ತಾ ಇದ್ದೀವಿ, ಗಾಳಿನ ಕೊಂಡ್ಕೊಳ್ತಾ ಇದ್ದೀವಿ, ಈಗ ಸೂರ್ಯನ ನೋಡೋದಕ್ಕೂ ದುಡ್ಡು ಕೊಡಬೇಕಾಗ. ಸೊ ಬಿಫೋರ್ ದಟ್ ಹ್ಯಾಪನ್ಸ್ ಸ್ಟಾರ್ಟ್ ಸೀಯಿಂಗ್ ದ ಸನ್ರೈಸ್ ಆ್ಯಂಡ್ ಇಫ್ ಪಾಸಿಬಲ್ ಸನ್ಸೆಟ್. ಸನ್ಸೆಟ್ ಯಾರಿಗೂ ಆಗೋದಿಲ್ಲ, ಯಾಕಂದರೆ ಎಲ್ಲರೂ ಕೆಲಸಗಳಲ್ಲಿ ಬಿದ್ದಿರ್ತಾರೆ. ಅರ್ಥ ಆಯ್ತಾ? ಸೊ ಇಫ್ ಪಾಸಿಬಲ್ ಪ್ಲೀಸ್ ಡೂ ಸೀ ಸನ್ಸೆಟ್, ಬಟ್ ಸನ್ರೈಸ್ ಇಸ್ ಎ ಮಸ್ಟ್. ಅಷ್ಟು ಮಾಡಿದ ಮೇಲೆ ನಿಮಗೆ ಹೇಳ್ದಂಗೆ ಕಕ್ಕಸ್ಸು ಸರಿಯಾಗಿ ಮಾಡ್ರಿ. ಅಂದರೆ ಹಂಗೆ ಕೂತ್ಕೊಂಡು ಇಂಡಿಯನ್ ಟಾಯ್ಲೆಟಲ್ಲಿ ಸರಿಯಾಗಿ ಕಕ್ಕ ಮಾಡಿರಿ, ಚೆನ್ನಾಗಿ ನೀರು ಕುಡೀರಿ. ಎಷ್ಟಂದರೆ ಇಷ್ಟು ಅಂತೇನಿಲ್ಲ, ನೀವು ಚೆನ್ನಾಗಿ ಕೆಲಸ ಮಾಡಿದರೆ ಎಷ್ಟು ಬೇಕೋ ಅಷ್ಟು ನಿಮ್ಮ ದೇಹ ಹೇಳುತ್ತೆ. 2 ಲೀಟರ್ ಕುಡಿಬೇಕು, 4 ಲೀಟರ್ ಆ ಥರ ತಲೆಗೆ ಹಾಕ್ಕೋಬೇಡಿ. ನೀರು ಕುಡೀರಿ, 1 ಲೋಟನೋ 2 ಲೋಟನೋ. ಒಂದೊಂದು ದಿವಸ ಒಂದು ಸತಿ 2 ಲೋಟ ಕುಡಿಬೋದು, ಇನ್ನೊಂದು ದಿವಸ 3 ಲೋಟ ಕುಡಿಬೋದು, ಇನ್ನೊಂದು ದಿವಸ 1 ಲೋಟ ಕುಡಿಬೋದು. ಡೋಂಟ್ ವರಿ ಅಬೌಟ್ ದ್ಯಾಟ್. ವಾಟ್ ಎವರ್ ಅಮೌಂಟ್ ಯುವರ್ ಬಾಡಿ ಆಸ್ ಯು ಟೇಕ್ ಅಂಡ್ ಗಿವ್. ಆ ನೀರನ್ನು ತಾಮ್ರದ ಪಾತ್ರ ಇಟ್ಟು ಶುದ್ಧ ಮಾಡಿಕೊಂಡಿರಿ. ಹೇಳಿದ್ದೀನಿ ತುಂಬ ಕಡೆ, ಹೇಳಿದ್ದೀನಿ ನಾನು ವಾಟ್ ಇಟ್ ಡಸ್ ಅಂತ. ಸೊ ತಾಮ್ರದ ಪಾತ್ರ ಸೋಕಿದ್ದ ನೀರನ್ನು ರಾತ್ರಿ ಎಲ್ಲ ಸೋಕಿರಬೇಕು, ಬಿಕಾಸ್ ದ ವಾಟರ್ ಹ್ಯಾಸ್ ಲಾಟ್ ಆಫ್ ಇಂಪ್ಯೂರಿಟೀಸ್. ಆಲ್ ದಟ್ ಇಂಪ್ಯೂರಿಟೀಸ್ ಆ್ಯಂಡ್ ಸ್ಟ್ರಕ್ಚರ್ಡ್ ಮ್ಯಾನರ್ ಇದನ್ನು ಕ್ಲೀನ್ ಮಾಡುತ್ತೆ. ಯು ವಿಲ್ ಗೆಟ್ ಸ್ಟ್ರಕ್ಚರ್ಡ್ ವಾಟರ್ ಆ್ಯಂಡ್ ಸ್ಟ್ರಕ್ಚರ್ಡ್ ವಾಟರ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಲಿವ್ ಹೆಲ್ತಿಲಿ. ಸೊ ನೀರಾಯಿತು, ಅದಾದ ಮೇಲೆ ತಿಂಡಿ. ಈಗ ತಿಂಡಿ ಅಂತ ಬಂದಿದೆ, ಬ್ರೇಕ್ಫಾಸ್ಟ್ ಅಂತ. ರಾತ್ರಿ ಎಲ್ಲ ಉಪವಾಸ ಇದ್ದೀವಿ, ಅದು ಉಪವಾಸ ಅಂದಂಗೆ ರಾತ್ರಿ ಚೆನ್ನಾಗಿ ಮೆಕ್ಕಿರ್ತೀವಿ, ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್. ಬೆಳಗ್ಗೆ ಎದ್ದು ಚೆನ್ನಾಗಿ ಊಟ ಮಾಡಿರಿ. ಆ್ಯಕ್ಚುಲಿ ಯು ನೀಡ್ ಟು ಈಟ್ ವೆರಿ ವೆಲ್ ಇನ್ ದ ಮಾರ್ನಿಂಗ್ ಫಸ್ಟ್ ಥಿಂಗ್. ಸೊ ಇಡ್ಲಿ ದೋಸೆ ಮುದ್ದೆ ರೊಟ್ಟಿ ಏನಾದರೂ ಮಾಡ್ಕೊಳ್ರಿ, ಚೆನ್ನಾಗಿ ತಿನ್ನಿರಿ, ಚೂರು ಚೂರು ತಿನ್ನಬೇಡಿ, ಹೊಟ್ಟೆ ತುಂಬ ತಿನ್ನಿ. ದೊಡ್ಡವರಾದರೆ 40, 50, 60 ಏಜಸ್ ಆದರೆ 1-2-3 ತುತ್ತು ಕಮ್ಮಿ ತಿನ್ನಿರಿ. ಯಂಗ್ ಪೀಪಲ್ ಈಟ್ ವೆಲ್, ಈವನ್ ಇಫ್ ಯು ಈಟ್ ಓವರ್ ಈಟ್ ಇಟ್ ಇಸ್ ಓಕೆ. ಯಂಗ್ ಪೀಪಲ್ 2 ಹೆಜ್ಜೆ ಜಾಸ್ತಿ ಹಾಕಿದ್ರೆ ಸಾಕು. ಸೊ ಈಟಿಂಗ್ ವೆಲ್ ಈಸ್ ವೆರಿ ಇಂಪಾರ್ಟೆಂಟ್, ಈಟ್ ವೆಲ್ ಇನ್ ದ ಮಾರ್ನಿಂಗ್ ವೆರಿ ಇಂಪಾರ್ಟೆಂಟ್. ಸೊ ಮಧ್ಯಾಹ್ನ
ಹಸುವಾದಾಗ ಕಮ್ಮಿ ತಿನ್ನ್ರಿ. ಈವನ್ ಯಂಗ್ ಪೀಪಲ್ ಈಟ್ ಲಿಟಲ್ ಲೆಸ್, ದೆನ್ ನೈಟ್ ಈಟ್ ಲಿಟಲ್ ಮೋರ್ ಲೆಸ್, ಅಂದರೆ ಇನ್ನೂ ಕಮ್ಮಿ ತಿನ್ನ್ರಿ. ಇಟ್ ಹೋಲ್ಡ್ಸ್ ಟು ಎವ್ರಿ ಒನ್, ಯಂಗ್ ಪೀಪಲ್ ಆರ್ ಓಲ್ಡ್ ಪೀಪಲ್. ಮುದುಕದಾಗ್ತಾ ಆಗ್ತಾ ಕಮ್ಮಿ, ಇನ್ನೂ ಕಮ್ಮಿ ತಿನ್ನ್ರಿ ಅಷ್ಟೇ. ಒಂದು 10 ತುತ್ತು ತಿನ್ನೋ ಕಡೆ 8 ತುತ್ತು ತಿನ್ನ್ರಿ, 20 ತುತ್ತು ತಿಂತ ಇದ್ದವರು 15 ತುತ್ತು ತಿನ್ನ್ರಿ. ಸೊ ಈಟಿಂಗ್ ಲೆಸ್ ಆ್ಯಸ್ ಯು ಗ್ರೋ ಓಲ್ಡ್ ಈಸ್ ಹೆಲ್ತಿಯರ್. ಅಪ್ ಟು 25-30 ಡೋಂಟ್ ವರಿ ಅಬೌಟ್ ದಟ್. ಯು ಆರ್ ಹಂಗ್ರಿ, ಯು ಈಟ್. ಯು ಆರ್ ನಾಟ್ ಹಂಗ್ರಿ, ಡೋಂಟ್ ಈಟ್. ದಿಸ್ ಈಸ್ ವೆರಿ ಸಿಂಪಲ್. ಆ್ಯಂಡ್ ಇಷ್ಟೇ ತಿನ್ನಬೇಕು, ಅಷ್ಟೇ ತಿನ್ನಬೇಕು, ವೇಯ್ ಮಾಡಿರಿ, ಈ ನ್ಯೂಟ್ರಿಷನಿಸ್ಟ್ ಹೇಳಿದ್ದಾರೆ ಇಷ್ಟು ಪ್ರೋಟೀನು, ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ತರಕಾರಿ, ಸೊಪ್ಪು, ಹಣ್ಣು, ಹಂಪ್ಲು ಚೆನ್ನಾಗಿ ತಿನ್ನಿ. ಮೆಷರ್ ಮಾಡಬೇಡಿ, ಹೊಟ್ಟೆ ತುಂಬ ತಿನ್ನಿ. ಹೊಟ್ಟೆ ತುಂಬಿದರೆ ಇನ್ನೇನೂ ತಿನ್ನಬೇಡಿ. ಯು ಆರ್ ನಾಟ್ ಹಂಗ್ರಿ, ಡೋಂಟ್ ಈಟ್, ಪೀರಿಯಡ್. ಇನ್ನೇನೂ ಇಲ್ಲ ಅದರಲ್ಲಿ. ಹಸುವಾಯಿತು ತಿನ್ನಿ, ಇಲ್ಲ ಅಂದರೆ ತಿನ್ನಬೇಡಿ. ನಾನು 2 ಸತಿ ತಿನ್ನಬೇಕು, 3 ಸತಿ ತಿನ್ನಬೇಕು ಅಂತ ತಲೆಗೆ ಹಾಕ್ಕೋಬೇಡಿ. ಸೊ ಇಷ್ಟು ರೂಲ್ಸನ್ನು ಫಾಲೋ ಮಾಡಿದರೆ ನೀವು ಏನು ತಿಂದರೂ ಸಿರಿಧಾನ್ಯದಿಂದ ತಿನ್ನ್ರಿ, ಆರಾಮಾಗಿರ್ತೀರ, ಯಾವ ಕಾಯಿಲೆಯೂ ಬರೋದಿಲ್ಲ. ಸಹಜವಾಗಿ ಮರಗಾಣದಲ್ಲಿ ಎದ್ದುಗಾನದಲ್ಲಿ ಮಾಡಿರೋ ಎಣ್ಣೆ ಬಳಸ್ರಿ, ನೀರನ್ನು ಹಿಂಗೆ ಮಾಡಿಕೊಳ್ಳ್ರಿ. ಹಾಲು ಬೇಕು, ತೆಂಗಿನಕಾಯಿ ಹಾಲು, ಎಳ್ಳಿನ ಹಾಲು, ರಾಗಿ ಹಾಲು, ಕಲ್ಲೆಕಾಯಿ ಬೀಜದ ಹಾಲು, ಇವೆಲ್ಲ ನೀವೇ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಹೆಪ್ಪಗಾಕ್ಕೊಂಡು ಮೊಸರು ಮಾಡ್ಕೋಬೋದು. ಈ ಮೊಸರು ಮಾಡಿಕೊಂಡು ಎಳ್ಳಿನ ಹಾಲು, ಕೊಬ್ಬರಿಕಾಯಿ ಹಾಲು ಇವೆಲ್ಲ ಕುಡಿಯೋದ್ರಿಂದ ನಿಮಗೆ ಮೈಕ್ರೋಬಯೋಮ್ ವೃದ್ಧ ತುಂಬ ಚೆನ್ನಾಗಿ ವೃದ್ಧಿ ಆಗುತ್ತೆ. ಯುವರ್ ಇಂಟರ್ನಲ್ ರೆಸಿಸ್ಟೆನ್ಸ್ ಟು ಡಿಸೀಸಸ್ ಇನ್ಕ್ರೀಸಸ್. ಆ ಮೈಕ್ರೋಬಯೋಮ್ ಅಂತಾರೆ, ಅದು ಗಂಜಿ ಮಾಡಿಕೊಂಡು ಬೆಳಗ್ಗೆ ಗಂಜಿ ಮಾಡಿ ಸಾಯಂಕಾಲ ಕುಡಿಯಿರಿ, ಸಾಯಂಕಾಲ ಗಂಜಿ ಮಾಡಿ ಬೆಳಗ್ಗೆ ಕುಡಿಯಿರಿ, ವಾರಕ್ಕೆ 2 ದಿವಸ ಮಾಡಿರಿ. ಯುವರ್ ಇಂಟರ್ನಲ್ ರೆಸಿಸ್ಟೆನ್ಸ್, ಯು ಕ್ರಿಯೇಟ್ ದ ಪ್ರೋಬಯೋಟಿಕ್ ಕಂಡೀಷನ್ ಇನ್ ಯುವರ್ ಬಾಡಿ, ಆ್ಯಂಡ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸಿರಿಧಾನ್ಯನೇ ತಿನ್ನ್ರಿ, 5 ದಿವಸ ಏನಾದರೂ ಮಾಡ್ಕೊಳ್ಳಿ, ಪಲಾವ್ ಮಾಡ್ಕೊಳ್ಳಿ, ಪುಳಿಯೋಗರೆ ಮಾಡ್ಕೊಳ್ಳಿ, ಬಿಸಿಬೇಳೆ ಬಾತ್ ಮಾಡಿರಿ, ಪಾಯಸ ಮಾಡಿ, ಎಲ್ಲ ಮಾಡಿರಿ. ಆದರೆ 1 ದಿವಸ ಆದರೂ ಕನಿಷ್ಠ ಯಂಗ್ ಪೀಪಲ್ ಗಂಜಿ ಈ ಥರ ರಾತ್ರಿ ನೆನೆಸಿ ಬೆಳಗ್ಗೆ ಅಡುಗೆ ಮಾಡೋದು, ಅದನ್ನು ಇಡಬೇಕು ಹಾಗೆ 1-8 ಗಂಟೆ. ಸಾಯಂಕಾಲ ಕುಡಿಯಿರಿ, ಸಾಯಂಕಾಲ ಮಾಡಿದ್ದನ್ನು ಬೆಳಗ್ಗೆ ಕುಡಿಯಿರಿ. 1 or 2 days ಇನ್ ಎ ವೀಕ್ ಇಫ್ ಯು ಫಾಲೋ ದಿಸ್ ಪ್ರೋಟೋಕಾಲ್, ಯು ವಿಲ್ ಹ್ಯಾವ್ ರೆಸಿಸ್ಟೆನ್ಸ್ ಫಾರ್ ಆಲ್ ದ ಡಿಸೀಸಸ್, H1N1, H5N1, ಡೆಂಗು, ಪಂಗು, ಜುಂಕ, ಪುಂಕ, ನೀಫ, ಯು ಗೆನ್ ನೇಮ್ ಎನಿ ನೇಮ್ಸ್, ನಥಿಂಗ್ ವಿಲ್ ಬಾದರ್ ಯು. ಆ ಇಂಟರ್ನಲ್, ನಿಮ್ಮ ಮಕ್ಕಳಿಗೆ ನೀವು ವ್ಯಾಕ್ಸಿನೇಷನ್ಸ್ ಏನು ಕೊಡಬೇಕಾಗಿಲ್ಲ. ಇದಕ್ಕೊಂದು, ಅದಕ್ಕೊಂದು, ಅದಕ್ಕೊಂದು 21 ವ್ಯಾಕ್ಸಿನೇಷನ್. ಇನ್ಫ್ಯಾಕ್ಟ್ ಮೆನಿ ಆಫ್ ದ ಕೇಸಸ್ ಡ್ಯೂ ಟು ವ್ಯಾಕ್ಸಿನೇಷನ್ಸ್ ಪೀಪಲ್ ಕಿಡ್ಸ್ ಆರ್ ಬಿಕಮಿಂಗ್ ಮೆಂಟಲ್ಲಿ ಡಿಸ್ಟಾರ್ಟೆಡ್. ಅಮೆರಿಕಾದಲ್ಲಿ ತುಂಬ ಜನಕ್ಕೆ ಈ ಅಂಶ ಕಂಡು ಬರ್ತಾ ಇದೆ. ಈ ವ್ಯಾಕ್ಸಿನೇಷನ್ಸಿಂದ ಮಕ್ಕಳು ಬುದ್ಧಿಮಾಂದ್ಯರಾಗ್ತಾ ಇದ್ದಾರೆ ಅಂತ ಕೆಲವು ಪರಿಶೋಧನೆಗಳಲ್ಲಿ ಕಂಡು ಬರ್ತಾ ಇದೆ. ಸೊ ಬಿ ಅವೇರ್, ವ್ಯಾಕ್ಸಿನೇಷನ್ಸ್ ಆರ್ ನಾಟ್ ರಿಯಲಿ ದಟ್ ಗುಡ್. ಪೀಪಲ್ ಥಿಂಕ್ ದೇ ಆರ್ ವೆರಿ ಗುಡ್, ದ ಎಸ್ಟಾಬ್ಲಿಷ್ಮೆಂಟ್ ಇಸ್ ಪುಷಿಂಗ್ ಇಟ್, ಬಟ್ ಅಕಾರ್ಡಿಂಗ್ ಟು ಅವರ್ ಫೈಂಡಿಂಗ್ಸ್ ದಿಸ್ ಇಸ್ ದ ಕಂಡೀಷನ್. ಸೊ ಎಲ್ಲರಿಗೂ ವ್ಯಾಕ್ಸಿನೇಷನ್ಸ್ ಕೊಡೋದು ಸರಿಯಾದ ಕ್ರಮ ಅಲ್ಲ, ವೈಜ್ಞಾನಿಕವೂ ಅಲ್ಲ. ಇಂಟರ್ನಲ್ ಇಮ್ಯುನಿಟಿ ಬಿಲ್ಡಪ್ ಆಗೋದಕ್ಕೆ ತಾಯಿ ಹಾಲು ಸರಿಗಿರಬೇಕು. ಸೊ ತಾಯಿ ಹಾಲನ್ನು ಆರೋಗ್ಯಕರವಾಗಿ ಬರೋಂಗೆ ಹೆಂಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಗಮನ ಕೊಡಬೇಕು. ಒಳ್ಳೆ ತಾಯಿ ಹಾಲು ಬೇಕಂದರೆ ನೀವು ಸಬ್ಸಿಗೆ ಸೊಪ್ಪು ತಿನ್ನ್ರಿ. ಬೆಳ್ಳುಳ್ಳಿ ತಿನ್ನೋರು ಹಿಂಗು ತಿನ್ನಬೇಕು, ಹಿಂಗು ತಿಂತಾ ಇರೋರು ಬೆಳ್ಳುಳ್ಳಿ ತಿನ್ನಬೇಕು ಆ ಸಮಯದಲ್ಲಿ. ಇನ್ಫ್ಯಾಕ್ಟ್ ದಿಸ್ ಈಸ್ ದ ಕಂಡೀಷನ್. ಬ್ರಾಹ್ಮಿನ್ಸ್ ಎಲ್ಲರೂ ಮಗುಗೆ ಹಾಲು ಕೊಡಬೇಕಂದ್ರೆ ಬೆಳ್ಳುಳ್ಳಿ ಚಟ್ನಿ ಮಾಡಿ ಕೊಡ್ತಾರೆ, ಅದರ್ವೈಸ್ ದೇ ಡೋಂಟ್ ಟಚ್. ಬಟ್ ಹಿಂಗು ತಿಂತಾ ಇದ್ದವರು ಬೆಳ್ಳುಳ್ಳಿ ತಿನ್ನಬೇಕು, ಬೆಳ್ಳುಳ್ಳಿ ತಿಂತಾ ಇರೋರು ಹಿಂಗು ತಿನ್ನಬೇಕು ಅನ್ನೋದೇ. ತಿಂತಾ ಇದ್ದರೆ ನಿಮ್ಗೆ ಅದು ಮಾಡೋ ಒಳ್ಳೆಯದು ಸರಿ ಇರಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬದಲಾವಣೆ ಮಾಡಿ. ಸಿರಿಧಾನ್ಯಗಳು 5 ಇದೆ, ಒಂದೇ ತಿನ್ನಬೇಡ್ರಿ, ಎಲ್ಲನೂ ತಿನ್ನಿ, ಮಿಕ್ಸ್ ಮಾಡಬೇಡಿ, ಚೇಂಜ್ ಮಾಡಿ ಮಾಡಿ ತಿನ್ನಿ ಅಂತ ಹೇಳ್ತಾ ಇದ್ದೀನಿ. ಇದು ಕಾರಣಗಳು ನಿಮಗೆ ಯಾಕೆ ಎತ್ತ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಅಂಶಗಳನ್ನು ನಾನು ತುಂಬ ಕಡೆ ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ನೀವು ಜಸ್ಟ್ ಆ ಯೂಟ್ಯೂಬಲ್ಲಿ ಡಾಕ್ಟರ್ ಖಾದರ್ ಅಂತ ಹೇಳಿ ತೆಲುಗು, ಕನ್ನಡ, ಇಂಗ್ಲೀಷ್ ಅಂದರೆ ಎಲ್ಲ ಅಂಶಗಳು ಬರ್ತವೆ. ಪ್ಲೀಸ್ ಸ್ಪೆಂಡ್ ಸಮ್ ಮೋರ್ ಟೈಮ್, ಯು ಕ್ಯಾನ್ ಕೀಪ್ ವಾಚಿಂಗ್.
ಯು ವಿಲ್ ಗೆಟ್ ಲಾಟ್ ಮೋರ್ ಇನ್ಫಾರ್ಮೇಶನ್. ಎಲ್ಲ ವಿಡಿಯೋಗಳಲ್ಲೂ ಒಂದೇ ಅಂಶ ಹೇಳ್ತಾ ಇದ್ದೀನಿ ಅಂತ ಅನಿಸುತ್ತೆ ನಿಮಗೆ, ಬಟ್ ಲಾಟ್ ಆಫ್ ಡಿಫ್ರೆಂಟ್ ಇಶ್ಯೂಸ್ ಆರ್ ಡೆಲ್ಟ್ ಡಿಫ್ರೆಂಟ್ ಪ್ಲೇಸಸ್. ಒಟ್ಟಿಗೆ ಸಾರಾಂಶ ಇಷ್ಟೇ, ಸಿರಿಧಾನ್ಯ ತಿನ್ನಿ, ಕಷಾಯ ಕುಡಿಯಿರಿ, ಮರಗಾಣದ ಎಣ್ಣೆ ಬಳಸ್ರಿ, ಹಲ್ಲು ಉಜ್ ಟೂತ್ಪೇಸ್ಟ್ ಬಳಸ್ಬೇಡ್ರಿ. ಸಿ ಐ ಆಮ್ ಜಸ್ಟ್ ಸ್ಪೀಕಿಂಗ್ ಟು ಬಿ ನ್ಯಾಚುರಲ್, ಬಟ್ ರೈಟ್ ನೌ ದ ಎಸ್ಟಾಬ್ಲಿಷ್ಮೆಂಟ್ ಸೇಸ್ ಸಮಥಿಂಗ್ ವಿಚ್ ಈಸ್ ಕ್ರಿಯೇಟಿಂಗ್ ಡಿಸೀಸ್ ಅನ್ನೋದನ್ನು ಇನ್ನೂ ಸಮಾಜ ಒಪ್ಕೊಳ್ಳೋಕೆ ಆಗ್ತಾ ಇಲ್ಲ. ಇಟ್ ವಿಲ್ ಹ್ಯಾಪನ್, ದಿಸ್ ವಿಲ್ ಟೇಕ್ ಸಮ್ ಟೈಮ್ ಬಿಕಾಸ್ ವಿ ಆರ್ ಶೇಕಿಂಗ್ ದ ಫಂಡಮೆಂಟಲ್ಸ್. ಈಗ ಎಲ್ಲರಿಗೂ 40-50 ವರ್ಷಗಳಿಂದ ಆಗಿರೋದು ಏನಂದರೆ ಈ ಥರ ಜೀವನ ಮಾಡ್ಕೊಂಬೋದು. ಐ ಆಮ್ ಟ್ರೈಂಗ್ ಟು ಕಮ್ಯುನಿಕೇಟ್ ವಿತ್ ದಿಸ್ ಈಸ್ ನಾಟ್ ದ ವೇ, ದೇರ್ ಇಸ್ ಸಮಥಿಂಗ್ ಫಂಡಮೆಂಟಲಿ ರಾಂಗ್. ಸೊ ಐ ಆಮ್ ಶೇಕಿಂಗ್, ಡೋಂಟ್ ಡ್ರಿಂಕ್ ಕಾಫಿ, ಡೋಂಟ್ ಡ್ರಿಂಕ್ ಮಿಲ್ಕ್, ಡೋಂಟ್ ಡ್ರಿಂಕ್ ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್ ಅಂತ ಹೇಳೋರು ನನ್ನನ್ನು 20 ವರ್ಷ ಹಿಂದೆ. ಬಟ್ ನಾವ್ ಪೀಪಲ್ ಆರ್ ಹೌದಲ್ಲ ಅವನು ಹೇಳೋದ್ರಲ್ಲಿ ಏನೋ ನಿಜ ಇದೆ ಅಂತ ಈಗ ಜನ ಕೇಳಿಸ್ಕೋತಾ ಇದ್ದಾರೆ. ಅಂಡ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್ ಬಿಕಾಸ್ ಐ ನೆವರ್ ಥಾಟ್ ಪೀಪಲ್ ವಿಲ್ ಲಿಸನ್ ಟು ಮೀ, ಓನ್ಲಿ ದೇ ವಿಲ್ ಲಿಸನ್ ಟು ಮೀ ಆಫ್ಟರ್ ಐ ಡೈ ಅಂತ ಅಂದ್ಕೊಂಡಿದ್ದೆ. ದ್ಯಾಟ್ಸ್ ವಾಟ್ ಆ್ಯಕ್ಚುಲಿ ಮೈ ವೈಫ್ ಯೂಸ್ ಟು ಆಸ್ಕ್ ಮೀ ಆಲ್ ದ ಟೈಮ್. 10 ಇಯರ್ಸ್ ಆಗೋ ಆಲ್ಸೋ ಸೇಮ್, ಏ ಹುಚ್ಚ ನೀನು, ಹೋಗಿ 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 ಡಿ ಹೊಡಿತೀಯ, ಬೆಟ್ಟಕ್ಕೆ ಹೋಗಿ ಡಿ ಹೊಡಿತೀನಿ ಅಂತೀಯ, ಬೆಟ್ಟಕ್ಕೆ ಹೋಗಿ ತಲೆ ಹೋಗುತ್ತೆ ನೀನು. ಇಲ್ಲಮ್ಮ ನಾನು ಬೆಟ್ಟಕ್ಕೂ ಹೋಗುತ್ತಾ ಇಲ್ಲ, ಡಿ ಹೊಡಿತಾ ಇಲ್ಲ, ಒಂದೊಂದು ಕಲ್ಲು ತೆಗೆದು ಪಕ್ಕಗಿಡ್ತೀನಿ. ಇಟ್ ವಿಲ್ ಟೇಕ್ ಟೈಮ್. ಆ್ಯಂಡ್ ಬೈ ದ ಟೈಮ್ ಈ ಬೆಟ್ಟ ಹೋಗಿ ಹೊಸ ಬೆಟ್ಟ ಬರೋದಕ್ಕೆ ಐ ಮೇ ನಾಟ್ ಬಿ ಹಿಯರ್ ಅಂತ ಹೇಳ್ತಾ ಇದ್ದೆ. ಬಟ್ ಅಪರೆಂಟ್ಲಿ ಐ ಆಮ್ ಬ್ಲೆಸ್ಡ್, ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಲಾಟ್ ಆಫ್ ಪೀಪಲ್ ಆರ್ ಕನ್ಸಿಡರಿಂಗ್ ದ ಇನ್ಫಾರ್ಮೇಶನ್ ದಟ್ ಐ ಆಮ್ ಟ್ರೈಂಗ್ ಟು ಕಮ್ಯುನಿಕೇಟ್. ಆ್ಯಂಡ್ ಇಟ್ ಈಸ್ ಮೈ ಬ್ಲೆಸ್ಸಿಂಗ್ ದಟ್ ಪೀಪಲ್ ಆರ್ ಟ್ರೈಂಗ್ ಟು ಸೀ, ಕನ್ಸಿಡರ್ ವಾಟ್ ಐ ಆಮ್ ಟ್ರೈಂಗ್ ಟು ಪುಟ್ ಇಟ್ ಅಕ್ರಾಸ್. ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಐ ಹ್ಯಾವ್ ಸೀನ್ ಥೌಸಂಡ್ಸ್ ಆಫ್ ಪೀಪಲ್ ಹೂ ಆರ್ ಸಫರಿಂಗ್ ಬಿಕಮಿಂಗ್ ವೆಲ್. ಆ್ಯಂಡ್ ಡೆಸ್ಪೈಟ್ ದ ಎಸ್ಟಾಬ್ಲಿಷ್ಮೆಂಟ್ ಸೇಯಿಂಗ್ ಅದರ್ವೈಸ್, ಆ್ಯಂಡ್ ದ್ಯಾಟ್ಸ್ ವಾಟ್ ಮೇಕ್ಸ್ ಮೀ ಹ್ಯಾಪಿ ಬಿಕಾಸ್ ಐ ಆಮ್ ಟ್ರೈಂಗ್ ಟು ಕಮ್ಯುನಿಕೇಟ್ ಸಮಥಿಂಗ್ ಟೋಟಲಿ ಡಿಫ್ರೆಂಟ್ ಥಿಂಗ್ಸ್ ಔಟ್ ಆಫ್ ದ ಬಾಕ್ಸ್. ಏನೇನೋ ಹೆಸರಿಟ್ಟಿದ್ದಾರೆ ನನಗೆ, ಇಟ್ ಡಸಂಟ್ ಮ್ಯಾಟರ್. ವಾಟ್ ಮ್ಯಾಟರ್ಸ್ ಈಸ್ ದಟ್ ನೆಕ್ಸ್ಟ್ ಜನರೇಷನ್ ಪೀಪಲ್ ಇಫ್ ದೇ ಗೆಟ್ ದಿ ಇನ್ಫಾರ್ಮೇಶನ್, ವೈ ವಿಲ್ ನಾಟ್ ಹ್ಯಾವ್ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟೋದಿಲ್ಲ ನಮ್ಮ ದೇಶದಲ್ಲಿ. ನಮ್ಮ ದೇಶದಲ್ಲಿ ಡಯಾಬಿಟಿಸ್ ಇರೋದಿಲ್ಲ, ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಇರೋದಿಲ್ಲ. ದಿಸ್ ಈಸ್ ವಾಟ್ ಮೈ ಡ್ರೀಮ್ ಈಸ್. ವಿ ಡೋಂಟ್ ವಾಂಟ್ ಟು ಹ್ಯಾವ್ ಆಲ್ ದೀಸ್ ಥಿಂಗ್ಸ್. ಬಂದ ಮೇಲೆ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳೋದು ಸರಿಯಾದ ಕ್ರಮ ಅಲ್ಲ. ಬರದೇ ಇರಂಗೆ ಹೆಂಗಿರಬೇಕು ಅನ್ನೋದನ್ನು ನಾವು ಸೂತ್ರಗಳನ್ನು ಮಾಡಿ ಹಿಂಗಿರಪ್ಪ ಇವು ಬರೋದಿಲ್ಲ ಅಂತ ಗಟ್ಟಿಯಾಗಿ ಹೇಳೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಸೊ ಐ ಆಮ್ ಸೋ ಹ್ಯಾಪಿ. ಇನ್ಫ್ಯಾಕ್ಟ್ 5 ವರ್ಷ ಹಿಂದೆ ನಾನು ನಮಗೆ ಆರೋಗ್ಯವಾಗಿ ಬದುಕೋದಕ್ಕೆ ಹಕ್ಕಿಲ್ವಾ ಅಂತ ಕೇಳ್ತಾ ಇದ್ದೆ. ಈಗ ಹಕ್ಕಿದೆ, ಬದುಕೋದಕ್ಕೆ ಆಗತ್ತೆ, ಅದಕ್ಕೆ ದಾರಿ ಇದೆ ಅಂತ ಗಟ್ಟಿಯಾಗಿ ಹೇಳೋದಕ್ಕೆ ಮತ್ತೆ ಬಂದಿದ್ದೀನಿ. ಐ ಆಮ್ ಇಂಡೀಡ್ ಬ್ಲೆಸ್ಡ್, ಐ ಆಮ್ ಇಂಡೀಡ್ ಬ್ಲೆಸ್ಡ್. ನಿಮ್ಮ ಆಶೀರ್ವಾದ ಈ ಇನ್ಫಾರ್ಮೇಶನ್ ಮೇಲೆ ಇರಲಿ, ಈ ಅರಿವು ನಿಮ್ಮದಾಗಲಿ, ನಿಮ್ಮ ಮಕ್ಕಳಿಗೆ ಈ ಅರಿವನ್ನು ನೀವು ಕೊಡ್ರಿ, ಅವರು ಆರೋಗ್ಯವಾಗಿ ಜೀವನ ಮಾಡ್ತಾರೆ. ಅಂದರೆ ಇಲ್ಲಿ ನಾನು ಹೇಳಕ್ಕೆ ಬಯಸೋದೇನೆಂದರೆ ನಾವು ಬದಲಾವಣೆ ಆಗಬೇಕು. ಆ್ಯಕ್ಚುಲಿ ತುಂಬ ಮೋಸ ಆಗಿದೆ, ತುಂಬ ಜನ ಬರ್ತಾರೆ ನನ್ನ ಹತ್ರ ಪೇಷಂಟ್ಸು, ಈ ಮಗು ಕೇಳೋದಿಲ್ಲ ನನ್ನ ಮಾತು, ಅವನು 16 ವರ್ಷ ಆಗಿದೆ ಯಾವಾಗಲೂ ಪಿಜ್ಜಾ ತಿನ್ನಬೇಕು ಅಂತಾನೆ. ಬಟ್ ಯಾರು ಪಿಜ್ಜಾ ಕೊಟ್ಟಿದ್ದು ಅವನಿಗೆ, ಯಾರು ಪಿಜ್ಜಾ ಅಂಗಡಿ ಇಟ್ಟಿದ್ದು, ನಾವೇ ತಾನೆ. ಸೊ ವಿ ಕೆನಾಟ್ ಬ್ಲೇಮ್ ದ ಯಂಗ್ ಜನರೇಷನ್. ಯಂಗ್ ಪೀಪಲ್ ಆರ್ ನಾಟ್, ದೇ ಆರ್ ಡೂಯಿಂಗ್ ವಾಟ್ ವಿ ಆರ್. ಈಗ ಪಬ್ ಕಲ್ಚರ್ ಅಂತ ಹೇಳ್ತಾ ಇದ್ವಿ, ಪಬ್ಸ್ ಓನರ್ಸ್ ಯಾರು? ವಿ ಆರ್ ಬ್ಲೇಮಿಂಗ್ ದ ಯಂಗ್ ಕಿಡ್, ಹೋ ಅವನು ಹೋಗಿ ಬೀರ್ ಕುಡಿತಾ ಇದ್ದೀನಿ. ಬೀರ್ ಕೊಡ್ತಾ ಇರೋದು ಯಾರು? ಹೂ ಈಸ್ ಸೆಲ್ಲಿಂಗ್ ದ ಬಿಯರ್? ಹೂ ಈಸ್ ಸೆಲ್ಲಿಂಗ್ ದ ಡ್ರಗ್ಸ್?
ಈ ಪ್ರಶ್ನೆಗಳನ್ನು ನಮ್ಮ ಜನ್ರೇಷನ್ ಅವರು ಹಾಕ್ಕೋಬೇಕು. ಸಿಂಪ್ಲಿ ವಿ ವಾಂಟ್ ಟು ಬ್ಲೇಮ್ ದ ಯಂಗ್ ಜನ್ರೇಷನ್. ಏ ಅವ್ರು ಬಿಡ್ರಿ, ಅವನಿಗೆ ಮೈಕೆಲ್ ಜಾಕ್ಸನ್ ಬಗ್ಗೆ ಗೊತ್ತು, ನಮ್ಮ ಬಾಲಮುರಳಿ ಕೃಷ್ಣ ಬಗ್ಗೆ ಗೊತ್ತಿಲ್ಲ ಅಂತ. ನೀವು ಬಾಲಮುರಳಿ ಕೃಷ್ಣ ಬಗ್ಗೆ ಹೇಳಿದೀಯಾ? ಅದು ಇಂಪಾರ್ಟೆಂಟು. ನವನೆ ಬಗ್ಗೆ ಹೇಳಿದೀಯಾ? ಅವನು ನವನೆ ಅಂದರೆ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ, ಯಾಕೆಂದರೆ ನಾವು ಹೇಳಲಿಲ್ಲ. ಎಳ್ಳು ಉಚ್ಚೆಲ್ಲ ಅಂದರೆ ಹೆಂಗಿರುತ್ತೆ ಗೊತ್ತಿಲ್ಲ, ಯಾಕೆಂದರೆ ನಾವು ಹೇಳಲಿಲ್ಲ, ತೋರಿಸ್ಲಿಲ್ಲ, ಮಾಡಲಿಲ್ಲ. ನಾವೇನು ಮಾಡಿದ್ವಿ? ಡೈಪರ್ ಹಾಕಿದ್ವಿ, ಸ್ಮಾರ್ಟ್ ಫೋನ್ ಕೊಟ್ಟಿದ್ವಿ, ಝೊಮ್ಯಾಟೋಗೆ ಫೋನ್ ಮಾಡಿ ಅಂತ ಆ್ಯಪ್ ಡೌನ್ಲೋಡ್ ಮಾಡಿದ್ದೀವಿ. ಆಮ್ ಐ ರೈಟ್? ನಾನು ಇರೋದಿಲ್ಲ, ಝೊಮ್ಯಾಟೋಗೆ ಡೌನ್ಲೋಡ್ ಮಾಡ್ಕೊ ಆ್ಯಪ್ ಕೊಟ್ಟು ಹೋದರೆ ಅವ್ನು ಝೊಮ್ಯಾಟೋ ಫೋನ್ ಮಾಡಿ ಏನೋ ತಿಂತಾನೆ ಪಾಪ. ಆ್ಯಂಡ್ ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಪ್ಲೀಸ್ ಲುಕ್ ಇನ್ ಟು ಯುವರ್ ಸೆಲ್ಫ್ ಬಿಫೋರ್ ಸಮಥಿಂಗ್ ಯು ಸೇ ಅಬೌಟ್ ದ ಯಂಗರ್ ಜನ್ರೇಷನ್ ಆರ್ ಸಮ್ವನ್ ಎಲ್ಸ್. ವಿ ನೀಡ್ ಟು ಕ್ರಿಟಿಸೈಸ್ ಅವರ್ ಸೆಲ್ಫ್ಸ್. ಲುಕ್ ಇನ್ ಟು ಯುವರ್ ಸೆಲ್ಫ್. ಅಂತರ್ಮುಖರಾದರೆ ನಮಗೆ ಪ್ರಶ್ನೆಗಳು ಸಮಾಧಾನಗಳಾಗಿ ಬದಲಾವಣೆ ಆಗ್ತವೆ. ಲಾಟ್ ಆಫ್ ಕ್ವಶನ್ಸ್ ಟರ್ನ್ ಇನ್ ಟು ಆನ್ಸರ್ಸ್ ವೆನ್ ಯು ಸ್ಟಾರ್ಟ್ ಲುಕಿಂಗ್ ಇನ್ ಟು ಯುವರ್ ಸೆಲ್ಫ್. ನಮಗೆ ಸಮಾಧಾನಗಳು ಇಲ್ಲ ಅಂತ ಅಂದ್ಕೊಂಡೋ ಪ್ರಶ್ನೆಗಳಿಗೂ ಸಮಾಧಾನ ಸಿಗುತ್ತೆ ವೆನ್ ಯು ಸ್ಟಾರ್ಟ್ ಲುಕಿಂಗ್ ಇಂಟರ್ನಲ್ಲಿ. ಸೊ ಅಂತರ್ಮುಖರಾಗಿರಿ, ಪ್ರಶ್ನೆಗಳನ್ನು ನೀವು ಕೇಳಿಕೊಳ್ಳ್ರಿ. ನಾನು ಸರಿಗಿದ್ದೀನಾ, ನಾನು ಸರಿಗೆ ಮಾಡ್ತಾ ಇದ್ದೀನಾ ಅಂತ ಕೇಳ್ಕೊಳ್ಳೋಕೆ ಶುರು ಮಾಡಿದರೆ ಬದಲಾವಣೆಗಳು ಶುರು ಆಗ್ತವೆ. ಸೊ ಲೆಟ್ಸ್ ಸ್ಟಾಪ್ ಡ್ರಿಂಕಿಂಗ್ ಕಾಫಿ, ಲೆಟ್ಸ್ ಸ್ಟಾಪ್ ಡ್ರಿಂಕಿಂಗ್ ಟೀ, ಲೆಟ್ಸ್ ಸ್ಟಾಪ್ ಯೂಸಿಂಗ್ ಪ್ಲಾಸ್ಟಿಕ್ ಬಾಟಲ್ಸ್. ಇಟ್ ಈಸ್ ಡಿಫಿಕಲ್ಟ್, ಇದು ಅನುಕೂಲ ಇಲ್ಲ, ನಾನು ಒಪ್ಕೋತೀನಿ. ಪ್ಲಾಸ್ಟಿಕ್ ಬಾಟಲ್ ನೀರು ಕುಡಿದು ಬಿಸಾಕೋದು ತುಂಬ ಈಸಿ, ಆದರೆ ಈ ಥರ ಎಲ್ಲಿಗೆ ಹೋದ್ರೂ ವಾಟರ್ ಬಾಟಲು ತಾಮ್ರದ ಪಾತ್ರೆ ಇಟ್ಕೊಂಡು ನೀರನ್ನು ಹಾಕ್ಕೊಂಡು ಬಂದು ಹೋಗೋದು ಕಷ್ಟ ಇದೆ, ಒಪ್ಕೋತೀನಿ. ಬಟ್ ದೆನ್ ವಿ ನೀಡ್ ಟು ಡೂ ಇಟ್, ಇಫ್ ನಾಟ್ ಫಾರ್ ಅವರ್ ಸೆಲ್ವ್ಸ್, ಫಾರ್ ದ ಸೇಕ್ ಆಫ್ ನೆಕ್ಸ್ಟ್ ಜನ್ರೇಷನ್, ಫಾರ್ ದ ಸೇಕ್ ಆಫ್ ಅನಿಮಲ್ಸ್ ದಟ್ ಕೆ ನಾಟ್ ಸ್ಪೀಕ್, ದಟ್ ಕೆ ನಾಟ್ ಟಾಕ್, ದಟ್ ಕೆ ನಾಟ್ ಫೈಟ್ ವಿತ್ ಯು. ದೇ ಆರ್ ಡೈಯಿಂಗ್, ಸತ್ತೋಗ್ತಾ ಇವೆ, ನಿರ್ನಾಮ ಆಗಿವೆ. ಅವ್ರಿಗೋಸ್ಕರ ಆದರೂ ಮಾಡಿರಿ, ನಿಮಗೋಸ್ಕರ ಇಲ್ಲದೆ ಇದ್ರು. ಪ್ಲೀಸ್ ಡೂ ದಿಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.